ಇವತ್ತಿನ ಆನ್ಲೈನ್ ಕ್ಲಾಸ್ಗೆ ನಮಗೆಲ್ಲರಿಗೂ ಸ್ವಾಗತ ಅತ್ಯಂತ ಅದ್ಭುತವಾದಂಥ ಇವತ್ತು ಒಂದು ಪಾಠ ಇದೆ ನಮಗೆ ಅದು ಯಾವುದಪ್ಪ ಅಂದ್ರೆ ದ್ವಿಪದೋಕ್ತಿಗಳ ಗುಣಾಕಾರ ಮತ್ತು ಅಪವರ್ತಿಸುವಿಕೆ ರಚನೆ ಶ್ರೀ ಎಚ್ ಎಂ ಜಗ್ಗಲ್ ಸರ್ಕಾರಿ ಪ್ರೌಢಶಾಲೆ ಶೀತಿಮನಾರಸ್ ತಾಲೂಕು ಜಿಲ್ಲಾ ಬಾಗಲಕೋಟೆ ಎಲ್ಲರಿಗೂ ಸ್ಕ್ರೀನ್ ಕಾಣಿಸುತ್ತಲ್ಲ ಓಕೆ ಮೊದಲಿಗೆ ಯಾವ ಯಾವಾಗ ಕೂಡಿಸ್ಬೇಕು ಯಾವಾಗ ಕಳಿಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ನೋಡೋಣ ಅಂದ್ರೆ ಮುಂದೊಂದು ಲೆಕ್ಕ ನಮಗೆ ಸುಲಭವಾಗಿ ಅರ್ಥ ಆಗುತ್ತೆ ಒಂದೇ ಚಿಹ್ನೆ ಹೊಂದಿರಬೇಕು ಯಾವಾಗ ಕೂಡಿಸೋದು ಕಳಿದ್ರ ಬಗ್ಗೆ ನಾನು ಹೇಳೋದಿವಾಗ ಒಂದೇ ಚಿಹ್ನೆಯನ್ನು ಹೊಂದಿದಾಗ ನೋಡ್ರಿ ಸಂಕಲನ ನಿಯಮಗಳನ್ನು ತಿಳ್ಕೊಳ್ರಿ ಒಂದೇ ಚಿಹ್ನೆ ಹೊಂದಿದ್ದರೆ ಅವುಗಳನ್ನು ಕೂಡಿಸಿ ಉತ್ತರಕ್ಕೆ ಅವುಗಳು ಹೊಂದಿರುವ ಚಿಹ್ನೆಯನ್ನೇ ಹಚ್ಚಬೇಕು ಉದಾಹರಣೆ ನೋಡ ಮೈನಸ್ ಎರಡು ಮೈನಸ್ ಮೂರು ಮೈನಸ್ ಎಂಟು ನೋಡ್ಬೋದು ನಾವು ಇಲ್ಲೇ ಎಲ್ಲವೂ ಸೇಮ್ ಚಿಹ್ನೆ ಹೊಂದವು ಹಂಗೆ ನಾನು ಹೇಳೀನಿ ಒಂದೇ ಚಿಹ್ನೆ ಹೊಂದಿದ್ದರೆ ಅಂದರೆ ಅದು ಪ್ಲಸ್ ಆರ್ ಇರ್ಬೋದು ಮೈನಸ್ ಆರ್ ಇರ್ಬೋದು ಒಂದೇ ಚಿಹ್ನೆಯನ್ನು ಹೊಂದಿದ್ದರೆ ಅವುಗಳನ್ನು ಕೂಡಿಸಿ ಉತ್ತರಕ್ಕೆ ಅವುಗಳು ಹೊಂದಿರುವ ಚಿಹ್ನೆಯನ್ನೇ ಹಚ್ಚಬೇಕು ಸೊ ಹಾಗಾಗಿ ಎಲ್ಲ ಒಂದೇ ಚಿಹ್ನೆ ಹೊಂದೆವು ಕೂಡಿಸ್ಬೇಕು ಎರಡು ಮೂರು ಐದು ಐದು ಎಂಟು ಹದಿಮೂರು ಹಾಗಾದ್ರೆ ಉತ್ತರಕ್ಕೆ ಹೊಂದಿರುವ ಚಿಹ್ನೆ ಅಂದರೆ ಮೈನಸ್ ಹದಿಮೂರು ನೆನಪಿರಲಿ ಒಂದೇ ಚಿಹ್ನೆಯನ್ನು ಹೊಂದಿದ್ದರೆ ಅವುಗಳನ್ನು ಕೂಡಿಸಬೇಕು ಕೂಡಿಸಿ ಅವುಗಳು ಹೊಂದಿರುವ ಚಿಹ್ನೆಯನ್ನೇ ಹಚ್ಚಬೇಕು ಇನ್ನೊಂದು ಲೆಕ್ಕ ನೋಡೋಣ ಎರಡನೇದ್ದು ಸೊ ಇದು ಒಂದನೇದ್ದು ಎರಡನೇದ್ದು ಇವಾಗ ಟೂ ಪ್ಲಸ್ ತ್ರೀ ಪ್ಲಸ್ ಏಯ್ಟ್ ಪ್ಲಸ್ ಸೆವೆನ್ ಸೊ ಇಲ್ಲಿ ಏನೂ ಇರದಿದ್ರೆ ಸ್ಟಾರ್ಟಿಂಗ್ ಪ್ಲಸ್ ಇರುತ್ತೆ ಇವು ಕೂಡ ಒಂದೇ ಚಿಹ್ನೆಯನ್ನು ಹೊಂದೆವು ಹಾಗಾಗಿ ಇವುಗಳನ್ನು ಕೂಡಿಸ್ಬೇಕು ಎರಡು ಮೂರು ಐದು ಐದು ಎಂಟು ಹದಿಮೂರು ಹದಿಮೂರು ಏಳು ಇಪ್ಪತ್ತು ಅವು ಹೊಂದಿರುವ ಚಿಹ್ನೆ ಪ್ಲಸ್ ನೀವು ಪ್ಲಸ್ ಹಾಕಿದ್ರೆ ನಡೆಯುತ್ತೆ ಬಿಡ್ರಿ ನಡೆಯುತ್ತೆ ಯಾಕಂದರೆ ಏನೂ ಇರದಿದ್ರೆ ಪ್ಲಸ್ ಇರುತ್ತಾ ಇನ್ನೊಂದು ಉದಾಹರಣೆ ನೋಡೋಣ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ಮೂರು ಎಕ್ಸ್ ಮೈನಸ್ ಎಕ್ಸ್ ಮೈನಸ್ ಐದು ಎಕ್ಸ್ ಅಂತದ ಸೊ ಇಲ್ಲಿ ನೋಡ್ರಿ ಎಕ್ಸ್ 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 ಒಂದೇ ಜಾತಿ ಇರಬೇಕು ಹಂಗಾರೆ ಚಿಹ್ನೆನೂ ಸೇಮ್ ಅದು ನೋಡಿ ಮೈನಸ್ 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 ನಾನು ಹೇಳೀನಿ ಒಂದೇ ಚಿಹ್ನೆಯನ್ನು ಹೊಂದಿದ್ದರೆ ಅವುಗಳನ್ನು ಕೂಡಿಸಿ ಉತ್ತರಕ್ಕೆ ಅವುಗಳು ಹೊಂದಿರುವ ಚಿಹ್ನೆಯನ್ನೇ ಹಚ್ಚಬೇಕು ಹಾಗಾಗಿ ಒಂದೇ ಚಿಹ್ನೆಯನ್ನು ಹೊಂದೆವು ಆಮೇಲೆ ಸಜಾತಿನ ಅದು ಕೂಡಿಸ್ಬೇಕು ನಾಲ್ಕು ಮೂರು ಏಳು ಇಲ್ಲಿ ಏನೂ ಇರದೇ ಇದ್ದರೆ ಒಂದಿರುತ್ತೆ ನೆನಪಿರಲಿ ಏಳು ಒಂದು ಎಂಟು ಎಂಟು ಐದು ಹದಿಮೂರು ಆ ಹೊಂದಿರುವ ಚಿಹ್ನೆ ಮೈನಸ್ ಹದಿಮೂರು ಬೀಜ ಪದ ಏನಿರುತ್ತ ಅವನ್ನೇ ಬರೀಬೇಕು ಇನ್ನೊಂದು ಲೆಕ್ಕವನ್ನು ನೋಡೋಣ ಮೈನಸ್ ಎಂಟು ಎಕ್ಸ್ ವೈ ಪ್ಲಸ್ ಆರು ಎಕ್ಸ್ ಸ್ಕ್ವೇರ್ ವೈ ಮೈನಸ್ ಮೂರು ಎಕ್ಸ್ ವೈ ಪ್ಲಸ್ ಎರಡು ಎಕ್ಸ್ ಸ್ಕ್ವೇರ್ ವೈ ಇವಾಗ ನೋಡ್ರಿ ಎಕ್ಸ್ ವೈ ಇಲ್ಲಿ ಎಕ್ಸ್ ವೈ ಅದ ಇಲ್ಲಿ ಎಕ್ಸ್ ವೈ ಅದ ಬೀಜ ಪದಗಳನ್ನು ಕೂಡಿಸ್ಬೇಕಾದ್ರೆ ಅವು ಒಂದೇ ಜಾತಿ ಇರಬೇಕಾದ್ರೆ ಎಕ್ಸ್ ವೈ ಜಾತಿ ಅದು ಚಿಹ್ನೆ ನೋಡ್ರಿ ಇಲ್ಲಿ ಮೈನಸ್ ಇದೆ ಇಲ್ಲಿ ಮೈನಸ್ ಇದೆ ಹಾಗಾದ್ರೆ ನಮ್ಮ ನಿಯಮ ಬಂತು ಒಂದೇ ಚಿಹ್ನೆಯನ್ನು ಹೊಂದಿದ್ದರೆ ಅವುಗಳನ್ನು ಕೂಡಿಸಿ ಉತ್ತರಕ್ಕೆ ಅದೇ ಚಿಹ್ನೆ ಹಚ್ಚಬೇಕು ಹಂಗೆ ಒಂದೇ ಚಿಹ್ನೆ ಹೊಂದೆವು ಎಂಟು ಮೂರು ಹನ್ನೊಂದು ಹಾಗಾಗಿ ಉತ್ತರ ಎರಡು ಹೊಂದಿರೋಂಥ ಚಿಹ್ನೆ ಮೈನಸ್ಸು ಬೀಜ ಪದಕ್ಕೆ ಎಕ್ಸ್ ವೈ ಎಕ್ಸ್ ವೈ ನೆಕ್ಸ್ಟ್ ನೋಡ್ರಿ ಎಕ್ಸ್ ಸ್ಕ್ವೇರ್ ವೈ ಎಕ್ಸ್ ಸ್ಕ್ವೇರ್ ವೈ ಇವು ಕೂಡ ಸಜಾತಿ ಅದಾವು ಹಂಗಾರೆ ಚಿಹ್ನೆ ಒಂದೇ ಇದೆ ನೋಡ್ಬೇಕು ಪ್ಲಸ್ಸು ಪ್ಲಸ್ ಇವು ಒಂದೇ ಅದಾವು ಹಂಗಾರೆ ಮೈನಸ್ ಇರಲಿ ಪ್ಲಸ್ ಇರಲಿ ಒಂದೇ ಚಿಹ್ನೆಯನ್ನು ಹೊಂದಿದ್ರೆ ಅವುಗಳನ್ನು ಕೂಡಿಸಿ ಅವು ಯಾವ ಹೊಂದಿರ್ತೋ ಅದೇ ಚಿಹ್ನೆ ಹಚ್ಚಬೇಕು ಹಾಗಾಗಿ ಆರಕ್ಕೆ ಆರಕ್ಕೆ ಎರಡನ್ನು ಕೂಡಿಸಿದ್ರೆ ಎಂಟು ಎಕ್ಸ್ ಸ್ಕ್ವೇರ್ ವೈ
ಹಾಗಾದರೆ ಇವನ್ನೇನು ಮಾಡೋಕ್ಕೆ ಬರಲ್ಲ. ಯಾಕೆ ಹೇಳ್ರಿ, ಇಲ್ಲಿ ಎಕ್ಸ್ ವೈ ಅದ, ಇಲ್ಲಿ ಎಕ್ಸ್ ಸ್ಕ್ವೇರ್ ವೈ ಅದ. ನೆನಪಿರಲಿ, ಒಂದೇ ಚಿಹ್ನೆ ಹೊಂದಿದ್ದರೆ ಅವುಗಳನ್ನು ಕೂಡಿಸಿ ಉತ್ತರಕ್ಕೆ ಅವುಗಳು ಹೊಂದಿರುವ ಚಿಹ್ನೆಯನ್ನೇ ಹಚ್ಚಬೇಕು. ಬಹಳ ಮುಖ್ಯವಾದಂಥ ಒಂದಿದು ಈ ಒಂದು ನಿಯಮ. ಥ್ರೋಔಟ್ ಇನ್ ಫ್ಯೂಚರ್, ನಿಮ್ಮ ಜೀವನದೊಳಗೆ ನೀವು ಶಿಕ್ಷಣ ಎಲ್ಲಿವರೆಗೆ ಪಡಿತೀರಿ ಅಲ್ಲಿವರೆಗೆ ಈ ನಿಯಮ ಪ್ರತಿ ಸ್ಟೆಪ್ನಾಗೂ ಪ್ರತಿ ಲೆಕ್ಕದಾಗೂ ಬಂದು ಹೋಗುತ್ತೆ. ಹಾಗಾಗಿ ಒಂದೇ ಚಿಹ್ನೆಯನ್ನು ಹೊಂದಿದ್ರೆ ಅವುಗಳನ್ನು ಕೂಡಿಸಿ ಆ ಉತ್ತರಕ್ಕೆ ಅವುಗಳು ಹೊಂದಿರುವ ಚಿಹ್ನೆಯನ್ನೇ ಹಚ್ಚಬೇಕು. ಇನ್ನು ನೆಕ್ಸ್ಟ್ ಎರಡನೇ ನಿಯಮವನ್ನು ತಿಳಿದುಕೊಳ್ಳೋಣ. ಇವಾಗ ಬೇರೆ ಬೇರೆ ಚಿಹ್ನೆ ಹೊಂದಿದ್ದರೆ, ಬೇರೆ ಬೇರೆ ಚಿಹ್ನೆ ಹೊಂದಿದ್ದರೆ ಅವುಗಳನ್ನು ಕಳೆಯಬೇಕು, ಕಳೆಯಬೇಕು. ಬಂದ ಉತ್ತರಕ್ಕೆ, ಬಂದ ಉತ್ತರಕ್ಕೆ ದೊಡ್ಡ ಸಂಖ್ಯೆಯ ಚಿಹ್ನೆ ಹಚ್ಚಬೇಕು. ವಿದ್ಯಾರ್ಥಿಗಳೇ, ಇವೆರಡು ನಿಯಮಗಳು ಭಾಳ ಮುಖ್ಯ, ಮೇಲಿನ ನಿಯಮ ಮತ್ತು ಈ ನಿಯಮ. ಏನಂತ, ಬೇರೆ ಬೇರೆ ಚಿಹ್ನೆ ಹೊಂದಿದ್ರೆ ಅವುಗಳನ್ನು ಕಳೆಯಬೇಕು, ಬಂದ ಉತ್ತರಕ್ಕೆ ದೊಡ್ಡ ಸಂಖ್ಯೆಯ ಚಿಹ್ನೆ ಹಚ್ಚಬೇಕು. ಉದಾಹರಣೆ ನೋಡೋಣ ಇವಾಗ. 18 - 7 ಇಲ್ಲಿ ನೋಡ್ರಿ, ಏನು ಇರ್ತದೆ, ಪ್ಲಸ್ ಇರುತ್ತೆ, ಹೌದಾ? +18 - 7 ಬೇರೆ ಬೇರೆ ಚಿಹ್ನೆ ಬಂತು. ಬೇರೆ ಬೇರೆ ಚಿಹ್ನೆ ಹೊಂದಿದ್ದರೆ ಅವುಗಳನ್ನು ಕಳೆಯಬೇಕು, ಬಂದು ಉತ್ತರಕ್ಕೆ ದೊಡ್ಡ ಸಂಖ್ಯೆಯ ಚಿಹ್ನೆ ಹಚ್ಚಬೇಕು. ಎಸ್, ಭಾಳ ಈಸಿ. 18 - 7 ಕಳೀತೀವಿ, ಉತ್ತರ 11 ಬರ್ತಾ. ಹಾಗಾದ್ರೆ ಉತ್ತರಕ್ಕೆ ಯಾವ ಸಂಖ್ಯೆ ಚಿಹ್ನೆ ಹಚ್ಚಬೇಕು? ದೊಡ್ಡ ಸಂಖ್ಯೆ. ಹಾಗಾದರೆ ದೊಡ್ಡದು ಯಾವುದು? 18. ಅದರ ಚಿಹ್ನೆ ಪ್ಲಸ್ ಅದ. ಹಾಗಾಗಿ ಬೇರೆ ಬೇರೆ ಚಿಹ್ನೆ ಒಂದು 18 - 7 ಕಳೆದ್ವಿ, 11 ಬಂತು, ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಅದ. ಹಾಗಾಗಿ ಇದರ ಉತ್ತರ +11. ನೀವು ಬರೀ 11 ಬರೋದು ನಡೆಯುತ್ತೆ, ಯಾಕಂದರೆ ಏನಿರದೆ ಇದ್ರೆ ಸ್ಟಾರ್ಟಿಂಗು ಪ್ಲಸ್ ಇರುತ್ತಾ. ಇನ್ನೊಂದು ಲೆಕ್ಕವನ್ನು ನೋಡೋಣ. ಸೊ ಇದು 1ನೇ ಪ್ರಾಬ್ಲಮ್ಮು. 2ನೇ ಪ್ರಾಬ್ಲಮ್ಮು, -7 - -3 + 6 + 4. ಹಾಂ, ಇಲ್ಲಿ ನೋಡು ವಿದ್ಯಾರ್ಥಿಗಳೇ, -7 - -3 ಸೇಮ್ ಚಿಹ್ನೆ ಹೊಂದೇವು. ಅಂದ್ರೆ ಮೊದಲು ಇವುಗಳನ್ನು ನಾವು ಕೂಡಿಸ್ಬೇಕು. ಕೂಡಿಸಿ ಒಂದನೇ ನಿಯಮ ಅಪ್ಲೈ ಮಾಡ್ಬೇಕಾಗತ್ತೆ ನಾವು ಮೊದಲಲ್ಲೇ. -7 - -3 ಸೇಮ್ ಚಿಹ್ನೆ ಹೊಂದೇವು, -10. ನೆಕ್ಸ್ಟ್ ಇಲ್ಲಿ ನೋಡ್ರಿ, +6 + 4 ಸೇಮ್ ಚಿಹ್ನೆ ಹೊಂದೇವು, +10. ಬೇರೆ ಬೇರೆ ಮತ್ತು ಬೇರೆ ಬೇರೆ ಚಿಹ್ನೆ ನೋಡೋ. ಇವು ಮೊದಲೇ ಸೇಮ್ ಚಿಹ್ನೆ ಇದು, ಮೊದಲನೇ ನಿಯಮ ಪ್ರಕಾರ ಹಚ್ಚಿ -10 ಬರೆದ್ವಿ. ಇವು +6 + 4 ಸೇಮ್ ಚಿಹ್ನೆ ಹೊಂದಿದ್ದು, ಮೊದಲನೇ ನಿಯಮ ಹಚ್ಚಿ ಕೂಡಿಸಿ ಆ ಹೊಂದಿರುವ ಚಿಹ್ನೆಯನ್ನು ಹಚ್ಚಿ. ಇವಾಗ ನೋಡಿರಿ, -10 + 10 ಚಿಹ್ನೆ ಬೇರೆ ಬೇರೆ ಅದ. ಇವಾಗ ಬೇರೆ ಬೇರೆ ಚಿಹ್ನೆ ಹಚ್ಚಿದ್ರೆ ಕಳಿಬೇಕು, ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆ ಹಚ್ಚಬೇಕು. 10 - 10 ಕಳೆದ್ರೆ 0. ಹಂಗಾರೆ ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದು? 10 - 10 ಎರಡು ಈಕ್ವಲ್ ಅದು. ಹಾಗಾಗಿ ನಾವು ಹೇಳೋದು, ಉತ್ತರ 0 ಬಂತಂದ್ರೆ ಪ್ಲಸ್ಸು ಮೈನಸ್ ಸಂಬಂಧ ಇಲ್ಲ. ಯಾಕೆಂದರೆ 0 ಧನ ಸಂಖ್ಯೆಯೂ ಅಲ್ಲ, ಋಣ ಸಂಖ್ಯೆಯೂ ಅಲ್ಲ. 3ನೇದು ನೋಡೋಣ ಇವಾಗ. -7x² + 3x² - 5x² + 8x². ಓಕೆ ನೋಡಿಲ್ಲ, ಭಾಳ ಕೇರ್ಫುಲ್ ಆಗಿರ್ಬೇಕು. ಮೊದಲನೇ ನಿಯಮಕ್ಕೆ ಅಪ್ಲೈ ಮಾಡ್ಕಂತ ನೋಡ್ಬೇಕು ನಾವು. ಮೊದಲನೇ ನಿಮ್ಮ ಅಪ್ಲೈ ಆಗುತ್ತೆ ನೋಡಿಲ್ಲ, -7x² - 5x² ಸೇಮ್ ಚಿಹ್ನೆ ಒಂದು, ಪ್ಲಸ್ ಇರಲಿ ಮೈನಸ್ ಇರಲಿ ಸೇಮ್ ಚಿಹ್ನೆ ಇದ್ರೆ ಕೂಡಿಸ್ಲೇಬೇಕು. ಸೊ ಹಾಗಾಗಿ -7 - -5 - 5 ಕೂಡಿಸಿ 12 ಆಗತ್ತೆ. ಆ ಹೊಂದಿರುವ ಚಿಹ್ನೆ ಮೈನಸ್ ಅದ, -12 ಬೀಜ ಪದ x² - x². ನೆಕ್ಸ್ಟ್ ಇಲ್ಲಿ ನೋಡ್ರಿ, +3x² + 8x² ಇಲ್ಲಿ ಕೂಡ ಸೇಮ್ ಚಿಹ್ನೆ ಅದ. ಹಾಗಾಗಿ ಕೂಡಿಸಿ ಆ ಹೊಂದಿರೋ ಚಿಹ್ನೆಯನ್ನೇ ಹಚ್ಚಬೇಕು, +11x². ಓಕೆ, ಮೊದಲಿಗೆ ನಾವೇನು ಹೇಳಿದ್ವಿ, ಒಂದನೇ ನಿಯಮವನ್ನು ಹಚ್ಚಿ ಒಂದೇ ಚಿಹ್ನೆ ಹೊಂದಿರುವಂಥ ಸಂಖ್ಯೆಗಳನ್ನು ಕೂಡಿಸಿ ಅವು ಹೊಂದಿರುವ ಚಿಹ್ನೆವನ್ನೇ ಹಚ್ಚಿದ್ವಿ. ಇನ್ನು ನೋಡಿದ್ರೆ 2ನೇ ನಿಯಮ ಅಪ್ಲೈ ಆಗುತ್ತೆ ಇವಾಗ. -12x² + 11x² ಭಿನ್ನ ಚಿಹ್ನೆ ಬಂದು ನೋಡಿ, ಬೇರೆ ಬೇರೆ ಚಿಹ್ನೆ. ಹಾಗಾದರೆ ಬೇರೆ ಬೇರೆ ಚಿಹ್ನೆಯನ್ನು ಹೊಂದಿದ್ದರೆ
ಅವುಗಳನ್ನು ಕಳೆಯಬೇಕು. ಯಾವಾಗ ದೊಡ್ಡ ಸಂಖ್ಯೆಗಳು ಸಣ್ಣ ಸಂಖ್ಯೆ ಕಳಿಬೇಕಾ ಮತ್ತು ಕಳಿಬೇಕಂದ್ರೆ ಸಣ್ಣದಾಗ ದೊಡ್ಡ ಕಳೆಯಕ್ಕೆ ಬರಲ್ಲ. ಯಾಕಂದ್ರೆ 10 ರೂಪಾಯಿ ಕೊಟ್ಟು 15 ರೂಪಾಯಿ ಖರ್ಚು ಮಾಡೋದ್ರೆ ಸಾಧ್ಯ ಇಲ್ಲ. 15 ರೂಪಾಯಿ ಕೊಟ್ಟು 10 ರೂಪಾಯಿ ಖರ್ಚು ಮಾಡ್ಕೊಂಡ್ರೆ ಹೇಳ್ತಾನೆ, ಏನು ದೊಡ್ಡ ಸರ್ 15 ರೂಪಾಯಿ 10 ಖರ್ಚು ಮಾಡಿದ್ರೆ 5 ರೂಪಾಯಿ ಉಳಿತೀವಿ ಅಂತೇಳಿ. ಹಾಗಾಗಿ ದೊಡ್ಡದೊಳಗೆ ಸಂದ ಕಳಿಬೇಕು, 12 ರೊಳಗೆ 11 ಕಳಿತೀವಿ. ಹಾಗಾದರೆ ಕಳೆದಾಗ ಉತ್ತರ ಬರೋದು 1. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಅದ, ಯಾಕಂದರೆ 12 ಅನ್ನೋದು ದೊಡ್ಡ ಸಂಖ್ಯೆ ಅದ, ಅದರ ಚಿಹ್ನೆ ಮೈನಸ್ ಅದ. ಹಾಗಾದ್ರೆ ಕಳೆದೀವಿ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ 1x². ನೀವು ಮೈನಸ್ ಎಕ್ಸ್ ಸ್ಕ್ವೇರ್ ಅಂತೂ ಬರೆದು ನಡೀತಿದ್ದೆ, ಯಾಕಂದರೆ ಏನೇ ಇರದೇ ಇದ್ರೆ ಅದು ಒಂದಿದ್ದೇ ಇರುತ್ತೆ. ಮೈನಸ್ ಎಕ್ಸ್ ಸ್ಕ್ವೇರ್ ಅಥವಾ ಮೈನಸ್ 1x² ಇದರ ಆನ್ಸರು. ಹಾಗಾದರೆ ವಿದ್ಯಾರ್ಥಿಗಳ 2 ಪ್ರಮುಖ ನಿಯಮಗಳನ್ನು ನಾವು ಇವಾಗ ಕಲ್ತೀವಿ. ಏನೋ ಒಂದೇ ಚಿಹ್ನೆ ಹೊಂದಿದ್ದರೆ ಅವುಗಳನ್ನು ಕೂಡಿಸಿ ಉತ್ತರಕ್ಕೆ ಅವುಗಳು ಹೊಂದಿರುವ ಚಿಹ್ನೆಯನ್ನು ಹಚ್ಚಬೇಕು. 2ನೇ ನಿಯಮ, ಬೇರೆ ಬೇರೆ ಚಿಹ್ನೆ ಹೊಂದಿದ್ದರೆ ಅವುಗಳನ್ನು ಕಳೆಯಬೇಕು, ಬಂದ ಉತ್ತರಕ್ಕೆ ದೊಡ್ಡ ಸಂಖ್ಯೆಯ ಚಿಹ್ನೆ ಹಚ್ಚಬೇಕು. ಕಳೆಯಬೇಕು ಅಂದಾಗ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನೇ ಕಳೆಯಬೇಕು. ಇವು 2 ನಿಯಮಗಳು ಬಹಳ ಮುಖ್ಯ. ಇವು 2 ನಿಯಮಗಳು ನಮ್ಮ ನೆನಪಿರದೇ ಇದ್ರೆ ಭಾಳ ಕಠಿಣ ಅನ್ನಿಸುತ್ತೆ ಸ್ಟೆಪ್ಸ್ ಮುಂದೆ. ಓಕೆ, ಇದು ಕ್ಲಿಯರ್ ಆಗಿದೆ ಎಲ್ಲರಿಗೂ? ಓಕೆ, ನೆಕ್ಸ್ಟ್ ನೋಡೋಣ. ಹಂಗಾದ್ರೆ ಎಲ್ಲಿ ನೋಡಿ, ಈಗ ನಾವು ತಿಳ್ಕೊಂಡಿದ್ದು ಸಂಕಲನ ಮತ್ತು ವ್ಯವಕಲನದ ಬಗ್ಗೆ. ಇನ್ನು ಗುಣಾಕಾರ ಭಾಗಾಕಾರ ಸೇಮ್, ನಾವೇನು ಭಿನ್ನರಾಶಿ ಮಾಡಿಲ್ಲ, ಅದೇ ನಿಯಮಗಳು ಬರ್ತಾವೆ. ಸ್ವಲ್ಪ ನೆನ್ಪಿಟ್ಕೊಳ್ರಿ, -3 × 2 ಅಂತದ, ಏನು ಇರದೇ ಇದರಲ್ಲಿ ಚಿಹ್ನೆ ಪ್ಲಸ್ ಇರುತ್ತೆ. -1 ಅದ, ಉತ್ತರ ಮೈನಸ್ ಬರುತ್ತೆ. 3×6 - 6. ಇನ್ನೊಂದು ನಿಯಮವನ್ನು ನೋಡೋಣ, -8 - 2. -2 ಅದವು, ಉತ್ತರ ಪ್ಲಸ್ ಆಗುತ್ತೆ, ಯಾಕಂದ್ರೆ 2 ಕಡೆ ಸೇರಿಸಿದ್ರೆ ಪ್ಲಸ್ ಚಿಹ್ನೆ ಆಗುತ್ತೆ. 8×16. ನೆಕ್ಸ್ಟ್ ನೋಡ್ರಿ, -2 × -3 × -6. ಮೈನಸ್ ಎಸ್ ಅದ ನೋಡ್ರಿ, ಇಲ್ಲಿ 3 ಅದವು, ಹಂಗಾರೆ 2 - ಸೇರಿಸಿದ್ರೆ ಒಂದು ಪ್ಲಸ್ ಆಯ್ತು. ಹಂಗಾಗಿ ಇನ್ನೊಂದು ಮೈನಸ್ ಸೇರಿಸಕ್ಕೆ ಮೈನಸ್ ಇಲ್ಲ, ಹಾಗಾಗಿ ಮೈನಸ್ ಹಾಗೆ ಉಳಿದ್ಬಿಡುತ್ತೆ, ಉತ್ತರ ಮೈನಸ್ ಬರುತ್ತೆ. 2×3 = 6, 6×6 = 36. ಇನ್ನೊಂದು ನಿಯಮದ, -= ಇದ್ರೆ ಉತ್ತರ ಪ್ಲಸ್ ಬರುತ್ತೆ, -= ಇದ್ರೆ ಉತ್ತರ ಮೈನಸ್ ಬರುತ್ತೆ. ನೋಡಿ ಎಷ್ಟು ಸಿಂಪಲ್ ಗುಣಾಕಾರದಾಗ. ಎದಕ್ಕಿದು ಗುಣಾಕಾರ ಮತ್ತು ಭಾಗಾಕಾರ, ಗು ಮತ್ತು ಬಾ, ಗೂಬಾಗಿದು ಗೂಬಾಗೇನೋ, -= ಅಂದರೆ -3 ಇದ್ದು ಅಂದ್ರೆ ಉತ್ತರ ಪ್ಲಸ್ ಬರುತ್ತೆ, -10 ಇದ್ರೆ ಉತ್ತರ ಮೈನಸ್. ಇಲ್ಲಿ ನೋಡ್ರಿ, ಒಂದೇ ಲೆಕ್ಕದಾಗ -1 ಅದ, 1 ಅನ್ನೋದು ಬೆಸ, ಹಾಗಾಗಿ ಉತ್ತರ ಮೈನಸ್ ಮಾತ್ರ ಗುಣಾಕಾರ ಮಾಡಿ, 3×6. ಇಲ್ಲಿ ನೋಡ್ರಿ, -1 × 2 ಅದು ಮೈನಸ್, ಹಾಗಾಗಿ -2 ಅನ್ನೋದು ಸಮಸಂಖ್ಯೆ, ನಾವು ಬರ್ತೀವಿ ನೋಡಿ, -3 ಇದ್ರೆ ಉತ್ತರ ಪ್ಲಸ್, ಹಾಗಾಗಿ ಪ್ಲಸ್ ಚಿಹ್ನೆ ಬರ್ತಾ, 8×16. ಇಲ್ಲಿ ನೋಡ್ರಿ, -1, 2, 3 ಮೈನಸ್ ಅದು, ಸೊ 3 ಮೈನಸ್ ಅದು ಅಂದ್ರೆ ಬೆಸ ಆಯಿತು, ಬೆಸ ಇದ್ರೆ ಉತ್ತರ ಮೈನಸ್ ಬರ್ತಾ, -36. 2×3 = 6, 6×3 = 36. ಈ ನಿಯಮ ಅಪ್ಲೈ ಆಗುತ್ತೆ ಅದಕ್ಕೆ ಗುಣಾಕಾರ ಭಾಗಾಕಾರ. ಇನ್ನೊಂದು ನೋಡೋಣ, -6x² × -3x² × 2x² y ಅಂತದ. ಸ್ವಲ್ಪ ಬೀಜ ಪದ ಬಂತು, ಗಾಬರಿ ಹಾಕ್ಬೇಡ್ರಿ, ಬೀಜ ಪದ ಬಂತಂದು ಗಾಬರಿ ಹಾಕೋಬೇಡ್ರಿ. ಮೊದಲು ನಾವು ಗುಣಾಕಾರದಾಗ ಮತ್ತು ಭಾಗಾಕಾರದ ಮೈನಸ್ ಚಿಹ್ನೆಗೆ ಅನಿಸ್ಬೇಕು, -1, 2 ಮೈನಸ್ ಅದು, ಹಾಗಾದರೆ -3 ಇದ್ರೆ ಉತ್ತರ ಪ್ಲಸ್, ಡೆಫಿನೆಟ್ಲಿ ಚಿಹ್ನೆ ಪ್ಲಸ್. ನಂತರ ಅಂಕಿ ಗುಣಾಕಾರ ಮಾಡೋದು, 6×18 = 18×36. ನೆಕ್ಸ್ಟ್ ನೋಡ್ರಿ, ಇನ್ನು XX ಎಸ್ ಅದು ನೋಡ್ಬೇಕು, ಇಲ್ಲೇ ಘಾತ 2 ಐತಿ, ಇಲ್ಲಿ ಘಾತ 2 ಐತಿ, ಇಲ್ಲಿ ಘಾತ 2 ಐತಿ, ಬೀಜ ಪದಕ್ಕೆ ಘಾತಗಳನ್ನು ಕೂಡಿಸ್ಬೇಕು. ಹಂಗಾರೆ ಎಕ್ಸ್ ಮೇಲೆ ಎಷ್ಟು ಬರ್ತಾ, 2×2 = 4, 4×2 = 6, X^6. ವಾಯ್ 1 ಆದ, ಹಾಗಾಗಿ ವಾಯ್ ಘಾತ ಏನಿರುತ್ತೆ, 1 ಇರುತ್ತೆ. ನೆನಪಿರಲಿ, ಬೀಜ ಪದಗಳಿಗೆ ಏನು ಮಾಡಬೇಕು, ಆ ಹೊಂದಿರುವ ಘಾತಗಳನ್ನು ಕೂಡಿಸಿ ಉತ್ತರವನ್ನು ಮೇಲುಗಡೆ ಹಚ್ಚಬೇಕು.
इन नोड़ माइनस एक्स स्क्वेर वाय जेड गुणले माइनस एंटू वाय स्क्वेर एक्स गुणले माइनस ऐलू वाय स्क्वेर जेड स्क्वेर गुणले एक्स वाय ओके मोदले चिन्हगळन्नु एणसोण बरे माइनस अस्ट एणिसबेका ओंदु एरडु मूरु माइनस अदु ಹಾಗಾದರೆ ಮೈನಸ್ ಬೆಸಾದ ಉತ್ತರ ಮೈನಸ್ ನಂತರ ಸಂಖ್ಯೆ ಗುಣಿಸ್ಬೇಕು ಮೂರೆಂಟ್ಲಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಏಳು ಒಂದು ನೂರ ಅರವತ್ತೆಂಟು ಇಲ್ಲಿ ಏನು ಇರ್ತಿದ್ರೆ ಒಂದಿರುತ್ತೆ ನೆನಪಿರಲಿ ಸಂಖ್ಯೆ ಏನು ಇರ್ತಿದ್ರೆ ಇಲ್ಲೇ ಒಂದಿರುತ್ತೆ ಮೂರೆಂಟ್ಲಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಏಳು ಒಂದೂರ ಅರವತ್ತೆಂಟು ಒಂದೂರ ಅರವತ್ತೆಂಟು ಅಂದರೆ ಒಂದು ನೂರ ಅರವತ್ತೆಂಟು ಚಿಹ್ನೆದು ಮುಗಿತು ಅಂಕಿದ ಮುಗಿತು ಇನ್ನು ಬೀಸ್ ಬಂದು ನೋಡ್ಬೇಕು ಎಕ್ಸ್ ಇಲ್ಲೈತಿ ಎಲ್ಲೆಲ್ಲದ ಗುರುತು ಮಾಡ್ಕೊಳ್ಳಿ ಇಲ್ಲೈತಿ ನೆಕ್ಸ್ಟು ಇಲ್ಲಿಲ್ಲ ಇಲ್ಲೇ ಘಾತ ಇಲ್ಲೇ ಒಂದದ ಇಲ್ಲಿ ಒಂದದ ಇಲ್ಲಿ ಎರಡದ ಹಂಗಾರೆ ಎರಡು ಒಂದು ಮೂರು ಮೂರು ಒಂದು ನಾಲ್ಕು ಅಂದರೆ ಎಕ್ಸ್ ಘಾತ ನಾಲ್ಕು ಮತ್ತು ಬೀಸ್ ಪದ ಯಾವುದು ವಾಯ್ ಐತೆ ಇವಾಗ ವಾಯ್ದು ವಾಯ್ದು ನೋಡೋಣ ನೋಡು ವಾಯ್ ಇಲ್ಲೊಂದು ವಾಯ್ ಅದ ಇಲ್ಲದ ವಾಯಿ ಇಲ್ಲೈತಿ ಇಲ್ಲೈತಿ ಘಾತ ನೋಡ್ರಿ ಇಲ್ಲಿ ಒಂದದ ಇಲ್ಲೇ ಎರಡೈತಿ ಇಲ್ಲಿ ಒಂದೈತಿ ಹಂಗಾರೆ ಘಾತನ ಕೊಡಿಸ್ಬೇಕು ಒಂದು ಎರಡು ಮೂರು ಮೂರು ಎರಡು ಐದು ಐದು ಒಂದು ಆರು ಹಾಗಾಗಿ ವಾಯ್ ಘಾತ ಆರು ಇನ್ನು ಜಡ್ ನೋಡಬೇಕು ಎಸ್ ಜಡ್ ನೋಡೋಣ ಇವಾಗ ಓಕೆ ನೋಡ್ರಿ ಜಡ್ ಇಲ್ಲೊಂದು ಐತಿ ಇದ್ರ ಘಾತ ಒಂದದ ಮತ್ತು ಜಡ್ಡು ಇಲ್ಲೊಂದದ ಇದ್ರ ಘಾತ ಎರಡು ಐತಿ ಮತ್ತು ಇಲ್ಲಿಲ್ಲ ಜಡ್ಡು ಹಂಗಾರೆ ಜಡ್ ಅಷ್ಟದು ಇಲ್ಲಿ ಒಂದು ಇಲ್ಲಿ ಎರಡು ಜಡ್ ಘಾತ ಮೂರು ನೆನಪಿರಲಿ ವಿದ್ಯಾರ್ಥಿಗಳೇ ಗುಣಾಕಾರ ಭಾಳ ಸರಳ ಬೀಜ ಪದಗಳ ಗುಣಾಕಾರ ಸೊ ಮೊದಲು ಚಿಹ್ನೆಗಳನ್ನು ಎಣಿಸ್ತೀವಿ ಬೆಸ ಇದ್ರೆ ಮೈನಸ್ ಆಗ್ತೀವಿ ಸಮ ಇದ್ರೆ ಪ್ಲಸ್ ಆಗ್ತೀವಿ ನಂತರ ಅಂಕಿಗಳನ್ನು ಗುಣಿಸ್ಬೇಕು ಬೀಜ ಪದಗಳನ್ನು ನೋಡುವತ್ತಿನಾಗ ಏನಬೇಕು ಆಯಾ ಬೀಜ ಪದ ಎಷ್ಟು ಘಾತ ಹೊಂದಿರ್ತೋ ಆ ಘಾತಗಳನ್ನು ಕೂಡಿಸಿ ಆ ಬೀಜ ಪದ ಮೇಲೆ ಆ ಘಾತಗಳನ್ನು ಬರೆದು ಬಿಟ್ರೆ ಅದೇ ಅವುಗಳ ಗುಣಾಕಾರ ನೆಕ್ಸ್ಟ್ ಲೆಕ್ಕವನ್ನು ನೋಡೋಣ ಇನ್ನೊಂದು ಇವಾಗ ಭಾಗಾಕಾರ ನೋಡೋಣ ಮೈನಸ್ ಆರು ಭಾಗಲೇ ಮೈನಸ್ ಮೂರು ಮೈನಸ್ ಇಲ್ಲಿ ಎರಡದ ಹಾಗಾಗಿ ಉತ್ತರ ಪ್ಲಸ್ ನಿಮಗೇನೆ ಇದು ಎದಕ್ಕೆ ಅಪ್ಲೈ ಆಗುತ್ತಾ ಗುಣಾಕಾರ ಮತ್ತು ಭಾಗಾಕಾರ ಗುಣಾಕಾರ ಮತ್ತು ಭಾಗಾಕಾರದಾಗ ಮೈನಸ್ ಸಮ ಇದ್ದರೆ ಉತ್ತರ ಪ್ಲಸ್ಸು ಮೈನಸ್ ಬೆಸ ಇದ್ದರೆ ಉತ್ತರ ಮೈನಸ್ ಇದು ಪ್ಲಸ್ ಅಂತ ಇದ್ದೀನಿ ಸ್ವಲ್ಪ ಅಳಕಿಸ್ತೀನಿ ಇದನ್ನು ಓಕೆ ಇಲ್ಲಿ ಕಡ ತಗೋತ್ ನೋಡಿರಿ ಮೂರು ಒಂದ ಮೂರ ಎರಡು ಎರಡು ಕೆಳಗೆ ಒಂದು ಐತಿ ನೀವು ಒಂದು ಹಚ್ಚಿರಿ ಹಚ್ಚಿರಿ ಬಿಟ್ಟರೆ ಬಿಡಿ ಇನ್ನು ಏಳನೇ ಲೆಕ್ಕ ನೋಡೋಣ ಮೈನಸ್ ಆರು ಗುಲ್ಲೆ ಮೈನಸ್ ಮೂರು ಡಿವೈಡೆಡ್ ಬೈ ಮೈನಸ್ ಎರಡು ಅಂತ ಐತಿ ಇವಾಗ ನೋಡ್ರಿ ಮೊದಲಿಗೆ ಭಾಗು ಸಂಖ್ಯೆ ನೆನ್ಪಡ್ಕೊಡ್ರಿ ಮೊದಲೇ ಭಾಗಾಕಾರ ಅಂತ ಹೇಳ್ತು ಬಾಗಲೇ ಐತಿ ಕೆಳಗೆ ನಂತರ ಗುಣಾಕಾರ ಐತಿ ಅಂದರೆ ಗುಣಿಸ್ಬೇಕೀಗ ಮೈನಸ್ ಎರಡು ನೋಡೋ ಮೇಲೆ ಹಂಗಾರೆ ಪ್ಲಸ್ ಇಲ್ಲಿ ಕಡ್ತಾ ನೋಡ್ರಿ ಭಾಗಾಕಾರ ಮಾಡಿರಿ ಎರಡು ಒಂದೇ ಎರಡು ಮೂರಲೇ ಹಂಗಾರೆ ಮೇಲೆ ಏನು ಬಂತು ಉತ್ತರ ಪ್ಲಸ್ ಬಂತು ಗುಲ್ಲೆ ಗುಲ್ಲೆ ಯಾಕೆ ಮೈನಸ್ ಎರಡು ಅದಾವೆ ಪ್ಲಸ್ಸು ಮೂರು ಮೂರಲೇ ಒಂಬತ್ತು ಕೆಳಗೇನು ಉಳಿಯೈತಿ ಮೈನಸ್ ಒಂದು ಉಳಿಯೈತಿ ಹಂಗಾರೆ ಮೈನಸ್ ಒಂದು ಅಂದ್ರೆ ಬಾಗಲೇ ಏನಿಲ್ಲ ಒಂದು ಇರುತ್ತೆ ಮೈನಸ್ ಇಲ್ಲಿ ಒಂದು ಪ್ಲಸ್ ಐತಿ ಇಲ್ಲ ಮೈನಸ್ ಇದೆ ಅಂದ್ರೆ ಒಂದ ಮೈನಸ್ ಅದ ಉತ್ತರ ಮೈನಸ್ ಒಂಬತ್ತು ಬರ್ತಾ ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ ನೀವು ಗುಣಾಕಾರ ಮಾಡಿನೂ ಮಾಡ್ಬೋದು ಇದನ್ನು ಇನ್ನೊಂದು ಥರ ಹೇಳ್ತೀನಿ ನೋಡಿ ಮೇಲ್ಗಡೆ ಬರೀತೀನಿ ಇಲ್ಲಿ ಮೊದಲು ಗುಣಿಸ್ತೀರಿ ಅಂತೀವಿ ಮೊದಲು ಗುಣಾಕಾರ ಮಾಡ್ಬೋದು ಮೈನಸ್ಸು ಮೈನಸ್ಸು ಎರಡು ಅದಾವು ಪ್ಲಸ್ ಆರು ಮೂರಲೇ ಹದಿನೆಂಟು ಕೆಳಗೆ ಏನು ಉಳಿಯೈತಿ ಮೈನಸ್ ಎರಡು ಹಂಗಾರೆ ಇಲ್ಲಿ ಒಂದೇ ಮೈನಸ್ ಅದ ಉತ್ತರ ಮೈನಸ್ ಬರುತ್ತೆ ಯಾಕಂದ್ರೆ ಮೈನಸ್ ಬೆಸ ಇದ್ದರೆ ಉತ್ತರ ಮೈನಸ್ ಗುಣಾಕಾರ ಮತ್ತು ಭಾಗಾಕಾರದ ಉತ್ತರ ಮೈನಸ್ಸು ಎರಡು ಒಂದಲೇ ಎರಡು ಒಂಬತ್ತಲೇ ಹಾಗಾಗಿ ಮೂತ್ರ ಮೈನಸ್ ಒಂಬತ್ತು ಡಿವೈಡೆಡ್ ಬೈ ಒಂದು ಮೈನಸ್ ಒಂಬತ್ತು ಡಿವೈಡೆಡ್ ಬೈ ಒಂದು ಹೀಗಾದರೂ ಮಾಡ್ಬೋದು ಹೀಗಾದ್ರೂ ಮಾಡ್ಬೋದು ಇಲ್ಲಿ ಕಡತ ಹೊಡೆದು ಗುಣಾಕಾರ ಮಾಡೀನಿ ಇಲ್ಲಿ ಗುಣಾಕಾರ ಮಾಡಿ ಕಡತ ಹೊಡೆದು ಎರಡೂ ನಿಯಮಗಳು ಒಂದೇ
इन बीज पद नोड़ स्वल्प माइनस मूरु वाय स्क्वेर जेड डिवाइडेड बाय माइनस वाय जेड गुणाकार घात कूड़िसी बीज पद मेले बरती भागाकार घात कलती नौड़ी माइनस माइनस एर उत्तर डेफिनेटली प्लस कड़ता हो अंक ऐति इोड़ी वाय घात एर इाय घात वार भागाकार घात कड़ी कड़ी दुड संख्य सण संख्य कड़ी एर वे अद्क वाय मेले वो इन जेड मेले इंदा इंद्रा जीरो आगड़ा हाँ जीरो जेड उल्ला उत्तर प्लस मूर वाय घात वो अंदर अंदर बिटबूद वाय अंदर घात वे नेक्स्ट इन प्रॉब्लम नोड़ना माइनस एंटू एक्स स्क्वेर वाय स्क्वेर जेड क्यूब डिवाइडेड बाय माइनस नाकु एक्स वाय अंत नोड़ माइनस एर उत्तर डेफिनेटली प्लस नाकंदे नाक ए सो अंकू एर बंद बीज पद नोड़ी इलेन वा एक्सद एक्स कड़ी इलेद एर वो कड़े वीत एक्स घात वो इले वाय घात वो इले वाय घात एर हर एर वो कड़े इले वाय घात वो इन जेड इन जोड़ी कड़िया कड़िया याद सिंगल सिंगल अद्दा बर्द जेड क्यू ओके बीज पद गुणाकार संकलन व्यवकलन भाकार बैंक तिल्क सो यह स्टेप्स क्लियर आगदेलिए ओके नेक्स्ट हो माइनस माइनस चिन्ह एर प्लस याकंद्रे माइनस समय उत्तर प्लस अंत नमु गोत्तद गुणाकार भागाकार नाक नाक उत्तर एर बंतु इन भागाकार घात कड़ी बीज पद हाँ एक्स घात एर एक्स घात वो एर वो कड़े वो उद्क एक्स घात वो इले वाय घात एर इले वाय घात वो हाँ एर वो कड़े वाय घात वो इन जेड क्यूब जोड़ी कड़ी कुड़स्लीवू इलाे अद्वन सिंगल ऐति अद्वन हाँ बरबड़ा ओके क्लियर आयता इवग उल्टा पलटाजी नोड़ माइनस माइनस एर उत्तर प्लस इले वाय घात एर या कड़ताल बरती इले वाय घात एर इले वाय घात वो भागाकार घात कड़ी एर वो कड़े वो बरत वाय घात वो इले जेड घात वो इले जेड घात वे वंद्रे कड़े सोने बरत सोने अब हूँ अंत जेड याद घात संख्य सोने बेले वे जेड होता अब जेड बरियोद ओके क्लियर अर्थ आयता ओके नेक्स्ट हो बीजोक्ति गुणाकार 3x स्क्वेर y प्लस y स्क्वेर x स्क्वेर प्लस 2y स्क्वेर अंत बरबे हरति गुणसदन नोड़ गुणस मोदे बीज पद बरकती ना यस 3x स्क्वेर y स्क्वेर ब्रैकेट x स्क्वेर प्लस 2y स्क्वेर गुणाकार मार्तने वागा 3x स्क्वेर x स्क्वेर प्लस y स्क्वेर मोदला बीजोक्ति मोदला बीज पदवन्ना बरेदुकोंडे 3x स्क्वेर नंतर एरडने बीजोक्तियन्ना संपूर्णवागी बरेदुकोळ्ळबेकु नंतर प्लस y स्क्वेर एरडने बीजोक्तियन्ना संपूर्णवागी बरेदुकोळ्ळबेकु यस नेनपिरले
ಮೊದಲ ಬೀಜೋಕ್ತಿಯೊಳಗ ಮೊದಲ ಪದವನ್ನು ಸಂಪೂರ್ಣವಾಗಿ ಬರೆದುಕೊಳ್ಳಬೇಕು, ಪ್ಲಸ್ ಹಾಕಿ ಮೊದಲ ಬೀಜೋಕ್ತಿಗೆ ಎರಡನೇದ್ದು ಬೀಜೋಕ್ತಿಯನ್ನು ಬರೆದುಕೊಂಡು ಎರಡನೇ ಬೀಜ ಪದವನ್ನು ಬರ್ಕೊಂಡು ಎರಡನೇ ಬೀಜೋಕ್ತಿಯನ್ನು ಸಂಪೂರ್ಣವಾಗಿ ಬರೆದುಕೊಳ್ಬೇಕು. ನೆಕ್ಸ್ಟ್ ಇವಾಗ ಗುಣಾಕಾರ ಮಾಡೋದು. ಓಕೆ, 3x4th ಬರ್ತ, ಯಾಕಂದ್ರೆ ಇಲ್ಲಿ ಏನೇ ಇರದೇ ಇದ್ರೆ ಒಂದಿರುತ್ತ. ಮೊದಲೇ ಗುಣಿಸ್ಬೇಕು, ಮೂರು ಒಂದಲೇ ಮೂರು, ಎಕ್ಸ್ ಘಾತ ಇಲ್ಲಿ ಎರಡದ ಇಲ್ಲಿ ಎರಡದ, ಅದಕ್ಕೆ ಎಕ್ಸ್ ಘಾತ ನಾಲ್ಕು. ಮುಂದೇನು ಹೋಗಿ ಇದು ಗುಣಿಸ್ಬೇಕೀಗ, ಪ್ಲಸ್ ಐತಿ, ಪ್ಲಸ್ಗೆ ಪ್ಲಸ್ ಬರ್ತಾ ಮೂರೆಳೆ, ಪ್ಲಸ್ಗೆ ಪ್ಲಸ್ ಮೂರೆಳೆ ಆರು. ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್, ಯಾಕಂದ್ರೆ ಕೂಡಿಸ್ಲಿಕ್ಕೆ ಕಲಿಸ್ಲಿಕ್ಕೆ ಯಾವ ಇಲ್ಲ, ಎಕ್ಸ್ ಸ್ಕ್ವೇರ್ ಒಂದಾಯ್ತಿ, ವೈ ಸ್ಕ್ವೇರ್ ಒಂದೈತಿ, ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್. ಈಗ ನಾವೇನು ನೋಡಿದ್ವಿ, ಮೂರು ಎಕ್ಸ್ ಸ್ಕ್ವೇರ್ಗೆ ಇದಕ್ಕೊಮ್ಮೆ ಗುಣಿಸಿದ್ವಿ, ಇದಕ್ಕೊಮ್ಮೆ ಗುಣಿಸಿದ್ವಿ. ನಂತರ ನೋಡ್ರಿ, ಪ್ಲಸ್ಸಿಗೆ ಪ್ಲಸ್ಸು, ವೈ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಏನಿರ್ದಾರೆ ಒಂದು ಇರ್ತಿಲ್ಲ, ಒಂದೊಂದೇ ಗುಣಿಸಿ ಒಂದೇ ಬರ್ತಾ, ಏನಿರ್ ಒಂದು ಬರ್ತಾ, ಒಂದು ಹಚ್ಚಿರ ಹಚ್ಚಿ ಬಿಟ್ಟರೆ ಬಿಡ್ರಿ. ಒಂದು ಇಂಟು ಒಂದು ಒಂದು, ವೈ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಅದು ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಆಗತ್ತೆ. ಯಾಕಂದ್ರೆ ಘಾತಗಳನ್ನು ಕೂಡಿಸ್ಲಿಕ್ಕೆ ಏನಿಲ್ಲ ಇದ್ರ ಜೋಡಿ, ಯಾಕಂದ್ರೆ ಎಕ್ಸ್ ಸ್ಕ್ವೇರ್ ಒಂದಾಯ್ತು, ವೈ ಸ್ಕ್ವೇರ್ ಅದ, ಅದು ಜೋಡಿ ಕೂಡ್ಸೋಕೆ ಕೂಡ್ಸೋಕೆ ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಇಲ್ಲ. ಇಲ್ಲಿ ಏನಿರದೇ ಇದ್ರೆ ಒಂದಿರುತ್ತೆ, ನೀವು ಒಂದು ಹಚ್ಕೋಬೋದು. ನೆಕ್ಸ್ಟ್ ಇದಕ್ಕೆ ಇದಕ್ಕೆ ಗುಣಿಸ್ಬೇಕು, ಏನಿರೋದು ಒಂದಿರುತ್ತೆ, ಒಂದು ಎರಡೆ ಎರಡು, ಪ್ಲಸ್ ಒಂದು ಎರಡಲೆ ಎರಡು. ಇಲ್ಲಿ ವಾಯ್ ಏನಾಗಿತ್ತು, ಇಲ್ಲೊಂದು ವಾಯುಘಾತ ಎರಡತ್ತಿ, ಇಲ್ಲೊಂದು ವಾಯುಘಾತ ಎರಡತ್ತೆ, ಹಾಗಾಗಿ ವಾಯುಘಾತ ನಾಲ್ಕು ಆಯಿತು. ಇನ್ನು ನೆಕ್ಸ್ಟ್ ಈಜ್ಕೊಲ್ ಟು, 3x4th ಪ್ಲಸ್ ನೋಡ್ರಿಲೆ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಸಜಾಯ್ತಿ ಅದು. ಹಂಗಾರೆ ಚಿಹ್ನೆನೂ ಸೇಮ್ ನೋಡಗ, ಪ್ಲಸ್ಸು ಪ್ಲಸ್ ನಮ್ಗೆ ಗೊತ್ತೈತಿ, ಒಂದೇ ಚಿಹ್ನೆಯನ್ನು ಹೊಂದಿದರೆ ಕೂಡಿಸಿ ಅವುಗಳು ಹೊಂದಿರುವ ಚಿಹ್ನೆಯನ್ನು ಹಚ್ಚಬೇಕು. ಹಾಗಾಗಿ ಏಳು ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್, ಯಾಕಂದ್ರೆ ಆರು ಒಂದು ಕೂಡಿಸಿದೆ, ಯಾಕಂದ್ರೆ ಚಿಹ್ನೆ ಸೇಮ್ ಅದು, ಪ್ಲಸ್ ಪ್ಲಸ್ಸು ಸಜಾತಿ ಅದು, ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಸಜಾತಿ ಇದ್ದು ಚಿಹ್ನೆ ಒಂದೇ ಇದ್ದರೆ ಕೂಡಿಸ್ಬೇಕು, ಸಜಾತಿ ಇದ್ದು ಚಿಹ್ನೆ ಬೇರೆ ಬೇರೆ ಇದ್ದರೆ ಕಳಿಬೇಕು, ನಾವು ಕಲಿತೇವೆ ಆಗಲೇ. ಸೊ ಆರು ಒಂದು ಏಳು ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್, ಇನ್ನು ಪ್ಲಸ್ 2y4th 2y4th, ಹಾಗಾಗಿ ಇದರ ಗುಣಲಬ್ಧ ಏನು ಬಂತು, 3x4th ಪ್ಲಸ್ 7x2 ವೈ ಸ್ಕ್ವೇರ್ ಪ್ಲಸ್ 2y4th. ಇನ್ನೊಂದು ವಿಧಾನ ಅದ ಗುಣಾಕಾರ ಮಾಡೋದಕ್ಕೆ, ಇನ್ನೊಂದು ವಿಧಾನ ನೋಡ್ರಿ. ಇದು ಒಂದು ಮೆಥಡ್ಡು, ನೆಕ್ಸ್ಟ್ ಒಂದು ಮೆಥಡ್ ಅದ ಇಲ್ಲಿ ನೋಡಿ. ಎಸ್, ಮೊದಲಿಗೆ ಏನು ಮಾಡ್ಬೇಕು ನಾವು, ಇಲ್ಲಿ 3x2 ಈ ಒಂದು ಎಕ್ಸ್ ಒಂದನೇ ಪದದಿಂದ ಇದಕ್ಕೊಮ್ಮೆ ಇದಕ್ಕೊಮ್ಮೆ ಗುಣಿಸ್ಬೇಕು, ನಾವು ಗುಣಿಸ್ತೀವಿ. ಇಲ್ಲಿ ಏನೇ ಇರೋದು ಒಂದಿರುತ್ತೆ, ಹಾಗಾಗಿ ಏನಾಗತ್ತದ ಹಂಗಾರ 3x2 × x2, ಹಂಗಾರೆ ಏನಿರೋದು ಒಂದಿರುತ್ತೆ, ಮೂರು ಒಂದೇ ಮೂರು, ಎಕ್ಸ್ ಘಾತ ಎರಡು ಐತಿ, ಎಕ್ಸ್ ಘಾತ ಎರಡು ಐತಿ, ಹಂಗಾರೆ ಘಾತಗಳನ್ನು ಕೂಡಿಸಿ ಬರೀತೀನಿ ಒಂದೇ ಇದ್ದಾಗ. ಹಾಗಾಗಿ 3x4th ಆಯ್ತದ, ಅದನ್ನು ಇಲ್ಲಿ ಕೆಳಗಡೆ ತಂದು ಬರೆಯೋಣ, 3x4th. ನೆಕ್ಸ್ಟ್ ಪ್ಲಸ್, ಹಾಂ ಎರಡನೇದು ನೋಡ್ರಿ, ಒಂದನೇದ್ರಿಂದ ಇದಕ್ಕೊಮ್ಮೆ ಗುಣಿಸ್ತೀವಿ, ಮತ್ತು ಒಂದನೇದ್ರಿಂದ ಎರಡನೇದಕ್ಕೊಮ್ಮೆ ಗುಣಿಸ್ಬೇಕು, ಪ್ಲಸ್ಸಿಗೆ ಪ್ಲಸ್ಸು. ಹಂಗಾರೆ ಇಲ್ಲಿ 3x2 ಗುಣಲೆ 2y2 ಆಗತ್ತೆ, ಯಾಕೆ 3x2 ಇದು 2y2, ಹಂಗಾರೆ ಮೂರೆಳೆ ಆರು, ಎಕ್ಸ್ ಸ್ಕ್ವೇರ್ ಒಂದೈತಿ, ವೈ ಸ್ಕ್ವೇರ್ ಒಂದೈತಿ, ಹಾಗಾಗಿ 6x2 y² ಆಗತ್ತಾ, ಅದನ್ನು ಕೆಳಗಡೆ ತಂದು ಹಚ್ಚೋಣ. ನೆಕ್ಸ್ಟ್ ಹಂಗೆ ನಾವು ಏನು ಮಾಡಿದ್ವಿ, ಒಂದೇ ಬೀಜ ಪದದಿಂದ ಎರಡನೇ ಬೀಜಕ್ಕೆ ಎರಡು ಗುಣಿಸ್ಬೇಕು, ಇದಕ್ಕೊಮ್ಮೆ ಗುಣಿಸ್ಬೇಕು, ಇದಕ್ಕೊಮ್ಮೆ ಗುಣಿಸ್ಬೇಕು. ನೆಕ್ಸ್ಟ್ ಎರಡನೇ ಪ್ಲಸ್ ಎರಡನೇ ಬೀಜಕ್ಕೆ ನೋಡಿರಿ, ಈಗ y² x² ಗುಣಿಸ್ಬೇಕು ಇವಾಗ. ಅವಾಗ ಏನಾಗುತ್ತೆ, y² x² ಅಂತ ಬರ್ರಿ, ಇಲ್ಲಾಂದ್ರೆ x² y² ಅಂತ ಬರೀಬೋದು. ಸೊ ಹಾಗಾಗಿ y² × x² ಅಂದ್ರೆ ಒಂದ, x² × y² ಅಂದ್ರೆ ಒಂದ, ಹಂಗಾರೆ x² × y² ಅಂದ್ರೆ x² y², ಅದನ್ನು ಕೆಳಗಡೆ ತಂದು ಹಚ್ಕೊಳ್ಳೋಣ ನಾವು ಇವಾಗ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಎರಡನೇ ಬೀಜ ಪದ ಗುಣಿಸ್ಬೇಕು, ಪ್ಲಸ್ ಪ್ಲಸ್ ಎರಡನೇ ಬೀಜ ಪದ ನೋಡ್ರಿ, ಇದಕ್ಕೆ y² 2y² ಏನೇ ಇರದಿದ್ರೆ ಒಂದಿರುತ್ತಿಲ್ಲ, ಹಂಗಾರೆ ಒಂದೆಳೆ ಎರಡು, ವಾಯುಘಾತ ಇಲ್ಲಿ ಎರಡದ ಇಲ್ಲಿ ಎರಡದ, ವಾಯುಘಾತ ಎರಡು ಆಗತ್ತೆ, ನಾಲ್ಕು ಆಗತ್ತೆ ಸರಿ. ಹಾಗಾಗಿ ಒಂದೆಳೆ ಎರಡು, ವಾಯುಘಾತ ನಾಲ್ಕು, ಅದನ್ನು ಕೆಳಗಡೆ ತಂದತ್ತನ 2y² 4,
इन आरु एक्स स्क्वेर वाई स्क्वेर इल्ले वे नमु गु एक्स स्क्वेर वाई स्क्वेर बाजू ऐन वे नोड़ी एक्स स्क्वेर वाई स्क्वेर एक्स स्क्वेर सजाती है कूड्सो उड़ू हे हाँ बरको थ्री एक्स फोर्थ एक्स स्क्वेर तो प्लस ऐ आर वो कूड़स एक्स स्क्वेर वाई स्क्वेर प्लस टू वाई फोर्थ का टू वाई फोर्थ क्लियर आयता विद्यार्थी प्रॉब्लम क्लियर आयता नेक्स्ट लेक्का नोड़ना इदने क्रास हेंगे निम्गे ना मूर् तरह गुणाकारण हेतनी यदार पर्फेक्ट साकु सेम प्रॉब्लम अदने हेंगे नोड़ मोदी थ्री एक्स स्क्वेर प्लस वाई स्क्वेर स्वल बिड़बिड़ी बरकोतनी एक्स स्क्वेर प्लस टू वाई स्क्वेर मोदल पद एरने पद मेले के बरकोतनी नडवंद गेरी हाकोतनी मोदी कंब साल गुणस्तनी थ्री एक्स स्क्वेर इंटू एक्स स्क्वेर ऐन वे सो मूर वे एक्स फोर्थ आता मोदी ऐन कुट तक पद हेद इजू बरत नोड़ी निम्ल के ऐन थ्री एक्स स्क्वेर प्लस वाई स्क्वेर अंत नेक्स्ट इन बीद पद एक्स स्क्वेर प्लस टू वाई स्क्वेर अंत बरको थ्री एक्स स्क्वेर वे बरदी मुंह प्लस वाई स्क्वेर इकड़े बरदी हाँ एक्स स्क्वेर प्लस टू वाई स्क्वेर नडु गेरी हाँ गेरी हाँ ऐन मोदे कंब कंब गुणसबू इलेन वे एक्स गात एर एक्स गात एर एक्स गात नाकु ना नौ मत कंब गुणसो इले कंब इलेन वे इलेन वे सो एर वे एर वाय गात एरि वाय गात एरि सो एर वाय गात नाकु चिन्ह प्लस ऐति प्लस प्लस बरत एर वाय गात नाकु ना कत्री अद्र गुण इन गुणस नोड़ता है हाँ कत्रे कत्रे अंदर यह मूल मूल के मूल मूल के इले चिन्ह प्लस नेनपि इले चिन्ह ऐन प्लस हाँ कत्री गुण मोदी कंब कंब गुणस्ती ना ओरे गुणकार मुरे एक्स स्क्वेर इंटू प्लस एर वाई स्क्वेर हाँ मुरे आर एक्स स्क्वेर वंदी एर वाई स्क्वेर वंदी हाँ सिंगल बरिय आर एक्स स्क्वेर वाई स्क्वेर प्लस आर एक्स स्क्वेर वाई स्क्वेर नेक्स्ट एरने कत्री गुणकार हिंव इलेन वी एक्स वाई स्क्वेर मगलून ऐन वा एक्स स्क्वेर मगलून ऐन वा इले चिन्ह ऐन प्लस हाँ वो एक्स स्क्वेर वो वाई स्क्वेर अरे अथवा एक्स स्क्वेर वाई स्क्वेर नीत या अंकि वा एक्स स्क्वेर वाई स्क्वेर सिंगल अब हाँ एक्स स्क्वेर वाई स्क्वेर का एक्स स्क्वेर वाई स्क्वेर बरक हाँ योड़ी इवगन कूड्सो या सजात नोड़ी का प्लस आर एक्स स्क्वेर प्लस वो एक्स स्क्वेर एक्स स्क्वेर ऐन वा नेक्स्ट हाँ कूड़ा आर वो सेम चिन्ह या प्लस आर एक्स स्क्वेर प्लस वो एक्स स्क्वेर वाई स्क्वेर सेम चिन्ह सेम चिन्ह कूड़ी अदे चिन्ह हिनी आर वो प्लस प्लस हाँ इले गुणाकार थ्री एक्स स्क्वेर थ्री एक्स फोर्थ प्लस टू वाई फोर्थ इले गुणाकार प्लस ऐ एक्स स्क्वेर वाई स्क्वेर बाती अवान हचोण थ्री एक्स फोर्थ प्लस टू वाई फोर्थ नडुवेन बाती प्लस ऐ एक्स स्क्वेर वाई स्क्वेर इन मेथड नोड़ी गुणाकार मेथड कल्क्री मूर मेथड नहीं मेथडन पर्फेक्ट मू सा ओके सेम लेक अदा या सेम लेक तो निम्हे या तोड़ी उत्तर सेम बरता गए अदे वे लेक तक नेक्स्ट नोड़ना
ನೋಡ ಇಲ್ಲೇ ಒಂದು ಗ್ರಾಫ್ ಶೀಟ್ ಅದ ಎಕ್ಸ್ ಎಕ್ಸ್ ಮೂರು ಥರ ಒಂದು ಚಟುವಟಿಕೆ ಇವಾಗ ಚಟುವಟಿಕೆ ಮೂಲಕ ಹೆಂಗೆ ಮಾಡೋದು ಗುಣಾಕಾರ ಅನ್ನೋದನ್ನು ಎಸ್ ಇಲ್ಲಿ ನೋಡ್ರಿ ನಿರ್ದಿಷ್ಟ ಅಳತೆಯ ತ್ರಿಜ್ಯವನ್ನು ತೆಗೆದುಕೊಂಡು ಹಿಂಗೊಂದು ಲಂಬ ಒಂದು ಗೆರೆ ಹಾಕ್ರಿ ಅಡ್ಡ ಒಂದು ಗೆರೆ ಹಾಕ್ರಿ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಂತ ಕರಿತೀವಿ ಅಳತೆ ಸೇಮ್ ಇರಬೇಕು ಇಲ್ಲಿ ಎಕ್ಸ್ ಅದ ಇಲ್ಲಿ ಎಕ್ಸ್ ಅದ ಇಲ್ಲಿ ಎಕ್ಸ್ ಅದ ಹಂಗಾರ ಒಂದು ಎಕ್ಸು ಎರಡು ಎಕ್ಸು ಮೂರು ಎಕ್ಸ್ ಅದು ಇನ್ನು ಇವನು ಒಂದೊಂದು ಯೂನಿಟ್ಟು ಎಕ್ಸ್ ಎಕ್ಸ್ದು ಸೇಮ್ ಅಳತೆಗಳಿರ್ತವೆ ಒಂದ್ರ ಒಂದ್ರದ್ದು ಸೇಮ್ ಅಳತೆಗಳಿರ್ತವೆ ಹಾಗಾಗಿ ತ್ರೀ ಎಕ್ಸ್ ಪ್ಲಸ್ ಟೂ ಇದೇನಾಯಿತು ಇಲ್ಲಿ ಎಕ್ಸು ಇಲ್ಲಿ ಎಕ್ಸ್ ಸೇಮ್ ಅಳತೆ ಇರ್ಬೇಕಾ ಇದನ್ನು 4 ಸೆಂಟಿಮೀಟರ್ ತಗೋ ಇದನ್ನು 4 ಸೆಂಟಿಮೀಟರ್ ತಗೋ ಇದನ್ನು 4 ಸೆಂಟಿಮೀಟರ್ ತಗೋ ಎಕ್ಸದ್ದು ಹಂಗೆ ಇಲ್ಲಿ 4 ಸೆಂಟಿಮೀಟರ್ 4 ಸೆಂಟಿಮೀಟರ್ ಸೇಮ್ ಡಿಸ್ಟೆನ್ಸ್ ಇರಬೇಕಂದ್ರೆ ಎಕ್ಸ್ ಅಂದರೆ ಒಂದು ಅಳತೆ ಅದು ಏನು ಅದು 2.5 ಸೆಂಟಿಮೀಟರ್ ಆಗಿರ್ಬೋದು 3 ಸೆಂಟಿಮೀಟರ್ ಆಗಿರ್ಬೋದು 1 ಸೆಂಟಿಮೀಟರ್ ಆಗಿರ್ಬೋದು 4 ಸೆಂಟಿಮೀಟರ್ ಆಗಿರ್ಬೋದು 5 ಯಾವುದಾದ್ರು ಒಂದು ನಿರ್ದಿಷ್ಟ ಅಳತೆ ತೊಗೋಬೇಕು ತೊಗೊಂಡು ಅವುಗಳನ್ನು ಸಮಾನ ಅಂತರದಲ್ಲಿ ಗುರುತಿಸಬೇಕು ಹಂಗಾರೆ ಇಲ್ಲಿ 3x ಪ್ಲಸ್ 2 ಇಲ್ಲಿ 2x ಪ್ಲಸ್ 1 ಇಲ್ಲಿ ಯಾಕೆ 1 ಅದ ಇಲ್ಲಿ 1 ಎಷ್ಟು ಇರ್ತೈತಿ ಇಲ್ಲಿ 1 ಅಷ್ಟು ಅಳತೆ ತೊಗೋಬೇಕು ಇಲ್ಲಿ ಕೆಳಗಡೆನೂ 1 ಸೇಮ್ ಇರ್ತೈತಿ ಹಂಗಾರೆ ಇದರ ಅರ್ಥ ಏನು 2x ಪ್ಲಸ್ 1 3x ಪ್ಲಸ್ 2 ಆಯಿತು ಹಂಗಾರೆ ಗುಣಾಕಾರ ಮಾಡಿದ್ರೆ ನೋಡಾಗಿತ್ತು ಏನಾಗತ್ತೆ ವಿಸ್ತೀರ್ಣ ಕಂಡುಹಿಡಿಯಬೇಕಾದ್ರೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಇದ್ರದ್ದು ವಿಸ್ತೀರ್ಣ ಏನಾಗುತ್ತೆ ಎಕ್ಸ್ ವಿಸ್ತೀರ್ಣ ಅಂದರೆ ಉದ್ದ ಅಗಲ ಗುಣಿಸೋದು ಇಲ್ಲಿ ಉದ್ದ ಅಗಲ ಅಂದರೆ ಎತ್ತರ ಉದ್ದ ಅಂತ ಅರ್ಥ ಆಗತ್ತೆ ಎಕ್ಸ್ ಇಂಟು ಎಕ್ಸ್ ಇದನ್ನ ಮಲಗಿಸಿದ್ರೆ ಅಗಲ ಉದ್ದ ಅಂತ ಆಕತ್ತೆ ಸೊ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಯ್ತು ಇದ್ರ ವಿಸ್ತೀರ್ಣ ನೆಕ್ಸ್ಟ್ ಇದು ನೋಡ್ರಿ ಇದು ಎಕ್ಸ್ ಸ್ಕ್ವೇರ್ ಯಾಕಂದರೆ ಇದು ಎಕ್ಸ್ ಇದು ಎಕ್ಸ್ ಐತಿ ಇಲ್ಲಿ ನೋಡು ಇದು ಎಕ್ಸ್ ಅದ ಇದು ಎಕ್ಸ್ ಆಗತ್ತೆ ಯಾಕಂದ್ರೆ ವರ್ಗ ಇದ್ದಂಗೆ ಇದು ಇದು ಎಕ್ಸ ಇರ್ತ ಇದು ಎಕ್ಸ ಇರುತ್ತೆ ಹಂಗಾರ ಎಕ್ಸ್ ಇಂಟು ಎಕ್ಸು ಎಕ್ಸ್ ಸ್ಕ್ವೇರ್ ಈಗ ಇದ್ರ ವಿಸ್ತೀರ್ಣ ಇದು ಎಕ್ಸು ಇದು ಎಕ್ಸ್ ಇದು ಕೂಡ ಎಕ್ಸ್ ಸ್ಕ್ವೇರ್ ಆಗುತ್ತೆ ಎಸ್ ಇದು ಕೂಡ ಎಕ್ಸ್ ಸ್ಕ್ವೇರು ಇದು ಕೂಡ ಎಕ್ಸ್ ಸ್ಕ್ವೇರ ಮೇಲಿದನು ಯಾಕಂದರೆ ಇದು ಎಕ್ಸ್ ಅದ ಇದು 2x ಇರುತ್ತೆ ಇದು ಎಕ್ಸ ಅಭಿಮುಖ ಬಾಹುಳ ಸಮ ಇದು ಎಕ್ಸು ಇದು ಎಕ್ಸ ಹಂಗಾರೆ ಎಕ್ಸ್ ಇಂಟು ಎಕ್ಸು ಎಕ್ಸ್ ಸ್ಕ್ವೇರ್ ಇದ್ರದ್ದು ನೋಡ್ರಿ ಇದು ಎಕ್ಸ್ ಅದ ಇದು ಎಕ್ಸ ಇದು ಎಕ್ಸ ಇರುತ್ತೆ ಹಾಗಾಗಿ ಎಕ್ಸ್ ಇಂಟು ಎಕ್ಸ್ ಇದು ಎಕ್ಸ್ ಸ್ಕ್ವೇರ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಬರಿತೀವಿ ಇದು ಎಕ್ಸ್ ಅದ ಇದು ಎಕ್ಸ ಇಲ್ಲಿ ಎಕ್ಸ್ ಐತೆ ಇದು ಎಕ್ಸ್ ಆಗುತ್ತೆ ನಂತರ ಇದು ಎಕ್ಸ್ ಅದ ಇದು ಎಕ್ಸ್ ಅದ ಅಂದರೆ ಇದು ಎಕ್ಸ್ ಅಭಿಮುಖ ಭಾವಗಳು ಒಂದು ವರ್ಗ ಇದ್ದಂಗೆ ವರ್ಗದ ಎಲ್ಲ ಭಾವಗಳು ಸಮವಾಗಿರ್ತವೆ ಹಂಗಾರೆ ಇದು ಎಕ್ಸು ಇದು ಎಕ್ಸ್ ಇದನ್ನು ಗುಣಾಕಾರ ಮಾಡಿದ್ರೆ ಇದ್ರ ವಿಸ್ತೀರ್ಣ ಎಕ್ಸ್ ಸ್ಕ್ವೇರ್ ನಂತರ ನೋಡ್ರಿ ಇದು ಒಂದು ಅದ ಇದು ಎಕ್ಸ್ ಅದ ಹಂಗಾರೆ ಎಕ್ಸ್ ಒಂದಲೇ ಎಕ್ಸ್ ಇದು ಎಕ್ಸ್ ಆಗುತ್ತೆ ಎಕ್ಸ್ ಒಂದಲೇ ಎಕ್ಸ್ ಇದು ಏನಾಗುತ್ತೆ ಒಂದು ಐತಿ ಇದು ಎಕ್ಸ್ ಅದ ಅಂದರೆ ಇದು ಎಕ್ಸ್ ಆಗಿರುತ್ತೆ ಅವಾಗ ಹಂಗಾರೆ ಎಕ್ಸ್ ಒಂದಲೇ ಈ ಮೇಲೆ ಸಾರಿ ಮೇಲೆ ತೊಗೊಂಡಿಲ್ಲ ಈಗ ಮೇಲೆ ಏನಾಗುತ್ತೆ ಇದು ಎಕ್ಸು ಇದು ಒಂದು ಅದ ಅಂದರೆ ಸೀದಾ ಇದ್ದಿದ್ದು ಒಂದೇ ಇರುತ್ತೆ ಎಕ್ಸ್ ಒಂದಲೇ ಎಕ್ಸ್ ನೆಕ್ಸ್ಟ್ ನೋಡ್ರಿ ಎಸ್ ಇದು ಎಕ್ಸ್ ಆಗತ್ತೆ ಯಾಕಂದ್ರೆ ಇದು ಒಂದು ಅದ ಇದು ಎಕ್ಸ್ ಅದ ಉದ್ದಾಗುಲ್ಲಿ ಆಗಲ್ಲ ಎಕ್ಸ್ ಒಂದಲೇ ಎಕ್ಸ್ ನಂತರ ಇದು ನೋಡ್ರಿ ಮೇಲಿದು ಇದು ಒಂದು ಅದ ಯಾಕಂದ್ರೆ ಅಭಿಮುಖ ಭಾವಗಳು ಇದು ಒಂದು ಇದು ಒಂದದ ಒಂದ ಹಂಗಿರೋದು ಏನಾಗತ್ತೆ ಇದು ಎಕ್ಸ್ ಅದ ಅಂದರೆ ಇದು ಕೂಡ ಎಕ್ಸ್ ಆಗತ್ತೆ ಸೊ ಎಕ್ಸ್ ಒಂದಲೇ ಎಕ್ಸ್ ನೆಕ್ಸ್ಟ್ ಇಲ್ಲಿ ನೋಡ್ರಿ ಇದ್ರ ವಿಸ್ತೀರ್ಣ ಇಲ್ಲಿ ಒಂದದ ಇದು ಎಕ್ಸ್ ಆಗುತ್ತೆ ಯಾಕಂದ್ರೆ ಇದು ಎಕ್ಸು ಇದು ಎಕ್ಸು ಇದು ಎಕ್ಸ್ ಸೊ ಎಕ್ಸ್ ಒಂದಲೇ ಎಕ್ಸ್ ಇದು ಕೂಡ ಒಂದಿರುತ್ತೆ ಇದು ಎಕ್ಸ್ ಇರುತ್ತೆ ಎಕ್ಸ್ ಒಂದು ಎಕ್ಸ್ ಇದು ಏನಾಗುತ್ತೆ ಇದು ಎಕ್ಸ್ ಅದ ಇದು ಒಂದಿರುತ್ತೆ ಯಾಕಂದ್ರೆ ಇದು ಒಂದು ಇದು ಒಂದು ಇದು ಒಂದು ಹಂಗೆ ಗುಣಾಕಾರ ಮಾಡಿದ್ರೆ ಎಕ್ಸ್ ಒಂದಲೇ ಎಕ್ಸ್ ಎಕ್ಸ್ ಇದು ನೋಡ್ರಿ ಇದು ಒಂದದ ಇದು ಒಂದದ ಹಂಗಾರೆ ಒಂದು ಒಂದಲೇ ಒಂದಾಗತ್ತೆ ಇದು ಒಂದಾಗತ್ತೆ ನೆಕ್ಸ್ಟ್ ಇದು ಇದು ಒಂದೈತಿ ಇದು ಒಂದೈತಿ ಒಂದು ಒಂದಲೇ ಒಂದು ಹಂಗಾರ 3x ಪ್ಲಸ್ 2 2x ಪ್ಲಸ್ 1 ಇವುಗಳ ಗುಣಾಕಾರ ಚಿತ್ರದ ಮೂಲಕ ಗುಣಾಕಾರ ಮಾಡಾಕತ್ತೀನಿ ನಾನು ನೀವು ಆಗ ಮೂರು ಕಲಿತಿರಲ್ಲ ಅದು ಅಲ್ಲದೆ ಇದು ಒಂದು ವಿಧಾನ ಹಂಗೂ ಮಾಡ್ಬೋದು ಮೂರು ವಿಧಾನ ಇದು ನಾಲ್ಕನೇ ವಿಧಾನ ಚಿತ್ರದ ಮೂಲಕ ಇದು ಸುಮ್ಮನೆ ನಿಮ್ಮ ಚಟುವಟಿಕೆ ರೂಪದಲ್ಲಿ ಐತಿ ನಿಮಗೆ ಮೂರು ವಿಧಾನಗಳು ಬೇಕಾದ ವಿಧಾನ ಪರ್ಫೆಕ್ಟ್ ಮಾಡಿಕೊಡ್ರಿ ಹಂಗಾರೆ ಪುತ್ರ ಏನು ಬಂತು ನೋಡಿರಿ 3x ಪ್ಲಸ್ 2 2x ಪ್ಲಸ್ 1 ಅಂದ್ರೆ ಒಂದು ಎಕ್ಸ್ ಸ್ಕ್ವೇರ್ ಎರಡು ಇಲ್ಲೊಂದು ಐತಿ ಇಲ್ಲೊಂದು ಐತಿ ಒಟ್ಟು 6x ಸ್ಕ್ವೇರ್ ಅದು ಹಾಗಾಗಿ
इज इक्वल टू आर एक्स स्क्वेर हंगार एक्स एस्ट नोड़े वो एर इले इले इलेक्स इलेक्स अंदर हिंगे हिंग एर एक्स हिंग एर एक्स हाँ टोटल एर एक्स नाक नहीं डायरेक्टे बरीबू हेगंद्रे एक्स इलूर इवकु एक्स अंत बरीब डायरेक्टी इन वो नोड़ी इलोति इलोति एंत नेर बरीबू उत्तर ऐन एक्स स्क्वेर नेर बरती नोड़ वो एक्स स्क्वेर एर नाकु ईद आर आर एक्स स्क्वेर एक्स एस्टो इलूर नाकु ईद आर ओक्स प्लस वेस्टो एडो प्लस एर इवल उत्तर आर एक्स स्क्वेर प्लस ओक्स प्लस टू इू पिक्टोरियल मेथड चित्रद मूलक गुणाकार बे सो निम्न चटविक रूप से नहीं कुतूहल बेरे बेरे प्रश्न तेज गुणाकार कलीबा याक आलरे विधानी ना आलरे निम्गिंद इत नाकने चित्र विधान अस्टे नेक्स्ट लेख नोड़ इन नोड़ इक्स वेस्टो एर नाक अंदर ग्यारंटी गोत एक्स प्लस फोर आगत नेक्स्ट कंब साल ना तक एक्स तोड़ी इले प्लस टू तोड़ी आगे एक्स प्लस टू इवग्र मिस्तर नोड़ी इक्स इक्सद हाँ इन एर गुणी एक्स इंटू एक्स एक्स स्क्वेर आगत याकंद्रे घात वो बीज पद गुणाकार घात ना कूड़स्ती एक्स घात ऐन इले एक्स घात वन गुणाकार एक्स स्क्वेर नंतर इन नोड़ी इू एक्स इंद इन गुणसी एक्स वे एक्स नोड़ेन फोर एक्स याक्री इक्स 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 इला टोटल नाकु कूड्सबूर एर नाकु टोटल एस्ट नाकु हाँ इन नाकु एक्स ऐते नाकु गुणले एक्स अंदर नाकु एक्स इल नोड़ी वो एर टोटल एस्टू एर आगत इन एक्स इू कूड़ा एक्स एर एक्स नंतर नोड़ी इष्टद वो एर नाक इष्टी नाक इष्टी एर आगत या वो कुछ एर नाक एंटू गुणलब्ध एक्स प्लस फोर इंटू एक्स प्लस टू इवल गुणलब्ध एस्ट बरत एक्स स्क्वेर एर एक्स नाकु एक्स सजाच सेंच कुछ आर एक्स प्लस एंटू सो एक्स प्लस टू एक्स प्लस फोर इज ईक्वल टू एक्स इंटू एक्स प्लस टू प्लस फोर इंटू एक्स प्लस टू ना नियम गुणाकार नियम कल्तेवल फस्ट वन नियम एक्स पूर्ति बरकोतनी एक्स प्लस टू प्लस एक्स फोर एक्स प्लस टू गुणाकार एक्स स्क्वेर प्लस टू एक्स प्लस फोर एक्स प्लस एट आगत सो इन कूड़सिद्र एक्स स्क्वेर प्लस सिक्स एक्स प्लस एट इवा स्क्रीन का सो इवे बीज पद गुणाकार हेगे अ कल्ती इवग बीज पद हेगे अपवर्तो इत भाला मुख्य एस एस एल सी इधर मेले प्रति पाठदू अपवर्तर बरोद नहीं बेद पाठ तक समांतर श्रेणी तक वर्ग समीकरण तक अथवा त्रिकोण मिति तक अल कड़े अपवर्तर बंदे बरत अपवर्तर अवोदू नम शिक्षण वो अविभाज्य अंग आगे कलिकोलो केरफुल कलरी इन कूड़ा एर मेथडन हेते नान अपवर्त हे कली मेथडन ना एक्स स्क्वेर प्लस फाइव एक्स प्लस सिक्स ना अपवर्तु सो मोदी चित्रद विधान मूलक तल्स्तनी सूम वो चटविके मूलक तक फस्टे एक्स स्क्वेर अरे वो रेक्ट इन चौकाकार बॉक्स एक्स स्क्वेर चौकाकार बॉक्स सेम अलते बॉक्स रेडी में एक्स स्क्वेर अंत को मन प्राक्टिस इंत सो एक्स स्क्वेर अंतरी नंतर एक्स ईद प्लस अदो सेम सैजीवन ईद एक्स तक ना इन वो आरदू सेम सैजीवन
ಒಂದು ಆರು ತೊಗೊತೀನಿ. ನೋಡ್ರಿ ಎಕ್ಸ್ ಸ್ಕ್ವೇರ್ ಒಂದು ಐತಿ, ಒಂದು ಎಕ್ಸ್ ಸ್ಕ್ವೇರ್, ಸ್ಕ್ವೇರ್ ಅಂದರೆ ವರ್ಗ, ಹಾಗಾಗಿ ವರ್ಗಾಕಾರವಾಗಿರಬೇಕು. ಹಂಗಾರೆ ಇದು ಎಷ್ಟು ಉದ್ದ ಇರುತ್ತಾ, ಇದ್ರದ್ದು ಎಕ್ಸ್ದು ಉದ್ದ ಅಷ್ಟೇ ಇರಬೇಕು, ಅಗಲ ಎಷ್ಟು ಇರಬೇಕು, ಇದು ಒಂದು ಅದಂಗೆ ಇದು ಒಂದು ಇರಬೇಕು. ನೆನಪಿರಲಿ, ಇವುದು ಒಂದು ಚೌಕ ಇದ್ದಂಗೆ ಒಂದು ಅನ್ನೋದು, ಇದನ್ನು ಒಂದು ಸೆಂಟಿಮೀಟರ್ ತೊಗೊಂಡು ಇದನ್ನು ಒಂದು ಸೆಂಟಿಮೀಟರ್ ತೊಗೋಬೇಕು. ಉದ್ದ ಎಕ್ಸ್ ಎಷ್ಟು ಇರಬೇಕು, ಇದ್ರದ್ದು ಉದ್ದ ಎಷ್ಟು ಅಷ್ಟೇ ಇರುತ್ತೆ. ಸೊ ಹೀಗೆ ಆ ಒಂದೇ ಅಳತೆ ಇರತಕ್ಕಂಥ ಎಕ್ಸ್ ಮತ್ತು ಒಂದೇ ಅಳತೆಕ್ಕಿಂತ ಒಂದು ಯೂನಿಟ್ಗಳನ್ನ ತೆಗೆದುಕೊಳ್ಬೇಕು. ಸೊ ಇಲ್ಲಿ ಒಂದು ಗ್ರಾಫ್ನಾಗ ನಾವು ಜೋಡಿಸೋದು ಇದನ್ನು. ಸೊ ಮೊದಲಿಗೆ ಎಕ್ಸ್ ಸ್ಕ್ವೇರ್ ತಂದು ಕುಂದಿರ್ಸ್ತೀನಿ ನಾನು, ಎಸ್ ಎಕ್ಸ್ ಸ್ಕ್ವೇರ್ ತಂದು ಕುಂದಿಸಿದೆ. ಇವುಗಳನ್ನು ಹೆಂಗೆ ಜೋಡಿಸ್ಬೇಕಂದ್ರೆ ನಾವು ಒಂದು ಆಯತರ ಆಗಬೇಕು, ಇಲ್ಲಾಂದ್ರೆ ಅದು ವರ್ಗರ ಆಗಬೇಕು. ನೀವು ಹೆಂಗೆ ಬೇಕಾದಂಗೆ ಜೋಡಿಸ್ಬೋದು, ಬಟ್ ಒಂದು ವರ್ಗ ಒಂದು ಆಯತ ಆಗಬೇಕು. ಎಕ್ಸ್ ಸ್ಕ್ವೇರ್ ತಂದಿಡ್ತೀನಿ, ನಂತರ ಎಕ್ಸ್ಗಳನ್ನು ಜೋಡಿಸ್ಕೊತೀನಿ ನಾನು. ಹಿಂಗೊಂದು ಎಕ್ಸ್ ಜೋಡಿಸ್ತೀನಿ, ಹಿಂಗೊಂದು ಎಕ್ಸ್ ಜೋಡಿಸ್ತೀನಿ. ಇಲ್ಲೊಂದು ಸಣ್ಣ ಕಲ್ಲು ಕಡಿಮೆ ಇತ್ತು, ಹಾಗಾಗಿ ಒಂದು ಎಂತಕ್ಕಂಥ ಯೂನಿಟನ್ನು ಅಲ್ಲಿಗೆ ತಂದು ಇಡ್ತೀನಿ. ನಂತರ ಈ ಎಕ್ಸನ್ನು ಇಲ್ಲಿಗೆ ತಂದು ಜೋಡಿಸ್ತೀನಿ, ಮತ್ತು ಇಲ್ಲೊಂದು ಕಡಿಮೆ ಇತ್ತು, ಒಂದು ಜೋಡಿಸ್ತೀನಿ. ಮತ್ತೆ ನೋಡಿ ಚೌಕ ಆಯ್ತು. ನಂತರ ಈ ಎಕ್ಸನ್ನು ಇಲ್ಲಿಗೆ ತಂದು ಜೋಡಿಸ್ತೀನಿ, ಇಲ್ಲಿ ಒಂದು ಕಡಿಮೆ ಇತ್ತು, ಇಲ್ಲೊಂದು ಕಡಿಮೆ ಬಿಡುತ್ತು, ಎರಡು ಒಂದು ತಂದು ಹಾಕಿ. ಮತ್ತೆ ಈ ಎಕ್ಸನ್ನು ಇಲ್ಲಿಗೆ ತಂದಿಡ್ತೀನಿ, ಇಲ್ಲಿಗೊಂದು ತರ್ತೀನಿ, ಇಲ್ಲಿಗೊಂದು ತರ್ತೀನಿ, ಎಸ್. ಇವುಗಳನ್ನು ಸೇರಿಸ್ಕೊಂಡು ನಾನು ಏನು ಮಾಡಿದೆ, ಆಯತ ಮಾಡಿದೆ. ಅದು ಆಯತರ ಆಗ್ಬೋದು, ಚೌಕರ ಆಗ್ಬೋದು. ಹಂಗಾದ್ರೆ ಇಲ್ಲಿ ಏನಾಯ್ತು ನೋಡ್ರಿ, ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ, ಇದು ಎಕ್ಸ್ ಆಗಿರುತ್ತಾ, ಇದು ಒಂದು, ಇದು ಒಂದು, ಇದು ಒಂದು, ಒಂದು ಒಂದು ಎರಡು ಅಂದರೆ ಇದು ಎಕ್ಸ್ ಪ್ಲಸ್ ಟು ಆಗುತ್ತೆ. ಇಲ್ಲಿ ನೋಡ್ರಿ ಇದು ಎಕ್ಸ್ ಇರುತ್ತೆ, ಯಾಕಂದರೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಇದು ಎಕ್ಸ್ ಇರುತ್ತೆ ಹೇಳುತ್ತೆ. ಹಂಗಾರೆ ಇದು ಒಂದು, ಇದು ಒಂದು, ಇದು ಒಂದು, ಇದು ಒಂದು. ಹಂಗಾರೆ ಇದು ಎಕ್ಸ್ ಪ್ಲಸ್ ಟು, ಇದು ಎಕ್ಸ್ ಪ್ಲಸ್ ತ್ರೀ. ಒಂದು ಒಂದು, ಒಂದು ಒಂದು ಒಂದು. ಹಂಗಾರೆ ಇದೇನಾಯ್ತು, ಎಕ್ಸ್ ಪ್ಲಸ್ ಟು ಆಯಿತು, ಅದು ಎಕ್ಸ್ ಪ್ಲಸ್ ತ್ರೀ ಆಯಿತು. ಎಕ್ಸ್ ಪ್ಲಸ್ ಟು, ಎಕ್ಸ್ ಪ್ಲಸ್ ತ್ರೀ. ಹಾಗಾಗಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್, ಇವುಗಳ ಅಪವರ್ತನಗಳು ಏನಾಗ್ತವೋ, ಎಕ್ಸ್ ಪ್ಲಸ್ ಟು, ಎಕ್ಸ್ ಪ್ಲಸ್ ತ್ರೀ. ಇದು ಚಿತ್ರದ ಮೂಲಕ, ಇದೊಂದು ಚಟುವಟಿಕೆ ರೂಪದಲ್ಲಿ ಕುತೂಹಲಕ್ಕಾಗಿ ನಿಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿರ್ತಕ್ಕಂಥ ಲೆಕ್ಕಗಳಿಗೆ ನೀವು ಒಂದು ಚಟುವಟಿಕೆಯನ್ನು ಮಾಡಬಹುದು. ಈ ಥರನಾಗಿ ಸಂವಾದಗಳನ್ನು ಕಟ್ ಮಾಡಿ ಮತ್ತೆ ಮತ್ತೆ ವಿಡಿಯೋವನ್ನು ನೋಡಿದ್ರ ಮೂಲಕ ಈ ಒಂದು ಚಟುವಟಿಕೆಯನ್ನು ನೀವು ಮಾಡಬಹುದು. ಚಟುವಟಿಕೆ ಮೂಲಕ ಇದೆ, ನಿಮಗೆ ಒಂದು ಜಸ್ಟ್ ಒಂದು ಚಟುವಟಿಕೆ. ಇನ್ನು ಥಿಯರಟಿಕಲಿ ನೋಡೋಣ, ಅವುಗಳನ್ನು ಕೂಡ ಎರಡು ವಿಧಾನಗಳನ್ನು ಹೇಳ್ತೀನಿ ನಾನು ನಿಮಗೆ ಇವಾಗ. ಎಸ್, ಇದೇ ಸೇಮ್ ಲೆಕ್ಕವನ್ನು ತೆಗೆದುಕೊಳ್ತೀನಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸನ್ನು ಅಪವರ್ಸ್ಬೇಕು. ಸೊ ನಾನು ಹೇಳೋದು ನಿಮಗಿಲ್ಲ, ಇದನ್ನು ಎಕ್ಸ್ ಬಾಕ್ಸ್ ಮೆಥಡ್, ಇದನ್ನು ಎಕ್ಸ್ ಬಾಕ್ಸ್ ಮೆಥಡ್ ಅಂತ ಕರೀತಾರೆ. ಇಲ್ಲಿ ಮೊದಲಿಗೆ ಏನು ಮಾಡ್ತೀನಿ ನಾನು, ಮೊದಲಿಗೆ ಏನೈತೆ ಅದು ಬರ್ಕೊತೀನಿ. ಎಕ್ಸ್ ಸ್ಕ್ವೇರ್, ಒಂದು ಎಕ್ಸ್ ಸ್ಕ್ವೇರ್ ಇತ್ತಲ್ಲ, ಒಂದು ಎಕ್ಸ್ ಸ್ಕ್ವೇರ್, ಒಂದು ಎಕ್ಸ್ ಸ್ಕ್ವೇರ್ ಬರ್ಕೊಂಡೆ. ನಂತರ ಕೊನೆಯ ಪದವನ್ನು ಬರ್ಕೋಬೇಕು ನೋಡಿ, ಮೂಲಿ ಮ್ಯಾಗ ಬರ್ಕೋಬೇಕು. ಇಲ್ಲಿ ಏನಿರೋದು ಒಂದು ಇರುತ್ತೆ, ಅದಕ್ಕೆ ಒಂದು ಎಕ್ಸ್ ಸ್ಕ್ವೇರ್, ಇಲ್ಲಿ ಆರು ಬರ್ಕೊಂಡೆ. ನಂತರ ಇವುಗಳನ್ನು ಗುಣಾಕಾರ ಮಾಡೋಕೆ, ಅಂಕಿಗಳನ್ನು ಒಂದು ಆರಲಿ ಆರು. ನೆನಪಿರಲಿ, ಮೊದಲ ಪದ ಮೇಲೆ ಮೂಲಿ ಒಳಗೆ, ಕೊನೆಯ ಪದ ಕೆಳಗೆ ಮೂಲಿ ಒಳಗೆ ಬರೋದು, ಅಂಕಿಗಳನ್ನು ಗುಣಿಸ್ಬೇಕು. ಒಂದು ಆರಲಿ ಆರು, ಎಷ್ಟು ಬರ್ತದೆ ಅದು ಇದ್ರ ಉತ್ತರ ಆರು. ನಂತರ ಒಂದು ಎಕ್ಸ್ ಹಾಕ್ಕೋಬೇಕು, ಅದಕ್ಕೆ ಎಕ್ಸ್ ಮತ್ತು ಬಾಕ್ಸ್ ಇರುವುದರಿಂದ ಇದಕ್ಕೆ ಎಕ್ಸ್ ಬಾಕ್ಸ್ ಮೆಥಡ್ ಅಂತ ಕರಿತೀವಿ ನಾವು. ಓಕೆ, ಇವಾಗ ನೋಡ್ರಿ, ಕೆಳಗಡೆ ಮಧ್ಯಪದವನ್ನು ಬರೀಬೇಕು. ಮಧ್ಯಪದ ಎಷ್ಟದ ಇಲ್ಲಿ ನೋಡ್ಬೋದು ನಾವು, ಐದು ಐದು ಬರ್ಕೊಂಡೆ. ನೆಕ್ಸ್ಟ್ ಇವೆರಡನ್ನು ಗುಣಾಕಾರ ಮಾಡಿದ ಮೇಲೆ ಬರೀಬೇಕು ಆರು. ಇನ್ನೂ ಹೇಳ್ತೀನಿ ನೋಡ್ರಿ, ಮೊದಲ ಪದ ಇಲ್ಲಿ ಮೂಲೆ ಬರೆದ್ವಿ, ಕೊನೆಯ ಪದವನ್ನು ಈ ಮೂಲೆ ಬರೆದು ಎರಡನ್ನು ಗುಣಿಸಿದ್ರೆ ಆರು. ಈ ಗುಣಾಕಾರ ಮಾಡಿದ್ದನ್ನು ಮೇಲುಗಡೆ ಬರ್ಕೊತೀವಿ, ಕೆಳಗಡೆ ಏನು ಬರೀಬೇಕು, ಮಧ್ಯಪದ ಏನೇ ತಂದು ಬರೀಬೇಕು. ಹಂಗಾದ್ರೆ ಇಲ್ಲಿ ಆರು ಅನ್ನೋದಲ್ಲ, ಇದನ್ನು ಅವಿಭಾಜ್ಯ ಸಂಖ್ಯೆಯಿಂದ ಕಡಿತ ಹೊಡಿಬೇಕು. ಆರು ಎರಡು ಮೂರಲೆ ಮೂರ ಒಂದಲೆ. ಹಂಗಾರ ಏನು ಬಂತು ಉತ್ತರ, ಎರಡು ಗುಣಲೆ ಮೂರು ಗುಣಲೆ ಒಂದು ಇಸ್ ಇಕ್ವಲ್ ಟು ಆರು ಅಂತ ಬಂತು. ನಮಗೆ ಕೂಡಿಸಿದ್ರ ಐದು ಬರಬೇಕು, ಅದು ಹಂಗೆ ತೊಗೋಬೇಕು. ಹಂಗಾರೆ ನಾನು ಮೂರು ಒಂದೇ ತೊಗೊತೀನಿ, ಆರು ಆಗೋದೇ ಇಲ್ಲ. ಹಂಗಾರೆ ನಾನೇನು ಮಾಡ್ತೀನಿ, ಈಗ ಒಂದು ಬೇಕಾಗೇ ಇಲ್ಲ ನನಗೆ, ಡೈರೆಕ್ಟ್ ಎರಡು ಮೂರಲೆ ಆರು ತೊಗೊತೀನಿ. ನೋಡ್ರಿ ಎರಡು ಮೂರಲೆ ಆರು, ಆರು ತೊಗೊಂದಿ ಅಂದ್ರೆ ಎರಡು ಮೂರು ಕೂಡಿಸಿದ್ರೆ ಐದು ಬರುತ್ತೆ. ಹಂಗಾರೆ ನಾವು ಇಲ್ಲಿ ಯಾವ ಪದಗಳನ್ನು ತೊಗೋಬೇಕು, ಇಲ್ಲಿ ಎರಡು ತೊಗೋಬೇಕು, ಇಲ್ಲಿ ಮೂರು ತೊಗೋಬೇಕು, ಎಕ್ಸ್ ಮಗ್ಲ
ಎರಡು ಮೂರು ನೋಡ್ರಿ, ಗುಣಾಕಾರ ಮಾಡಿದ್ರೆ ಮೇಲಿಂದ ಬರಬೇಕು, ಕೂಡಿಸಿದ್ರೆ ಕೆಳಗದ ಬರಬೇಕು ನೋಡ್ರಿ. ಎರಡು ಮೂರಲೇ ಆರು, ಗುಣಾಕಾರ ಮಾಡಿದ್ರೆ ಇದು ಆರು ಬರುತ್ತೆ, ಇದನ್ನು ಗುಣಾಕಾರ ಮಾಡ್ತೀವಿ. ಇಲ್ಲಿ ಎರಡನ್ನ ಏನು ಮಾಡ್ತೀವಿ ನಾವು, ಕೂಡಿಸ್ತೀವಿ. ಮೂರು ಎರಡು ಐದು, ಯಾಕಂದರೆ ಇದು ಕೂಡಿಸು ಚಿಹ್ನೆ ಅದ ನೋಡಿ. ಅಂದ್ರೆ ಗುಣಿಸಿದ್ರೆ ಆರು ಬರಬೇಕು, ಕೂಡಿಸಿದ್ರೆ ಐದು ಬರಬೇಕು. ಮೇಲಿಂದ ಗುಣಾಕಾರ ಮಾಡೋದು ಬರೋ ಉತ್ತರ, ಕೆಳಗದ್ದು ಕೂಡಿಸಿದ್ರೆ ಬರುವ ಉತ್ತರ. ಹಾಗಾಗಿ ಇಲ್ಲಿ ಎರಡು ಇಲ್ಲಿ ಮೂರು ಅವುಗಳನ್ನು ಇಲ್ಲಿ ಬರೀಬೇಕು. ಎರಡು ಖಾಲಿ ಮೂಲದ ಎರಡು ಎಕ್ಸ್, ಇಲ್ಲಿ ಮೂರು ಎಕ್ಸ್. ಸರ್ ನಾನು ಇಲ್ಲಿ ಎರಡು ಬರಲಿ ಇಲ್ಲಿ ಮೂರು ಬರಲಿ ಅನ್ಬೇಡ್ರಿ. ಇಲ್ಲಿ ಮೂರು ಎಕ್ಸ್ ಬರೆದ್ರೆ ಇಲ್ಲಿ ಎರಡು ಎಕ್ಸ್ ಬರೀಬೇಕು, ಇಲ್ಲಿ ಎರಡು ಎಕ್ಸ್ ಬರೆದು ಇಲ್ಲಿ ಮೂರು ಎಕ್ಸ್ ಬರೀಬೇಕು, ಸರಿನಾ? ಇಷ್ಟು ಬರೆದ ನಂತರ ಪ್ರತಿ ಕಂಬ ಸಾಲಿನೊಳಗೆ ಕಾಮನ್ ಮ್ಯಾನ್, ಕ್ರಿಕೆಟ್ನಾಗ ಆಡ್ತೀನಿ ನೋಡಿ ಬೆನ್ನಿಗಳಿಗೆ ಅಂತೇಳಿ ಎರಡು ರಾಗ ಆಡೋವನ್ನ ಹಂಗೆ, ಇಲ್ಲಿ ಕಾಮನ್ನನ್ನು ತೆಗೆದುಕೊಳ್ಬೇಕು. ನೋಡ್ರಿ ಕಾಮನ್ ತಗೋ ಎಸ್ ಎಕ್ಸ್, ಇದರೊಳಗೆ ಎರಡು ಕಡೆ ಇರೋದು ಯಾವುದು, ಇಲ್ಲಿ ಎಕ್ಸ್ ಅದ ಇಲ್ಲಿ ಎಕ್ಸ್ ಅದ. ಹಂಗಾರೆ ಒಂದು ಎಕ್ಸನ್ನು ಹೊರತುಕೋಬೇಕು, ಎಕ್ಸ್ ಕಾಮನ್ ಬರ್ತಿಲ್ಲ. ನೆಕ್ಸ್ಟು ಇಲ್ಲಿ ನೋಡ್ರಿ ಎಕ್ಸ್ ಇಲ್ಲಿ ಐತಿ ಇಲ್ಲಿಲ್ಲ ಅಂದರೆ ಎಕ್ಸ್ ಕಾಮನ್ ಇಲ್ಲ. ಅಂಕಿ ನೋಡ್ರಿ ಇಲ್ಲಿ ಎರಡು ಐತಿ ಇಲ್ಲಿ ಆರು ಐತಿ, ಅವು ಎರಡರ ಮಧ್ಯೆ ಹೊಕ್ಕೊ. ಹಂಗಾಗಿ ಇಲ್ಲೇ ಎರಡು ಕಾಮನ್ನು ನಾನು ಮಾಡಿದೆ. ಈಗ ಅಡ್ಡ ಸಾಲಿನೊಳಗೆ ಕಾಮನ್ ತೊಕೊಂಡೆ, ಇವು ಒಂದೇ ಎರಡು ಸಾಲಿನೊಳಗೆ ಎಕ್ಸ್ ಕಾಮನ್ ಎತ್ತು, ಎರಡನೇ ಎರಡು ಸಾಲಿನೊಳಗೆ ಎರಡು ಕಾಮನ್. ಇನ್ನು ಕಂಬ ಸಾಲಿನ ನೋಡ್ರಿ, ಈ ಒಂದೇ ಕಂಬ ಸಾಲಿನೊಳಗೆ ಇಲ್ಲಿ ಒಂದು ಐತಿ ಇಲ್ಲಿ ಎರಡು ಐತಿ. ಅಂಕಿ ಅಂದ್ರೆ ಒಂದ್ರ ಮಗೆ ಹೋಗುತ್ತೆ, ನೀವು ಒಂದು ಬರ್ಕೊಂಡ್ರೆ ಬರ್ಕೋಬೋದು, ಯಾಕೆ ಒಂದು ಮತ್ತು ಎರಡು ಒಂದ್ರ ಮಗೆ ಹೋಗ್ಕೋ. ಇನ್ನು ಎಕ್ಸ್ ಸ್ಕ್ವೇರ್ ಐತಿ ಇಲ್ಲಿ ಎಕ್ಸ್ ಐತಿ, ಹಾಗಾಗಿ ಎಕ್ಸ್ ಕಾಮನ್ ಐತಿ ಅಲ್ಲಿ ಎಕ್ಸ್ ಬರ್ದೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ ಇಲ್ಲಿ ಎಕ್ಸ್ ಅದ ಇಲ್ಲಿ ಎಕ್ಸ್ ಇಲ್ಲ ಅಂದ್ರೆ ಇದು ಕಾಮನ್ ಅಲ್ಲ. ಇನ್ನು ಅಂಕಿ ನೋಡ್ತೀನಿ ಇಲ್ಲಿ ಮೂರು ಅದ ಇಲ್ಲಿ ಆರು ಅದ, ಓ ಎರಡು ಮೂರು ಮಗ್ಗೆ ಹೋಗಿಲ್ಲಿ ಮೂರು ಕಾಮನ್ ಅದ. ಹಂಗಾರೆ ಉತ್ತರ ಏನತ್ತು, ಇಲ್ಲಿ ಏನೇ ಇರದಿದ್ರೆ ಪ್ಲಸ್ ಇರುತ್ತೆ, ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟೂ. ಹಾಗಾಗಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್, ಇದರ ಅಪವರ್ತನಗಳು ಎಕ್ಸ್ ಪ್ಲಸ್ ಟೂ ಎಕ್ಸ್ ಪ್ಲಸ್ ತ್ರೀ. ಸೊ ಇದು ಒಂದು ಮೆಥಡ್, ಇದನ್ನು ನಾವೇನಂತೀವಿ ಎಕ್ಸ್ ಬಾಕ್ಸ್ ಮೆಥಡ್ ಅಂತ ಕರಿತೀವಿ. ನೆಕ್ಸ್ಟ್ ಹಾಗಾಗಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ತ್ರೀ, ಇದು ಅಪವರ್ತಿಸುವ ವಿಧಾನ. ಇನ್ನೊಂದು ವಿಧಾನವನ್ನು ನೋಡೋಣ ಇವಾಗ. ಎಸ್ ಕೊಟ್ಟಿರ್ತಕ್ಕಂಥ ಬೀಜ ಪದಗಳನ್ನು ಬರ್ಕೊತೀನಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್, ಇಲ್ಲಿ ಅಪವರ್ತಿಸಿರಿ ಅಂತ ಬರೆದಲ್ಲಿ ನಾನು, ನೀವು ತಿಳ್ಕೊಂಡಿದ್ದೀನಿ ಅಪವರ್ತಿಸಿರಿ ಇದು. ಓಕೆ, ಮೊದಲಿಗೆ ಕೊನೆಯ ಪದ ಏನಿದೆ ಅಂತ ಬರ್ಕೋಬೇಕು. ಇದು ಎರಡನೇ ಮೆಥಡ್ ಇದು, ಒಂದನೇ ಮೆಥಡ್ಡು ಚಿತ್ರದ ವಿಧಾನ, ಎರಡನೇ ಮೆಥಡ್ಡು ಎಕ್ಸ್ ಬಾಕ್ಸ್ ಮೆಥಡ್ಡು, ಮೂರನೇ ಮೆಥಡ್ಡು ಸಾದಾ ನಿಮ್ಮ ಟೆಕ್ಸ್ಟ್ ಬುಕ್ಲಿ ಇರ್ತಕ್ಕಂಥದ್ದು. ನಿಮಗೆ ಯಾವ ಬೇಕು ಅದನ್ನು ಅಪ್ಲೈ ಮಾಡ್ಕೋ. ಒಂದೇ ಪಿಕ್ಚರ್ ಬೇಡ, ಅದು ಆ್ಯಕ್ಟಿವಿಟಿ ಮೂಲಕ ಮಾಡೋದದು ಅದು. ಸೊ ಎರಡು ಮೆಥಡನ್ನು ಕಲ್ಕೊಡ್ರಿ ಯಾವುದಾದ್ರು ಒಂದು. ಆರು ಸೇಮ್ ಇಲ್ಲಿ ಕಡ್ತಾ ಹೊಡೆದಿನಿ ಇಲ್ಲೇ, ಎರಡು ಒಂದೇ ಎರಡು ಮೂರಲೇ ಮೂರು ಒಂದೇ, ಹಂಗಾರೆ ಎರಡು ಮೂರಲೇ ಆರು. ಗುಣಿಸಿದ್ರೆ ಆರು ಬರಬೇಕು, ಕೂಡಿಸಿದ್ರೆ ಕೊನೆಯ ಚಿಹ್ನೆ ಏನು ಹೇಳುತ್ತೆ ಅದನ್ನು ಮಾಡಬೇಕು. ಕೊನೆಯ ಚಿಹ್ನೆ ಏನದ ಇಲ್ಲೇ ಪ್ಲಸ್ ಐತಿ. ಹಂಗಾರೆ ಗುಣಿಸಿದ್ರೆ ಆರು ಬರಬೇಕು, ಕೂಡಿಸಿದ್ರೆ ಐದು ಬರಬೇಕು. ಯಾವಾಗ ಕೂಡಿಸ್ತೀವಿ ನಾವು, ಒಂದೇ ಚಿಹ್ನೆಯನ್ನು ಹೊಂದಿದ್ದರೆ. ಫಸ್ಟ್ಗೆ ನಿಯಮ ಹೇಳಿ ನೋಡಿ, ನಿಮ್ಗೆ ಒಂದೇ ಚಿಹ್ನೆಯನ್ನು ಹೊಂದಿದ್ದರೆ ಅವುಗಳನ್ನು ಕೂಡಿಸಿ ಉತ್ತರಕ್ಕೆ ಅವು ಯಾವ ಚಿಹ್ನೆಯನ್ನು ಇರುತ್ತೆ ಅದೇ ಚಿಹ್ನೆಯನ್ನು ಹಚ್ಚಬೇಕು ಅಂತ ನಾವು ಕಲ್ತೀವಿ. ಹಾಗಾಗಿ ಇಲ್ಲಿ ಕೂಡಿಸಂದನ ಕೂಡಿಸಿದ್ರೆ ಐದು ಬರಬೇಕಂತ. ಹಾಗಾದರೆ ಇಲ್ಲಿ ಎರಡು ಮತ್ತು ಮೂರು ತೊಗೊತೀನಿ ನಾನೀಗ, ಇಲ್ಲಿ ಎರಡು ಇಲ್ಲಿ ಮೂರು ನೋಡ್ರಿ, ಎರಡು ಮೂರಲೇ ಆರು, ಎರಡು ಮೂರಲೇ ಆರು ನೋಡಿರಿ. ಎರಡು ಮೂರು ಕೂಡಿಸಿದ್ರೆ ಉತ್ತರ ಎಷ್ಟು ಬರುತ್ತಾ ಐದು. ಹಂಗಾರೆ ಗುಣಿಸಿದ್ರೆ ಆರು ಬರಬೇಕು, ಕೂಡಿಸಿದ್ರೆ ಐದು ಬರಬೇಕು. ಹಂಗಾರೆ ಕೂಡಿಸ್ಬೇಕಾದ್ರೆ ಒಂದೇ ಚಿಹ್ನೆ ಹೊಂದಿರಬೇಕು. ಒಂದೇ ಚಿಹ್ನೆ ಅಂದರೆ ಏನು, ಎರಡು ಪ್ಲಸ್ ಇರ್ಬೋದು ಇಲ್ಲ ಎರಡು ಮೈನಸ್ ಇರ್ಬೋದು. ಹಂಗಾರೆ ಕನ್ಫ್ಯೂಸ್ ಆಯಿತು, ಯಾವ್ದು ಹಚ್ಕೋಬೇಕು ನಾನು, ಇಲ್ಲೇ ಪ್ಲಸ್ ಹಚ್ಕೋಬೇಕು ಮೈನಸ್ ಹಚ್ಕೋಬೇಕು. ಭಾಳ ತಲೆ ಕೆಡಿಸ್ಕೊಡ್ಬೋದು, ಮಧ್ಯದ ಚಿಹ್ನೆ ಏನಿರುತ್ತೆ ಅದು ಎರಡು ಸಂಖ್ಯೆ ಚಿಹ್ನೆ ಆಗಿರುತ್ತೆ. ಹಾಗಾಗಿ ಇದು ಪ್ಲಸ್ ಎರಡು, ಇದು ಪ್ಲಸ್ ಮೂರು, ಪ್ಲಸ್ ಎರಡು ಪ್ಲಸ್ ಮೂರು, ಇವುಗಳನ್ನು ಬರ್ಕೊಳ್ಳೋಣ ಇವಾಗ ನೋಡ್ರಿ. ಮೊದಲ ಪದ ಎಕ್ಸ್ ಸ್ಕ್ವೇರ್ಗೆ ಎಕ್ಸ್ ಸ್ಕ್ವೇರ್ ಬರ್ದಿನಿ, ಪ್ಲಸ್ ಐದನ್ನು ನಾನು ಹೆಂಗೆ ಬರ್ದಿನಿ ಇಲ್ಲಿ ಬರ್ದು ನೋಡು, ಪ್ಲಸ್ ಎರಡು ಪ್ಲಸ್ ಮೂರು ಎಕ್ಸ್ ಬರ್ಬೋದು ಜೋಡಿ, ಪ್ಲಸ್ ಮೂರು ಎಕ್ಸ್ ಪ್ಲಸ್ ಎರಡು ಎಕ್ಸ್. ಮತ್ತೆ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ ಸರ್, ಮೊದಲು ಎರಡು ಬರೀಬೇಕಾ ಮೂರು ಬರೀಬೇಕು, ಮೂರು ಬರೀಬೇಕಾ ಎರಡು ಬರೀಬೇಕು ಅಂತೇನಿಲ್ಲ. ಯಾವುದಾದ್ರು ಮೊದಲು ಇಲ್ಲಿ ಮೂರು ಎಕ್ಸ್ ಬರೆದ್ರೆ ಇಲ್ಲಿ ಎರಡು ಎಕ್ಸ್ ಬರೀರಿ, ಇಲ್ಲಿ ಎರಡು ಎಕ್ಸ್ ಬರೆದ್ರೆ ಇಲ್ಲಿ ಮೂರು ಎಕ್ಸ್ ಬರುತ್ತೆ ಅಷ್ಟ. ಸೊ ಇವಾಗ ಕಾಮನ್ ತೆಗೆದು ಎಷ್ಟು ಪದ ಅದ ನೋಡ್ರಿ, ಇಲ್ಲಿ ಎರಡು ಪದ ಅದಾವು ಇಲ್ಲಿ ಎರಡು ಪದ ಅದಾವು. ಸೊ ಟೋಟಲಿ ನಾಲ್ಕು ಪದ ಅದು, ಎರಡೆರಡು ಪದದಾಗ ಕಾಮನ್ ತೊಗೋಬೇಕು ನೋಡ್ರಿ. ಇಲ್ಲಿ ಎಕ್ಸ್ ಅದ ಇಲ್ಲಿ ಎಕ್ಸ್ ಅದ ಅಂದರೆ ಇಲ್ಲಿ ಎಕ್ಸ್ ಹೊರಗೆ ಬರ್ತೈತಿ.
ಇಲ್ಲಿ ನೋಡ್ರಿ ಎಕ್ಸ್ ಇಲ್ಲಿ ಐತಿ ಇಲ್ಲಿ ಇಲ್ಲ ಅಂದ್ರೆ ಎಕ್ಸ್ ಬರೋದಿಲ್ಲ ನಂಗೆ. ಇಲ್ಲಿ ಎರಡು ಅದ ಇಲ್ಲಿ ಆರು ಅದ, ಎರಡು ಎರಡರ ಮಗಕ್ಕೂ ಇಲ್ಲಿ ಎರಡು ಕಮಾಂಡ್ ಬರ್ತದೆ ನೋಡಿ. ಕಮಾಂಡ್ ತೆಗಿತೀನಿ ನಾನು ಎಸ್, ಮೊದಲೇದ್ರೊಳಗೆ ಎಕ್ಸ್ ಕಮಾಂಡ್ ತಗೋತೀನಿ. ಎಕ್ಸ್ ಗಾತ ಎರಡು ಉಳಿದೈತಿ, ಒಂದು ಎಕ್ಸ್ ತಗೋ ಇನ್ನೊಂದು ಎಕ್ಸ್ ಉಳಿದೈತಿ, ಪ್ಲಸ್ ಮೂರಕ್ಕ ಮೂರು ಯಾಕಂದ್ರೆ ಎಕ್ಸ್ ಹೊರ ತಗೊಂಡು ಇವು ಎರಡರೊಳಗೆ ಎಕ್ಸ್ ಹೊರ ತಗೊಂಡು ಪ್ಲಸ್ಕ ಪ್ಲಸ್ ಮಧ್ಯದ ಚಿಹ್ನೆ ಏನಿರುತ್ತೆ ಅದನ್ನು ಹಾಸ್ಬೇಕಾ. ಇನ್ನು ಎರಡು ಆರು ಎರಡರ ಮುಗಿ ಹೋಗ್ಕೊ, ಹಂಗಾಗಿ ಎರಡು ಕಮಾಂಡ್ ತೆಗ್ದೀನಿ ಎಕ್ಸ್ ಪ್ಲಸ್ ತ್ರೀ. ನೆಕ್ಸ್ಟ್ ನೋಡ್ರಿ ಮತ್ತೆ ಕಾಮನ್ ಬರ್ತದೆ ನೋಡ್ರಿ, ಇಲ್ಲಿ ಎಕ್ಸ್ ಪ್ಲಸ್ ತ್ರೀ ಅದ, ಇಲ್ಲಿ ಎಕ್ಸ್ ಪ್ಲಸ್ ತ್ರೀ ಅದ. ಸೊ ಮತ್ತೆ ಎಕ್ಸ್ ಪ್ಲಸ್ ತ್ರೀ ಕಾಮನ್ ತಗೊ ಒಳಗೆ ಏನು ಉಳಿದೈತಿ, ಇಲ್ಲಿ ಎಕ್ಸ್ ಉಳಿದೈತಿ ಇಲ್ಲಿ ಪ್ಲಸ್ ಟು ಉಳಿತೈತಿ, ಅದಕ್ಕೆ ಒಳಗೆ ಎಕ್ಸ್ ಪ್ಲಸ್ ಟು. ಹೀಗೆ ಎರಡು ಸ್ಟೆಪ್ನೊಳಗೆ ಕಾಮನ್ ತೆಗಿಬೇಕು. ಸೊ ನೆಕ್ಸ್ಟ್ ಇನ್ನೊಂದು ಲೆಕ್ಕ ನೋಡೋಣ, ಅಂದರೆ ಕ್ಲಿಯರ್ ಆಗತ್ತೆ ನಿಮಗೆ. ಎಲ್ರಿಗೂ ಕ್ಲಿಯರ್ ಆಗಿ ವಾಯ್ಸು ಮತ್ತು ಸ್ಕ್ರೀನ್ ಕಾಣಿಸುತ್ತಲ್ಲ? ಓಕೆ ಸರಿ. ನೆಕ್ಸ್ಟ್ ಲೆಕ್ಕ ನೋಡೋಣ. ಓಕೆ ಇಲ್ಲ ನೋಡಿ, ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ಸೇಮ್ ಆಗಲಿ ಲೆಕ್ಕನ, ಚಿಹ್ನೆ ನಡುವುದು ಮೈನಸ್ ಅದ ಅಷ್ಟ. ಅಗಳಿ ಲೆಕ್ಕ ಯಾರಿಗೆ ಕ್ಲಿಯರ್ ಆಗಿಲ್ಲ ಇಲ್ಲಿ ಕ್ಲಿಯರ್ ಆಗತ್ತೆ. ಸೊ ಇವಾಗ ನೋಡಿ, ಮೊದಲಿಗೆ ಚಿತ್ರದ ವಿಧಾನದ ಮೂಲಕ ನೋಡೋಣ. ಎಕ್ಸ್ ಸ್ಕ್ವೇರ್ ಒಂದದ, ಎಕ್ಸು ಐದು ಅದಾವೆ, ಯಾವ ಮೈನಸ್. ನಾನು ಮೈನಸ್ ಎಕ್ಸ್ ಮೈನಸ್ ಬ್ರೌನ್ ಕಲರ್ ರೂಪದ ತೊಗೊಂಡೇನೆ. ಒಂದು ಆರು ಅದವು, ಒಂದು ಆರು ಮಿಂಟನ್ನು ತೆಗೆದುಕೊಂಡಿದ್ದೀನಿ. ಎಸ್, ಇವುಗಳನ್ನು ಜೋಡಿಸ್ತಾನೆ ಇವಾಗ ನೋಡ್ರಿ. ಮೊದಲಿಗೆ ಎಕ್ಸ್ ಸ್ಕ್ವೇರ್ ತಂದಿಡಬೇಕು, ನಂತರ ಒಂದೊಂದು ಇವುಗಳನ್ನು ಜೋಡಿಸ್ಬೇಕು. ಹಿಂಗೆ ಜೋಡಿಸ್ಬೇಕಂತ ನಿಯಮ ಇಲ್ಲ, ನೀವು ಹೆಂಗಾರ ಜೋಡಿಸ್ರಿ ಒಂದು ಒಂದು ಆಯಾ ಥರ ಆಗಬೇಕಲ್ಲ, ಚೌಕರ ಆಗಬೇಕು ನೋಡ್ರಿ. ಫಸ್ಟ್ಗೆ ಇಲ್ಲೊಂದು ತಂದಿಟ್ಟೆ, ಇದನ್ನು ತಂದಿಲ್ಲಿಟ್ಟೆ, ಇಲ್ಲಿ ಒಂದು ಖಾಲಿ ಬಿತ್ತು ನೋಡ್ರಿ. ಹಂಗಾರೆ ಅಲ್ಲಿ ಸಣ್ಣ ತೊಗೋಬೇಕಂತ ಗೊತ್ತಾಗತ್ತೆ, ಹಾಗಾಗಿ ನಾನು ಅಲ್ಲೇ ಒಂದು ತಂದು ಜೋಡಿಸ್ತೀನಿ. ಮತ್ತೆ ಇಲ್ಲಿ ಒಂದು ಬಾಕ್ಸ್ ತರ್ತೀನಿ, ಇಲ್ಲೊಂದು ಖಾಲಿ ಬಿತ್ತು, ಅದಕ್ಕೊಂದು ತುಂಬಿಸಿದೆ, ಫುಲ್ ಆಯಿತು. ನಂತರ ಇಲ್ಲಿ ಒಂದು ತಂದು ಜೋಡಿಸ್ತೀನಿ, ಇಲ್ಲೊಂದು ಖಾಲಿ ಬಿತ್ತು ಬಾಕ್ಸು, ಇಲ್ಲೊಂದು ಖಾಲಿ ಇತ್ತು, ಅವೆರಡು ಬಾಕ್ಸ್ಗಳನ್ನು ತುಂಬಿದೆ. ಈಗ ಮತ್ತೆ ಫುಲ್ ಆಯ್ತು. ಹಾಂ, ಮತ್ತೆ ಎಲ್ಲಿ ಜೋಡಿಸ್ಬೇಕು ನಾನು ಇವಾಗ? ಎಸ್, ಇಲ್ಲಿ ಜೋಡಿಸ್ತೀನಿ ನೋಡಿ. ನೀವು ಇಲ್ಲಿ ಯಾರು ಜೋಡಿಸ್ಬೋದು, ಕೆಳಗಾರ ಜೋಡಿಸ್ಬೋದು, ಇಲ್ಲ. ಸೊ ನಾನು ಇಲ್ಲಿ ಜೋಡಿಸ್ತೀನಿ ಮೇಲ್ಗಡೆ. ಸೊ ಇಲ್ಲಿ ಎರಡು ಖಾಲಿ ಬಿದ್ದು, ಇಲ್ಲೊಂದು ಇಲ್ಲೊಂದು. ಹಂಗಾದ್ರೆ ಇಲ್ಲೇ ಮೈನಸ್ ಅದ ನೋಡಿರಿ, ಮೈನಸ್ ಅದ. ಹಾಗಾಗಿ ಇದು ಮೈನಸ್ ಒಂದು ಮೈನಸ್ ಒಂದು, ಯಾಕೆ ಮೈನಸ್ ಅದ, ಯಾಕಂದ್ರೆ ನೋಡು ಮೈನಸ್ ನೋಡಿ ಇಲ್ಲಿ, ಇದು ಕೂಡ ಇದು ಮೈನಸ್ ಒಂದು ಮೈನಸ್ ಒಂದು ಮೈನಸ್ ಒಂದು. ಹಾಗಾದರೆ ಇದು ಎಕ್ಸ್ ಮೈನಸ್ ಟೂ ಆಯಿತು, ಇದು ಎಕ್ಸ್ ಮೈನಸ್ ತ್ರೀ ಆಯಿತು. ಇದು ಎಕ್ಸ್ ಮೈನಸ್ ಟು, ಇದು ಎಕ್ಸ್ ಮೈನಸ್ ತ್ರೀ. ಹಾಗಾಗಿ ಆದ್ದರಿಂದ ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್, ಇದರ ಬೆಲೆ ಏನು ಬರುತ್ತಾ, ಎಕ್ಸ್ ಮೈನಸ್ ಟು ಎಕ್ಸ್ ಮೈನಸ್ ತ್ರೀ. ಇದು ಚಿತ್ರದ ಮೂಲಕ ಅಪವರ್ತಿಸುವುದು. ಇನ್ನು ನೆಕ್ಸ್ಟ್ ಎರಡನೇ ವಿಧಾನಕ್ಕೆ ಹೋಗೋಣ, ಎಕ್ಸ್ ಬಾಕ್ಸ್ ಮೆಥಡ್ಗೆ. ಸೇಮ್, ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್, ಬಾಕ್ಸನ್ನು ಹಾಕೊಳ್ಳೋಣ ಒಂದು. ನೋಡಿರಿ, ಮೊದಲ ಪದ ಏನೈತೆ, ಎಕ್ಸ್ ಸ್ಕ್ವೇರ್ ಎತ್ತಿ, ಇಲ್ಲಿ ಎಕ್ಸ್ ಸ್ಕ್ವೇರ್ ಬರ್ಕೊಳ್ಳೋಣ, ಇಲ್ಲಿ ಆರು ಬರ್ಕೊಳ್ಳೋಣ. ಸೊ ಒಂದು ಎಕ್ಸ್ ಸ್ಕ್ವೇರ್, ಇಲ್ಲಿ ಆರು ಬರ್ಕೊಂಡೆ, ನೆನಪಿರಲಿ. ಒಂದು ಎಕ್ಸ್ ಸ್ಕ್ವೇರ್ ಇಲ್ಲ ಆರು, ಇವುಗಳನ್ನು ಗುಣಾಕಾರ ಮಾಡಬೇಕು, ಒಂದು ಆರಲೆ ಆರು. ನೆಕ್ಸ್ಟ್ ಎಕ್ಸ್ ಚಿಹ್ನೆ ಹಾಕ್ಕೋಬೇಕು, ನೆನಪಿರಲಿ. ಕೆಳಗಡೆ ಮಧ್ಯಪದವನ್ನು ಬರ್ಕೋಬೇಕು, ಮಧ್ಯಪದ ಮೈನಸ್ ಐದು, ಮೇಲ್ಗಡೆ ಗುಣಾಕಾರ ಮಾಡಿದ್ದು ಬರೀಬೇಕು. ಇದರ ಅರ್ಥ ಇಲ್ಲೇನು ಮಾಡಿದೆ ನಾವು, ಗುಣಾಕಾರ ಮಾಡಿ, ಒಂದು ಆರಲೆ ಆರು ಅಂದ್ರೆ ಗುಣಾಕಾರ ಮಾಡಿದ್ರೆ ಉತ್ತರ ಆರು ಬರಬೇಕು, ಕೂಡಿಸಿದ್ರ ಉತ್ತರ ಮೈನಸ್ ಬರಬೇಕು ಅಂದಂಗೆ. ಯಾಕಂದ್ರೆ ಚಿಹ್ನೆ ಏನಿದೆ ನೋಡಿಲ್ಲ, ಪ್ಲಸ್ ಅದ ಇಲ್ಲೇ, ಕೂಡಿಸಿದ್ರೆ ಐದು ಬರ್ಬೇಕಂತ. ಹಂಗಾರ ಆರನ್ನಂದ್ರೆ ಎರಡು ಮೂರಲೇ ಆರು, ಹೌದಾ, ಕೂಡಿಸಿದ್ರೆ ಐದು ಬರುತ್ತೆ. ಹಂಗಾರೆ ಕೂಡಿಸ್ಬೇಕಾದ್ರೆ ನಮ್ಗೆ ನಿಯಮ ಗೊತ್ತದೆ, ಒಂದೇ ಚಿಹ್ನೆಯನ್ನು ಹೊಂದಿರಬೇಕು ಅಂದ್ರೆ ಮಾತ್ರ ಕೂಡ್ಸಕ್ಕೆ ಬರುತ್ತೆ. ಹಂಗಾದ್ರೆ ಎರಡು ಪ್ಲಸ್ ಸರ್ ಇರಬೇಕು, ಇಲ್ಲ ಎರಡು ಮೈನಸ್ ಸರ್ ಇರಬೇಕು. ಹಾಗಾಗಿ ಇಲ್ಲೇ
ಉತ್ತರ ಮೈನಸ್ ಅದಂದ್ರೆ ಇವೆರಡು ಏನಾಗಿರ್ತವು ಮೈನಸ್ ಯಾಕಂದ್ರೆ ಸೇಮ್ ಚಿಹ್ನೆ ಇದ್ರೆ ಕೂಡಿಸ್ತೀವಿ ಮೈನಸ್ ಎರಡು ಮೈನಸ್ ಮೂರು ಕೂಡಿಸಿದ್ರೆ ಮೈನಸ್ ಐದು ಹಂಗಾರೆ ಗುಣಿಸಿದ್ರೆ ಆರು ಬರುತ್ತೆ ನೋಡ್ರಿ ಮೈನಸ್ ಮೈನಸ್ ಎರಡು ಅದು ಉತ್ತರ ಪ್ಲಸ್ ಆರು ಆಯ್ತು ಎರಡು ಮೂರಲೆ ಆರು ನೋಡ್ರಿ ಮೈನಸ್ ಎರಡು ಮೈನಸ್ ಮೂರು ಸೇಮ್ ಚಿಹ್ನೆ ಕೂಡಿಸಿದ್ರೆ ಮೈನಸ್ ಐದು ಹೌದಾ ಗುಣಿಸಿದ್ರೆ ಆರು ಬಂತು ಕೂಡಿಸಿದ್ರೆ ಮೈನಸ್ ಐದು ಬಂತು ಇಲ್ಲಿ ಐತೆ ನೋಡಿ ಈ ಚಿಹ್ನೆ ಬೆಳಬೇಕು ಕೂಡಿಸೋದು ಕೂಡಿಸ್ಬೇಕು ಕಳಿ ಅಂದರೆ ಕಳಿಬೇಕಿದೆ ಪ್ಲಸ್ ಅದಕ್ಕೆ ಕೂಡಿಸಿದ್ಯಾ ಹಂಗಾರೆ ಒಂದು ಕಡೆ ಮೈನಸ್ ಎರಡು ಬರಬೇಕು ಒಂದು ಕಡೆ ಮೈನಸ್ ಮೂರು ಬರಬೇಕು ಸರ್ ಎಕಡೆ ಮೈನಸ್ ಎರಡು ಎಕಡೆ ಮೈನಸ್ ಮೂರು ಅಂತ ಅನ್ಬೇಡ್ರಿ ಯಾವ್ದು ಕಡೆ ಒಂದು ಮೈನಸ್ ಬೇಕು ಇನ್ನೊಂದು ಕಡೆ ಬರ್ಬೇಕು ಪ್ಲಸ್ ಒಂದು ಮೈನಸ್ ಅಲ್ಲಿ ನೋಡಿ ಇದು ಮೈನಸ್ ಎರಡು ಇದು ಮೈನಸ್ ಮೂರು ನೀವು ಒಂದು ವೇಳೆ ಮೈನಸ್ ಮೂರು ಈ ಕಡೆ ಬರೋದು ಮೈನಸ್ ಎರಡು ಈ ಕಡೆಗೆ ಬರ್ಕೋಬೋದು ನೋ ಪ್ರಾಬ್ಲಮ್ ನೆನಪಿರಲಿ ಇನ್ನೊಮ್ಮೆ ಹೇಳ್ತೀನಿ ಇಲ್ಲಿ ಒಂದು ಎಕ್ಸ್ ಸ್ಕ್ವೇರ್ ಇಲ್ಲಿ ಬರಿತೀನಿ ಕೊನೆಯ ಪದವನ್ನು ಇಲ್ಲಿ ಬರಿತೀನಿ ಎರಡು ಗುಣಿಸಿದ್ದನ್ನು ನಾನು ಇಲ್ಲಿ ಬರಿತೀನಿ ಹಂಗಾದ್ರೆ ಚಿಹ್ನೆ ಏನೈತಿ ಪ್ಲಸ್ ಅದ ಅದಕ್ಕೆ ಗುಣಿಸಿದ್ರೆ ಆರು ಬರಬೇಕು ಕೂಡಿಸಿದ್ರೆ ಐದು ಬರ್ಬೇಕಂತಿತ್ತು ಹಂಗಾರೆ ಎರಡು ಮೂರಲೇ ಆರು ಗುಣಿಸಿದ್ರೆ ಆರು ಬಂತು ಎರಡು ಮೂರು ಕೂಡಿಸಿದ್ರೆ ಐದು ಬರುತ್ತೆ ಹಂಗಾರೆ ಉತ್ತರ ಮೈನಸ್ ಐದು ಐತೆ ಹಂಗಾಗಿ ಎರಡು ಮೈನಸ್ ಇರ್ತವೆ ಹಾಗಾಗಿ ಮೈನಸ್ ಎರಡು ಮೈನಸ್ ಮೂರು ಹಂಗಾರೆ ಇಲ್ಲಿ ಒಂದು ಮೈನಸ್ ಎರಡು ಎಕ್ಸ್ ಇಲ್ಲಿ ಮೈನಸ್ ಮೂರು ಎಕ್ಸ್ ಅಂತ ಬರ್ಕೋಬೇಕು ಇಲ್ಲಿ ಮೈನಸ್ ಮೂರು ಎಕ್ಸ್ ಬರೆದ್ರೆ ಇಲ್ಲಿ ಮೈನಸ್ ಎರಡು ಎಕ್ಸ್ ಬರುತ್ತೆ ಇಲ್ಲಿ ಮೈನಸ್ ಎರಡು ಎಕ್ಸ್ ಬರೆದ್ರೆ ಇಲ್ಲಿ ಮೈನಸ್ ಮೂರು ಎಕ್ಸ್ ಬರುತ್ತೆ ಅಷ್ಟ ಇವಾಗ ನೋಡಿ ನಾನು ಇಲ್ಲಿ ಮೈನಸ್ ಎರಡು ಎಕ್ಸ್ ಬರ್ತೀನಿ ಇಲ್ಲಿ ಮೈನಸ್ ಮೂರು ಎಕ್ಸ್ ಬರ್ತೀನಿ ಹೌದಾ ಇಲ್ಲಿ ಮೈನಸ್ ಎರಡು ಎಕ್ಸ್ ಇಲ್ಲಿ ಮೈನಸ್ ಮೂರು ಎಕ್ಸು ನೀವು ಇಲ್ಲಿ ಮೈನಸ್ ಮೂರು ಎಕ್ಸು ಇಲ್ಲಿ ಮೈನಸ್ ಎರಡು ಎಕ್ಸ್ ಅಂತ ಬರ್ಕೊಂಡ್ರೆ ಉತ್ತರ ಒಂದೇ ಬರುತ್ತೆ ನೋ ಪ್ರಾಬ್ಲಮ್ ಇವಾಗ ಕಾಮನ್ ತೆಗೆದು ಮೊದಲಿಗೆ ಇಲ್ಲಿ ನೋಡಿ ಎಸ್ ಎಕ್ಸ್ ಅದ ಯಾಕಂದರೆ ಇಲ್ಲಿ ಎಕ್ಸ್ ಐತಿ ಇಲ್ಲಿ ಎಕ್ಸ್ ಐತಿ ಕಾಮನ್ ಯಾವುದತ್ತ ಹಂಗಾರೆ ಎಕ್ಸ್ ಅದ ಹಂಗಾರೆ ಇಲ್ಲಿ ನೋಡಿರಿ ಇಲ್ಲಿ ಎರಡದ ಇಲ್ಲಿ ಆರು ಅದ ಬೀಜ ಪದ ಇಲ್ಲಿ ಎಕ್ಸ್ ಇದೆ ಎಕ್ಸ್ ಇಲ್ಲ ಕಾಮನ್ ತೆಗೆ ಬರಲ್ಲದು ಹಂಗಾಗಿ ಅಂಕಿ ಬರುತ್ತೆ ಎರಡು ಆರು ಅವೆರಡು ಎರಡರ ಮಗ್ಗೆ ಹೋಗ್ತು ಹಂಗಾಗಿ ಇಲ್ಲಿ ಮೈನಸ್ ಇರೋದ್ರಿ ಮಣ್ಣು ಚಿದ್ರಲ್ಲಿ ಇಲ್ಲಿ ಚಿಹ್ನೆ ಏನು ತಂದ ತೊಗೋಬೇಕು ಸೊ ಮೈನಸ್ ಎರಡು ಕಾಮನ್ ಬರುತ್ತೆ ಚಿಹ್ನೆ ಇರಿ ಅಂದರೆ ತಂದ ತೊಗೋಬೇಕಾ ಮೈನಸ್ ಎರಡು ಮತ್ತು ಆರು ಎರಡರ ಮಗ್ಗೆ ಹೋಗು ಅದಕ್ಕೆ ಎರಡು ಅಡ್ ಕಾಮನ್ ತೊಗೊಂಡು ಇನ್ನು ಉದ್ದು ಕಾಮನ್ ನೋಡು ಉದ್ದು ನೋಡಿ ಇಲ್ಲೇ ಒಂದು ಮತ್ತು ಎರಡು ಒಂದರ ಮಗ್ಗೆ ಹೋಗ್ಕೊ ನೀವು ಒಂದು ತೊಗೊಂಡ್ರೆ ತೊಗೊಂಡು ಬಿಟ್ಟಿರಬೇಡ್ರಿ ತೊಗೊಂಡ್ರೆ ನಡೆದು ಬಿಟ್ಟರೆ ನಡೆದು ಇನ್ನು ಎಕ್ಸ್ ಎಕ್ಸ್ ಇಲ್ಲೇ ಐತೆ ಆಗ ಎಕ್ಸ್ ಕಾಮನ್ ಬರುತ್ತಿಲ್ಲ ಸೊ ಎಕ್ಸ್ ಬರ್ಕೊಂಡು ಇಲ್ಲಿ ನೋಡ್ರಿ ಮೂರು ಆರು ಮೂರು ಮಗ್ಗೆ ಹೋಗು ಇಲ್ಲಿ ಏನು ಫಸ್ಟ್ ಇನ್ನೇ ಅದನ್ನು ತೊಗೋಬೇಕಾ ಇಲ್ಲಿ ಆಗಲೆ ಮೈನಸ್ ಇತ್ತು ಮೈನಸ್ ಬಂತು ಇಲ್ಲಿ ಮೈನಸ್ ಅದ ಮೈನಸ್ಸು ಅವೆರಡು ಮೂರು ಮಗ್ಗೆ ಹೋಗೋ ಹಾಗಾಗಿ ಮೈನಸ್ ಮೂರು ಮೂರು ಮತ್ತು ಆರು ಮೂರು ಮಗ್ಗೆ ಹೋಗೋ ಮೂರು ಅಂದರೆ ಮೂರು ಹೇಳೆ ಹಾಗಾಗಿ ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಮೂರು ಬೀಜ ಪದ ಕಾಮನ್ ಬರಲ್ಲ ಹಂಗಾರೆ ಇಲ್ಲಿ ಉತ್ತರ ಏನಾಯ್ತು ಎಕ್ಸ್ ಮೈನಸ್ ತ್ರೀ ಇಲ್ಲಿ ಎಕ್ಸ್ ಮೈನಸ್ ಟು ಆದ್ದರಿಂದ ಇವುಗಳ ಅಪವರ್ತನಗಳು ಏನು ಬಂದವು ಒಂದು ಎಕ್ಸ್ ಮೈನಸ್ ಟು ಇನ್ನೊಂದು ಎಕ್ಸ್ ಮೈನಸ್ ತ್ರೀ ದೇರ್ಫೋರ್ ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಟು ಎಕ್ಸ್ ಮೈನಸ್ ತ್ರೀ ಸೊ ಇದು ಎಕ್ಸ್ ಬಾಕ್ಸ್ ಮೆಥಡ್ ನೆಕ್ಸ್ಟ್ ನಿಮ್ಮ ಟೆಕ್ಸ್ಟ್ ಬುಕ್ದಲ್ಲಿರ್ತಕ್ಕಂಥ ಒಂದು ಮೆಥಡ್ ಪ್ರಕಾರ ಬರ್ತೀನಿ ಒಂದು ನಿಮಿಷ ಹಾಂ ನೋಡ್ರಿ ಟೆಕ್ಸ್ಟ್ ಬುಕ್ ಮೆಥಡ್ ನೋಡ್ರಿ ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ಅಂತದ ಕೊನೆಯ ಪದ ಏನಿರುತ್ತಲ್ಲ ಅದನ್ನು ಅಪೋರಿಸ್ಬೇಕು ಮೊದಲಿಗೆ ಪದ ಮತ್ತು ಕೊನೆಯ ಪದವನ್ನು ಗುಣಿಸ್ಬೇಕು ಯಾವಾಗಲೂ ಇಲ್ಲಿ ಏನಿರೋದು ಒಂದಿರುತ್ತೆ ಆರು ಒಂದೇ ಆರು ಎಷ್ಟು ಬಂದು ಗುಣಿಸಿದ್ರ ಆರು ಇವುಗಳನ್ನು ಕಡಿತ ಹೊಡಿಬೇಕು ಹೆಂಗ ಆರನ್ನು ಅವಿಭಾಜ್ಯ ಸಂಖ್ಯೆಯಿಂದ ಕಡಿತ ಹೊಡಿಬೇಕಿಲ್ಲ ನಾವು ಹೊಡಿತು ನೋಡಿ ಮಗ್ಲ ಎರಡು ಮೂರಲೇ ಮೂರು ಒಂದಲೇ ಇದು ಕಡಿತ ಆಯಿತು ಹಂಗಾರೆ ಎರಡು ಮೂರು ಇದರ ಅರ್ಥ ಗುಣಿಸಿದ್ರೆ ಆರು ಬರಬೇಕು ಕೂಡಿಸಿದ್ರೆ ಮೈನಸ್ ಐದು ಮೇಲೆ ಮಾಡಿದ್ರೆ ಹಂಗೆ ಸೇಮ್ ಗುಣಿಸಿದ್ರೆ ಆರು ಬರಬೇಕು ಅವುಗಳನ್ನು ಕೂಡಿಸಂದನ ಕೂಡಿಸಿದ್ರೆ ಐದು ಬರಬೇಕು ಹಂಗಾರೆ ಗುಣಿಸಿದ್ರೆ ಆರು ಅಂದ್ರೆ ಎರಡು ಮೂರಲೇ ಆರು ಹಂಗಾಗಿ ಆರು ಕೂಡಿಸಿದ್ರೆ ಐದು ಬರ್ಬೇಕಂದ್ರೆ ಅದಕ್ಕೆ ಮೈನಸ್ ಐದು ಐತಿ ಉತ್ತರ ಹಾಗಾಗಿ ಎರಡು ಮೈನಸ್ ಆಗಿರುತ್ತೆ ಕೊನೆಯಲ್ಲಿ ಪ್ಲಸ್ ಇದ್ದರೆ ಮಧ್ಯದ ಚಿಹ್ನೆ ಎರಡು ಸಂಖ್ಯೆಯ ಚಿಹ್ನೆ ಆಗಿರುತ್ತೆ ಕೊನೆಯಲ್ಲಿ ಪ್ಲಸ್ ಇದ್ದರೆ ಮಧ್ಯದ ಚಿಹ್ನೆ ಎರಡು ಸಂಖ್ಯೆ ಚಿಹ್ನೆ ಆಗಿರುತ್ತೆ ಹಾಗಾಗಿ ಕೊನೆಯಲ್ಲಿ ಪ್ಲಸ್ ಹತ್ತಿ ಮಧ್ಯದ ಚಿಹ್ನೆ ಮೈನಸ್ ಹತ್ತಿ ಹಾಗಾಗಿ ಯು ಮೈನಸ್ ಎರಡು ಮೈನಸ್ ಮೂರು ಇಸ್ಕೊಳ್ ಟು ಮೈನಸ್ ಐದು ಹಾಗಾಗಿ ನಾವು ಇವನೇನಂತ ಒಂದೇ ಮೈನಸ್ ಎರಡು ಮೈನಸ್ ಮೂರು ನೋಡ್ರಿ ಗುಣಿಸಿದ್ರ ಮೈನಸ್ ಎರಡು ಮೈನಸ್ ಮೂರು ಎರಡನ್ನೂ ಗುಣಾಕಾರ ಮಾಡ್ರಿ ಮೈನಸ್ ಮೈನಸ್ ಎರಡು ಪ್ಲಸ್ ಬರುತ್ತೆ ಏನು ಇರ್ತೈತೆ ಪ್ಲಸ್ ಇರುತ್ತೆ ಎರಡು ಮೂರಲೇ ಆರು
ನೋಡ್ರಿ ಮೈನಸ್ ಎರಡು ಮೈನಸ್ ಮೂರು ಕೂಡಿಸಿದ್ರೆ ಮೈನಸ್ ಐದು, ಗುಣಿಸಿದ್ರೆ ಪ್ಲಸ್ ಆರು ಬರುತ್ತೆ, ಕೂಡಿಸಿದ್ರೆ ಮೈನಸ್ ಐದು ಬರುತ್ತೆ. ಹಾಗಾದರೆ ಇವುಗಳನ್ನು ಬಿಡಿಸ್ಬಿಡ್ಕೋಬೇಕು ನಾ ಇವಾಗ. ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು ಎಕ್ಸ್, ನೋಡಿ ಮೊದಲು ನಾನು ಮೈನಸ್ ಮೂರು ಎಕ್ಸ್ ಬರೆದಿನಿ ಆಮೇಲೆ ಮೈನಸ್ ಎರಡು ಎಕ್ಸ್ ಬರ್ತೀನಿ, ನಡೀತೈತಿ. ಇಲ್ಲಿ ಮೈನಸ್ ಎರಡು ಎಕ್ಸ್ ಬರೆದು, ಇಲ್ಲಿ ಮೈನಸ್ ಮೂರು ಎಕ್ಸ್ ಬರೆದ್ರು ಒಂದ, ಇಲ್ಲಿ ಎರಡು ಬರೆದು, ಇಲ್ಲಿ ಮೂರು ಬರೆದ್ರು ಒಂದ. ಹಂಗಾರೆ ಇಲ್ಲೇನದು ಮಧ್ಯದ ಪದವನ್ನು ಮಾತ್ರ ನಾವು ಹೊಡಿತೀವಿ, ಇದನ್ನು ಮಧ್ಯಪದ ಒಡೆಯುವ ವಿಧಾನ ಅಂತ ಕರಿತಿರ್ದಕ್ಕೆ. ನೋಡ್ರಿ ಎಕ್ಸ್ ಸ್ಕ್ವೇರ್ಗೆ ಎಕ್ಸ್ ಸ್ಕ್ವೇರ್ ಬರ್ದಿನಿ, ಪ್ಲಸ್ ಆರ ಪ್ಲಸ್ ಆರ ಬರ್ದಿನಿ, ಮಧ್ಯದ ಪದವನ್ನು ಮಾತ್ರ ಇವುಗಳ ಅಪವರ್ತನಗಳನುಸಾರವಾಗಿ ಬರ್ಕೊತೀನಿ. ಮೈನಸ್ ಎರಡು ಎಕ್ಸ್ ಮೈನಸ್ ಮೂರು ಎಕ್ಸ್, ಯು ಎರಡರ ಕಾಮನ್ನು ಎಕ್ಸ್ ಬರುತ್ತೆ, ಯು ಎರಡರ ಕಾಮನ್ನು ಎರಡು ಬರುತ್ತೆ. ನೋಡ್ರಿ ಇವಾಗ ಕಾಮನ್ ತೊಗೊಂಡು ಎಸ್ ಎಕ್ಸ್ ಕಾಮನ್ ತೊಗೊಂಡೆ, ಇಲ್ಲಿ ಎಕ್ಸ್ ಘಾತ ಎರಡು ಐತಿ, ಇನ್ನೂ ಒಂದು ಎಕ್ಸ್ ಘಾತ ಉಳಿಯೈತಿ. ಮೈನಸ್ ಮೂರಕ್ಕೆ ಮೂರು ಯಾಕೆ ಎಕ್ಸ್ ಹೊರಗೆ ತೊಗೊಂಡಿನಿ. ಇಲ್ಲಿ ನಡು ಚಿಹ್ನೆ ಏನೈತಿ, ಮೈನಸ್ ಐತಿ, ಮೈನಸ್ಗೆ ಮೈನಸ್ ಬರ್ಕೊತೀನಿ. ಎರಡು ಮತ್ತು ಆರು ಎರಡರ ಬಗ್ಗೆ ಹೋಗ್ಬೇಕು, ಹಾಗಾದ್ರೆ ಎರಡು ಹೊರತು ಇಲ್ಲಿ ಎಕ್ಸ್ ಹೋಯ್ತಿ. ನೋಡಿ ಆವಾರದ ಒಳಗಡೆ ಮೈನಸ್ ಬಂತಂದ್ರೆ ಒಳಗಡೆ ಚಿಹ್ನೆ ಬದಲಾವಣೆ ಆಗುತ್ತೆ, ಪ್ಲಸ್ ಇದು ಮೈನಸ್ ಆಗುತ್ತೆ. ಇಲ್ಲ ನಿಮ್ಗೆ ಕನ್ಫ್ಯೂಸ್ ಆಗುತ್ತಂದ್ರೆ ಇಲ್ಲಿ ಎಕ್ಸ್ ಮೈನಸ್ ತ್ರೀ ಐತೆ, ಇಲ್ಲಿ ಎಕ್ಸ್ ಮೈನಸ್ ತ್ರೀ ಬರಬೇಕಾವ, ಕಣ್ಣು ಮುಚ್ಚಿ ಬರೆದು ಬಿಡೋದು. ಹಾಗಾಗಿ ಮತ್ತೇನು ಕಾಮನ್ ಬರ್ತ, ಇಲ್ಲಿ ಎಕ್ಸ್ ಮೈನಸ್ ತ್ರೀ, ಇಲ್ಲಿ ಎಕ್ಸ್ ಮೈನಸ್ ತ್ರೀ, ಮತ್ತು ಎಕ್ಸ್ ಮೈನಸ್ ತ್ರೀ ಕಾಮನ್ ತೊಗೊಳ್ಳೋಣ. ಅವಾಗ ಏನು ಉಳಿಯುತ್ತೆ, ಇಲ್ಲೇ ಇಲ್ಲಿ ಎಕ್ಸ್ ಉಳಿಯುತ್ತೆ, ಇಲ್ಲಿ ಮೈನಸ್ ಟು ಉಳಿಯುತ್ತೆ, ಇದು ಎಕ್ಸ್ ಮೈನಸ್ ಟು. ನೋಡ್ರಿ ಚಿತ್ರದ ಮೂಲಕನೂ ಮಾಡಿದಾಗಲೂ ಕೂಡ ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ಇಸ್ ಇಕ್ವಲ್ ಟು ಎಕ್ಸ್ ಮೈನಸ್ ಟು, ಎಕ್ಸ್ ಮೈನಸ್ ತ್ರೀನೇ ಬಂದಿತ್ತು. ಇನ್ನು ಮೇಲುಗಡೆ ಎಕ್ಸ್ ಬಾಕ್ಸ್ ಮೆಥಡ್ ಮೂಲಕ ಮಾಡಿದಾಗ ಎಕ್ಸ್ ಮೈನಸ್ ಟು ಎಕ್ಸ್ ಮೈನಸ್ ತ್ರೀನೂ ಬಂತು. ಪುಸ್ತಕದ ವಿಧಾನದ ಮೂಲಕ ಮಾಡಿದಾಗೂ ಕೂಡ ಎಕ್ಸ್ ಮೈನಸ್ ಟು ಎಕ್ಸ್ ಮೈನಸ್ ತ್ರೀ. ಸೊ ನಿಮಗೆ ಒಂದೇ ವಿಧಾನ ಚಟುವಟಿಕೆ ಹೇಳಿನಿ, ಈ ಎರಡು ಮತ್ತು ಮೂರು ಒಳಗೆ ಯಾವುದಾದ್ರೂ ಒಂದು ವಿಧಾನದಾಗ ನೀವು ಪರ್ಫೆಕ್ಟ್ ಆಗಬೇಕು, ಇದು ಭಾಳ ಮುಖ್ಯವಾದದ್ದು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋಣ. ಎಲ್ರಿಗೂ ವಾಯ್ಸ್ ಕ್ಲಿಯರ್ ಅದನಾ? ಹ್ಞೂ ಸರ್. ಓಕೆ ನೋಡಿ, ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಟು, ಒಂದು ಬಾಕ್ಸ್ ಹಾಕ್ಕೊಳ್ಳೋಣ ಚಿತ್ರದ ಮೂಲಕ. ಸರಿ, ಮೊದಲು ಚಿತ್ರ ಎಸ್ ನೋಡ್ರಿ, ಎಕ್ಸ್ ಸ್ಕ್ವೇರ್ ಒಂದು ಇತ್ತು, ಒಂದು ಎಕ್ಸ್ ಸ್ಕ್ವೇರ್ ಬರ್ದಿನಿ, ಮೈನಸ್ ಎಕ್ಸ್ ಐತಿ, ಒಂದು ಮೈನಸ್ ಎಕ್ಸ್ ತೊಗೊಂಡಿನಿ, ಒಂದು ಎರಡು ಅದಾವೆ, ಹಾಗಾಗಿ ಒಂದು ಎರಡು ತೊಗೊಂಡಿನಿ. ಇವುಗಳನ್ನ ಕುಂದಿಸ್ತಾಳೆ ಈಗ ಎಸ್ ತಂದು ಕುಂದಿಸಿದೆ ನೋಡ್ರಿ, ಮೈನಸ್ ಎಕ್ಸ್ ತಂದೆ. ಹಂಗಾರೆ ಈಗೊಂದು ಏನೋ ಒಂದು ಆಯ್ತನೋ ಒಂದು ಆಯ್ತು, ಒಂದು ಆಯ್ತ ರೆಡಿ ಆಯ್ತು. ಹಂಗಾರೆ ಸರ್ ಇವನು ಎರಡು ಎಲ್ಲಿ ಕುಂದಿಸ್ಬೇಕು? ಇಲ್ಲಿ ತಂದು ಕುಂದಿರ್ಸಿದ್ರೆ ಏನಾಗುತ್ತೆ, ಫುಲ್ ಒಂದು ಆಯ್ತ್ರಿ. ಇಲ್ಲಿ ನೋಡಿ, ಇಲ್ಲೊಂದು ಇಲ್ಲೊಂದು ತಂದು ಕುಂದಿರ್ಸ್ತೀವಿ ನಾವು, ಹೆಂಗೆ ಹೆಂಗೆ ತಂದು ಕುಂದಿರ್ಸ್ತೀವಿ ಅಂತ ಅಂದ್ಕೊಳ್ರಿ. ಹಂಗಾರೆ ಈ ಜಾಗ ಖಾಲಿ ಉಳಿಯೈತಿ, ಹೌದಾ? ಹಂಗಾರೆ ನಮಗೆ ಇನ್ನೊಂದಿಷ್ಟು ಬಾಕ್ಸ್ಗಳು ಅವಶ್ಯಕತೆ ಅದಾವೆ ಈಗ, ಯಾಕಂದ್ರೆ ಅವನ್ನ ಎರಡನ್ನು ಕೂಡಿಸ್ಬೇಕಲ್ಲ. ಹಾಗಾಗಿ ನಾನು ಎಕ್ಸ್ಟ್ರಾ ಬಾಕ್ಸ್ಗಳನ್ನು ರೆಡಿ ಮಾಡಿಕೊಂಡಿನಿ, ಯಾಕಂದ್ರೆ ತುರ್ತು ಪರಿಸ್ಥಿತಿ, ಯಾವಾಗ ಏನು ಬರುತ್ತಾ ಅಂತ ಗೊತ್ತಾಗಲ್ಲ ಅಂತ ತಿಳ್ಕೊಂಡು ನಾನು ಮಾಡಿನಿ ಬಾಕ್ಸ್ಗಳನ್ನ ಅಡ್ವಾನ್ಸ್ ರೆಡಿ ಮಾಡ್ಕೊಂಡಿನಿ. ನೋಡ್ರಿ ರೆಡಿ ಮಾಡಿದ ಬಾಕ್ಸ್ ತಂದೆ ಎಸ್, ಒಂದು ರೆಡಿ ಆಯ್ತು ನನ್ನ ಬಾಕ್ಸು. ಯಾಕಂದ್ರೆ ಇದನ್ನು ಪ್ಲಸ್ ಅಂತಲೇ ತೊಗೋಬೇಕು, ಯಾಕಂದ್ರೆ ಇರೋದು ಮೈನಸ್ ಒಂದೇ ಐತಿ, ಏನು ತೊಗೊಂಡು ಉಳ್ಕೋದು ಪ್ಲಸ್ಸ. ನೋಡ್ರಿ ಪ್ಲಸ್ ಎಕ್ಸ್, ಹಂಗಾದ್ರೆ ಇಲ್ಲಿ ತಂದು ಒಂದು ಕುಂದಿರ್ಸಿದೆ. ಹಂಗಾರೆ ಇನ್ನೂ ಒಂದು ಉಳಿತಲ್ಲ, ಏನು ಮಾಡ್ಬೇಕು ನಾವು ಇವಾಗ ಅಂತ ಮಾತು ಚಿಂತೆ ಇತ್ತು. ಸೊ ಒಂದನ್ನು ಇಲ್ಲಿ ತಂದರೆ ಕುಂದಿರ್ಸ್ಬೋದು, ಇಲ್ಲಿ ತಂದರೆ ಕುಂದಿರ್ಸ್ಬೋದು. ನೋಡ್ರಿ ಪ್ಲಸ್ ಎಕ್ಸು ಮೈನಸ್ ಎಕ್ಸು ಎರಡು ಹೋಗ್ಬಿಡ್ತು, ಜೀರೋ ಆಗ್ಬಿಡ್ತು ಉತ್ತರ. ಪ್ಲಸ್ ಎಕ್ಸು ಮೈನಸ್ ಎಕ್ಸು ಅಂದ್ರೆ ಒಂದು ಒಂದು ತೆಗೆದಿದ್ದೆ ಮತ್ತೊಂದು ಹಾಕಿದ್ದೆ ಅಂದಂಗೆ ಅರ್ಥ. ಪ್ಲಸ್ ಅಂದ್ರೆ ಹಾಕೋದು, ಮೈನಸ್ ಅಂದ್ರೆ ತೆಗೆದು. ಮೊದಲೇ ಮೈನಸ್ ಎಕ್ಸ್ ತೆಗೆದೆ, ಕಡಿಮೆ ಬಿತ್ತು ಮತ್ತು ಪ್ಲಸ್ ಎಕ್ಸ್ ಹಾಕಿದೆ. ಅಂದ್ರೆ ಒಂದು ತೆಗೆದು ಒಂದು ಹಾಕಿನ ಅಂದ್ರೆ ಒಂದು ಇಟ್ಟಂಗೆ ಇತ್ತುಕೊಂಡು ಮತ್ತು ಹೊಳ್ಳಿ ಇಟ್ಟಂಗೆ ಇಟ್ಟಿನಂದ್ರೆ ಇಟ್ಟಂಗೆ ಕೇಸಿತ್ತು, ಆಸೆ ಇದ್ವು ಅಂತ ನಮ್ಮ ಹೊಳೆ. ಹಾಗಾಗಿ ಎಕ್ಸ್ ಸ್ಕ್ವೇರ್ ಇಟ್ಟಂಗೆ ಉಳಿದು. ಹಂಗಾರೆ ನನಗೆ ಇನ್ನೊಂದು ಮೈನಸ್ ಎಕ್ಸ್ ತೊಗೊಂತೀನಿ ನಾನು, ಮೈನಸ್ ಎಕ್ಸ್. ಸೊ ಇಲ್ಲಿ ತಂದು ಅದನ್ನು ಇಟ್ಟೆ. ಓಕೆನಾ ಸರ್? ಮೇಲುಗಡೆ ಯಾಕೆ ಇಡಲಿಲ್ಲ ನೀವು ಅಂತ ಕೇಳ್ಬೋದು. ಇಲ್ಲಿ ಮೇಲುಗಡೆ ನಾನು ಏನಾದರೂ ತಂದಿಟ್ಟಿನ ಅಂತ ತಿಳ್ಕೊ, ಹಿಂಗೆ ತಂದಿಟ್ಟಿನ ಅಂತ ತಿಳ್ಕೊರಿ ನೀವು, ಹೌದಾ? ಇಲ್ಲಿ ನನಗೆ ಇಲ್ಲೊಂದು ಬಾಕ್ಸ್ ಇಲ್ಲೊಂದು ಬಾಕ್ಸ್ ಎರಡು ಬಾಕ್ಸ್ ಬರ್ತವೆ, ಎರಡು ಬಾಕ್ಸ್ ಬೇಕು, ಇರೋದು ಒಂದು ಬಾಕ್ಸ್ ಐತಿಲ್ಲ. ಹಾಗಾಗಿ ನಾನು ಮಾಡಿದೆ ಇಲ್ಲಿ ತಂದಿಟ್ಟೆ, ಕರೆಕ್ಟ್ ಒಂದು ಕೊಡುತ್ತೆ. ಸೊ ಈ ಕಡೆ ಕೇರ್ಫುಲ್ ಆಗಿರ್ಬೇಕಂತ ಅದಕ್ಕೆ. ನೆಕ್ಸ್ಟ್ ನೋಡ್ರಿ, ಹಂಗಾರೆ ಇವಾಗ ಫುಲ್ ಆಫ್ ನೋಡಿ. ಹಂಗಾರೆ ಇಲ್ಲಿ ಏನಾಯ್ತಿದ್ದು, ಮೈನಸ್ ಒಂದು ಮೈನಸ್ ಒಂದು, ಇಲ್ಲಿ ಪ್ಲಸ್ ಅದ ಪ್ಲಸ್ ಒಂದು, ಇದು ಎಕ್ಸ್ ಮೈನಸ್ ಟು, ಇದು ಎಕ್ಸ್ ಪ್ಲಸ್ ಒನ್. ದೇರ್ಫೋರ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಟು ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಟು ಎಕ್ಸ್ ಪ್ಲಸ್ ಒನ್.
ಇದರ ಒಂದು ಅಪವರ್ತನ. ಇದು ಚಿತ್ರದ ಪಿಕ್ಟೋರಿಯಲ್ ಮೆಥಡ್, ಚಿತ್ರದ ವಿಧಾನ. ಇನ್ನು ಎಕ್ಸ್ ಬಾಕ್ಸ್ ನೋಡೋಣ. ನೆಕ್ಸ್ಟ್ ಎಸ್ ಬಾಕ್ಸ್ಗಳನ್ನು ಹಾಕ್ಕೊಂಡ ನಿಮ್ಗೆ ಗೊತ್ತೆಲ್ಲರೂ ಕರೆಕ್ಟ್ ವಿಚಾರ ಮಾಡತ್ತೀರಿ. ಮೇಲ್ಗಡೆ ಒಂದನೇ ಪದ ಬರಿಬೇಕು ಸರ, ನೆಕ್ಸ್ಟ್ ಅದಕ್ಕಂಟ ಕೆಳಗಲ್ಲಿ ಮೂಲಿಗೆ ಮೈನಸ್ ಎರಡು ಬರೀಬೇಕು ರೀ ಅಂತೇಳಿ. ಎಸ್ ಬರ್ಕೊಂಡು ನೋಡಿ. ನಂತರ ಏನು ಮಾಡಬೇಕು, ಇವುಗಳನ್ನು ಗುಣಿಸ್ಬೇಕು. ಒಂದು ಇಲ್ಲಿ ನೋಡಿ ಗುಣಾಕಾರ ಮಾಡೋದು, ಇಲ್ಲಿ ಏನಿರ್ತದೆ ಪ್ಲಸ್ ಇರುತ್ತಿಲ್ಲ, ಇಲ್ಲಿ ಏನಿರದೇ ಇದ್ದಾಗ ಪ್ಲಸ್ ಇರುತ್ತಿಲ್ಲ ಮೇಲ್ಗಡೆ. ಸೊ ಪ್ಲಸ್ ಮೈನಸ್ ಒಂದು ಐತಿ, ಮೈನಸ್ ಬರುತ್ತಾ ಒಂದೆರಡು ಎರಡು. ಯಾಕೆ ಗುಣಾಕಾರದಾಗ ಮತ್ತು ಭಾಗಾಕಾರದಾಗ ಮೈನಸ್ ಬೆಸ ಇದ್ದರೆ ಮೈನಸ್, ಮೈನಸ್ ಸಮ ಇದ್ದರೆ ಪ್ಲಸ್ ಅಂತ ನಾವು ಕಲಿತೀವಿ ಆಗಲೇ. ಸೊ ಒಂದೇ ಅದ, ಹಾಗಾಗಿ ಮೈನಸ್ ಎರಡು. ಎಸ್ ನೆಕ್ಸ್ಟ್ ಎಕ್ಸ್ ಬರ್ಕೋಬೇಕು. ಮಧ್ಯಪದವನ್ನು ಕೆಳಗೆ ಬರಿಬೇಕು. ಮಧ್ಯಪದ ಏನೂ ಇಲ್ಲ ಅಂದರೆ ಇಲ್ಲಿ ಒಂದಿರುತ್ತಾ, ಅಂಕಿ ಬರಿಬೇಕಾ, ಒಂದದ. ಹಾಗಾಗಿ ಇಲ್ಲೇ ಮೈನಸ್ ಒಂದು, ಮೇಲೆ ಮೈನಸ್ ಎರಡು. ಅದರರ್ಥ ಗುಣಿಸಿದ್ರೆ ಎರಡು ಬರಬೇಕು. ಅವುಗಳನ್ನು ಏನು ಮಾಡೋದನ್ನ ಕಳಿಚಿನ್ನೆ ಇದ್ದೋ ಇಲ್ಲಿ ಕಳಿದದಾಗ ಕಳಿದದ, ಕಳೆದ್ರೆ ಒಂದು ಬರಬೇಕಂತ. ಗುಣಿಸಿದ್ರೆ ಎರಡು ಬರಬೇಕು, ಇದು ಚಿಹ್ನೆ ಅಂತ ಅದನ್ನು ಮಾಡಬೇಕು. ಗುಣಿಸಿ ಎರಡು ಬರಬೇಕಂತ, ಕಳೆದ್ರೆ ಒಂದು ಬರಬೇಕು. ಹಂಗಾರೆ ಎರಡು ಒಂದಲೇ ಎರಡು, ಗುಣಿಸಿದ್ರೆ ಎರಡು ಬಂತು, ಇನ್ನು ಕಳಿ ಅಂದ. ಹಂಗಾರೆ ಕಳಿಬೇಕಾದ್ರೆ ಯಾವುದು ಮೈನಸ್ಸು ಯಾವುದು ಪ್ಲಸ್ಸು? ಇದು ಮೈನಸ್ ಐತಿಲ್ಲ, ಇದ್ರ ಚಿಹ್ನೆ ಮೈನಸ್, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್, ಇನ್ನೊಂದು ಗ್ಯಾರಂಟಿ ಪ್ಲಸ್ ಆಗಬೇಕು. ಯಾಕಂದ್ರೆ ಕಳಿಬೇಕಾದ್ರೆ ಬೇರೆ ಬೇರೆ ಚಿಹ್ನೆ ಇರಬೇಕು. ನಾವು ಯಾವಾಗ ಕಳಿತೀವಿ, ಭಿನ್ನ ಚಿಹ್ನೆಗಳಿದ್ದಾಗ, ಬೇರೆ ಬೇರೆ ಚಿಹ್ನೆ ಇದ್ದಾಗ ಮಾತ್ರ ಕಳಿತೀವಿ ನಾವು. ಹಂಗಾರೆ ನನಗೆ ಗುಣಿಸಿದ್ರೆ ಎರಡು ಬರ್ಬೇಕಂತ, ಕಳೆದ್ರೆ ಇಲ್ಲಿ ಕೆಳಗಡೆ ಇದು ಇಷ್ಟು ಬರ್ಬೇಕು, ಎಷ್ಟು ಒಂದು ಬರ್ಬೇಕಂತ. ಹಂಗಾರೆ ಕಳಿಬೇಕಾದ್ರೆ ಒಂದು ಪ್ಲಸ್ಸು ಒಂದು ಮೈನಸ್ ಇರಬೇಕು. ಹಾಗಾಗಿ ದೊಡ್ಡ ಸಂಖ್ಯೆ ಚಿಹ್ನೆ ಇದು ಏನಿರುತ್ತೆ, ಮೇಲೆ ಇದೇ ಇರುತ್ತೆ, ಮೈನಸ್ ಐತಿ, ಮೈನಸ್ ಎರಡು, ಪ್ಲಸ್ ಒಂದು. ಬೇರೆ ಬೇರೆ ಚಿಹ್ನೆ ಕಳಿತಿ, ಉತ್ತರಕ್ಕೆ ದೊಡ್ಡ ಸಂಖ್ಯೆ ಚಿಹ್ನೆ ಹಚ್ತೀವಿ, ಮೈನಸ್ ಒಂದು. ನೋಡ್ರಿ, ಗುಣಿಸಿದ್ರೆ ಮೈನಸ್ ಎರಡು ಬಂತು, ಕಳೆದ್ರೆ ಒಂದು ಬಂತು. ಹೌದಾ, ಮೈನಸ್ ಎರಡು ಗುಣಲೆ ಒಂದು, ಮೈನಸ್ ಒಂದು ಐತಿ, ಮೈನಸ್ ಎರಡು, ಎರಡು ಒಂದು ಎರಡು, ಮೈನಸ್ ಎರಡು ಬಂತು. ಕಳೆದ್ರೆ ಮೈನಸ್ ಎರಡರ ಒಂದನ್ನು ಕಳಿಬೇಕು, ಬೇರೆ ಬೇರೆ ಚಿಹ್ನೆ ಐತಿ, ಎರಡರ ಒಂದು ಕಳೆದ್ರೆ ಒಂದು ಬರ್ತದೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್, ಮೈನಸ್ ಒಂದು. ಹಂಗಾಗಿ ಒಂದು ಮೈನಸ್ ಎರಡು, ಒಂದು ಪ್ಲಸ್ ಒಂದು, ಈ ಕಡೆ ಮೈನಸ್ ಎರಡು, ಈ ಕಡೆ ಪ್ಲಸ್ ಒಂದು ಬರ್ಕೊಳ್ಳೋಣ. ಎಸ್ ಸರ್, ನಾನು ಇಲ್ಲರಿ ಈ ಕಡೆ ಪ್ಲಸ್ ಒಂದು ಬರೀತೀನಿ, ಈ ಕಡೆ ಮೈನಸ್ ಎರಡು ಬರ್ತೀನಿ, ಬರೀ, ನೋ ಪ್ರಾಬ್ಲಮ್. ಯಾಕಡೆ ಬರೆದ್ರು ಒಂದೇ, ಹಾಗಾದ್ರೆ ಇವುಗಳನ್ನು ಬರೀಬೇಕು ನಾನು ಇವಾಗ. ಇಲ್ಲಿ ಮೈನಸ್ ಎರಡು ಎಕ್ಸ್, ಇಲ್ಲಿ ಪ್ಲಸ್ ಒಂದು ಎಕ್ಸ್, ಮಧ್ಯದ ಬೀಜ ಪದ ಏನು ತಂದು ಬರೀಬೇಕಾ, ಎಕ್ಸ್ ಆದಾಗ ಎಕ್ಸ್ ಬರೀತೀನಿ, ಮೈನಸ್ ಎರಡು ಎಕ್ಸ್ ಪ್ಲಸ್ ಒಂದು ಎಕ್ಸ್. ಇನ್ನು ಕಾಮನ್ ನೋಡ್ರಿ, ಏನು ಕಾಮನ್ ಬರ್ತಿಲ್ಲ, ಅಡ್ಡ ಸಾಲನ್ನೇ ಮೊದಲು ಕಾಮನ್ ತಗೊಳ್ಳೋಣ. ಸೊ ಅಡ್ಡ ಸಾಲಿನ ಕಾಮನ್ ಏನು ಬರುತ್ತಂದ್ರೆ, ಒಂದು ನಿಮಿಷ ಇದು ಹೋಗೋದು, ಓಕೆ ನೋಡ್ರಿ, ಅಡ್ಡ ಸಾಲಿನ ಕಾಮನ್ ಏನು ಬರ್ತಂದ್ರೆ, ಇಲ್ಲಿ ಎಕ್ಸ್ ಅದ, ಇಲ್ಲಿ ಎಕ್ಸ್ ಅದ, ಹಾಗಾದರೆ ಎಕ್ಸ್ ಕಾಮನ್ ಬರುತ್ತಲ್ಲಿ. ನೆಕ್ಸ್ಟ್ ನೋಡಿ, ಇಲ್ಲೇ ಇಲ್ಲಿ ಎಕ್ಸ್ ಐತಿ, ಇಲ್ಲಿ ಎಕ್ಸ್ ಇಲ್ಲ, ಹಂಗಾರೆ ಎಕ್ಸ್ ಹೊರಗೆ ಬರೋದಿಲ್ಲ. ಇಲ್ಲಿ ಎರಡದ, ಇಲ್ಲಿ ಎರಡದ, ಹಂಗಾರೆ ಎರಡು ಎರಡರ ಮಗೆ ಹೋಗ್ತವು. ಮೈನಸ್ ಎರಡು ಐತಿ, ಮೈನಸ್ ಎರಡು ಕಾಮನ್ ತೊಗೋಬೇಕು. ಇಲ್ಲಿ ಎರಡದ, ಇಲ್ಲಿ ಎರಡದ, ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ತೊಗೋಬೇಕಾ, ಪ್ಲಸ್ ಇದು ಪ್ಲಸ್ ಅಡ್ಡು ಕಾಮನ್ ಆಯಿತು. ಯಾಕಂದ್ರೆ ಎರಡು ಮತ್ತು ಎರಡು ಎರಡರ ಮಗೆ ಹೋಗ್ತವು. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಐತಿ, ಇಲ್ಲಿ ಎರಡು ಐತಿ, ಎರಡು ಒಂದ್ರ ಮಗೆ ಹೋಗ್ಕು, ನೀವು ಒಂದು ತೊಗೊಂಡ್ರೆ ಅಷ್ಟೋ ಬಿಟ್ಟರು ಅಷ್ಟ. ಇನ್ನು ಎಕ್ಸ್ ಇಲ್ಲಿ ಐತಿ, ಇಲ್ಲಿ ಐತಿ, ಒಂದು ಎಕ್ಸ್ ಕಾಮನ್ ತಗೊಂತೀನಿ. ನೆಕ್ಸ್ಟ್ ನೋಡ್ರಿ, ಇಲ್ಲೇ ಎರಡನೇ ಕಾಲಮ್ನೊಳಗೆ ಪ್ಲಸ್ ಐತಿ, ಪ್ಲಸ್ಸು, ಇಲ್ಲಿ ಎಕ್ಸ್ ಐತಿ, ಇಲ್ಲಿ ಎಕ್ಸ್ ಇಲ್ಲ, ಎಕ್ಸ್ ಬರೋದಿಲ್ಲ. ಹಂಗಾರೆ ಒಂದು ಮತ್ತು ಎರಡು ಯಾವ ಮಗೆ ಹೋಗ್ಕವು, ಒಂದ್ರ ಮಗೆ ಹೋಗ್ಕು, ಹಂಗಾರೆ ಪ್ಲಸ್ ಐತಿ, ಪ್ಲಸ್ ಒನ್. ಹಂಗಾರೆ ರೂತ್ರ ಏನು, ಎಕ್ಸ್ ಮೈನಸ್ ಟು, ಎಕ್ಸ್ ಪ್ಲಸ್ ಒನ್. ಆದ್ದರಿಂದ ಇದರ ಉತ್ತರ ಎಕ್ಸ್ ಮೈನಸ್ ಟು, ಎಕ್ಸ್ ಪ್ಲಸ್ ಒನ್. ಥೆರ್ಫೋರ್ ಎಕ್ಸ್ ಸ್ಕ್ವೇರ್, ಓ ಸಾರಿ, ಇದು ಮೈನಸ್ ಎಕ್ಸ್ ಆಗೈತಿ. ಇದು ಏನಾಗಬೇಕಿದು, ಒಂದು ಎಕ್ಸ್ ಆಗಬೇಕಿದು, ಮೈನಸ್ ಎಕ್ಸ್ ಆಗೈತೆ ಅದು. ಸೊ ಅದು ಒಂದು ಎಕ್ಸ್ ಆಗಬೇಕು. ರೌಂಡ್ ಗಡ್ತಿ ನೋಡಿ ಇದನ್ನೆಲ್ಲ. ಒಂದು ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಟು, ಎಕ್ಸ್ ಪ್ಲಸ್ ಟು. ಇನ್ನು ಪುಸ್ತಕದಲ್ಲಿರ್ತಕ್ಕಂಥ ವಿಧಾನವನ್ನು ನೋಡೋಣ. ಮೊದಲಿಗೆ ಕೊಟ್ಟಿರ್ತಕ್ಕಂಥ ಲೆಕ್ಕವನ್ನು ಬರೆದುಕೊಳ್ಳೋಣ. ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಟು. ನೋಡ್ರಿ, ಮೊದಲ ಪದ ಕೊನೆಯ ಪದವನ್ನು ಗುಣಿಸ್ಬೇಕು. ಏನಿಲ್ಲ, ಒಂದಿರುತ್ತೆ, ಎರಡು ಒಂದಲೇ
2 ಅಂದ್ರೆ ಮೈನಸ್ 2 ಬರ್ತದೆ ಗುಣಾಕಾರ ಮಾಡಿದ ಇಲ್ಲಿ 6 ಆಗಿತ್ತು ಸೋ ಇದು ಮೈನಸ್ 2 ಮಿಸ್ಟೇಕ್ ಆಗಿತ್ತು ಎಡಿಟ್ ಮಾಡೋತ್ನಾಗ ನೆಕ್ಸ್ಟ್ ನೋಡ್ರಿ ಹಂಗಾರ ಗುಣಿಸಿದ್ರೆ 2 ಬರಬೇಕು ಅವುಗಳನ್ನು ಇಲ್ಲಿ ಏನನ್ನ ಚಿಹ್ನೆ ಕಳೆದ್ರೆ 1 ಬರುತ್ತೆ ನೆನಪಿರಲಿ ಮೊದಲ ಪದ ಕೊನೆಯ ಪದವನ್ನು ಫಸ್ಟೇ ಗುಣಾಕಾರ ಮಾಡಬೇಕು ಸರಿನಾ 2 ಅಂದ್ರೆ 2 ಸೋ ಗುಣಿಸಿದ್ರೆ 2 ಬರಬೇಕು ಗುಣಿಸಿದಂತ ಏನು ಮಾಡ ಅಂದ್ರೆ ಕಳಿ ಚಿಹ್ನೆ ಐತಿ ಕಳೆದ್ರೆ 1 ಬರಬೇಕು ಅಂತ ಹಂಗಾರೆ ಗುಣಿಸಿದ್ರೆ 2 ಅಂದ್ರೆ 2 2 ಅಂದ್ರೆ 2 ಹಂಗಾರೆ ಕಳೆದ್ರೆ 1 ಬರಬೇಕು ಅಂತ ಮೈನಸ್ 2 ಪ್ಲಸ್ 1 ಈಸ್ ಈಕ್ವಲ್ ಟು ಮೈನಸ್ 1 ಯಾಕೆ ಬೇರೆ ಬೇರೆ ಚಿಹ್ನೆ ಕಳಿತೀವಿ ಕಳೆದ ನಂತರ ಉತ್ತರಕ್ಕೆ ದೊಡ್ಡ ಸಂಖ್ಯೆ ಚಿಹ್ನೆ ಹಾಕ್ತೀವಿ ಹಾಗಾಗಿ ಒಂದು ಮೈನಸ್ 2 ಇನ್ನೊಂದು ಪ್ಲಸ್ 1 ಮೈನಸ್ 2 ಪ್ಲಸ್ 1 ಯಾಕೆ ಮೈನಸ್ 2 ಅಂದ್ರೆ ಕಳೆಯುವ ಚಿಹ್ನೆ ಕೊನೆಯಲ್ಲಿ ಇತ್ತು ದೊಡ್ಡ ಸಂಖ್ಯೆ ಚಿಹ್ನೆ ಆಗುತ್ತೆ ಕೊನೆಯಲ್ಲಿ ಕಳೆಯುವ ಚಿಹ್ನೆ ಇದ್ದರೆ ಅದು ದೊಡ್ಡ ಸಂಖ್ಯೆ ಚಿಹ್ನೆ ಆಗಿರುತ್ತೆ ಹಾಗಾಗಿ ಮೈನಸ್ 2 ಪ್ಲಸ್ 1 ಇವುಗಳನ್ನು ಹೊಡೆಕೊಳ್ಳೋಣ ಇವಾಗ ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 2x ಪ್ಲಸ್ 1 ಐತಿ 1x ಮೈನಸ್ 2 ಮೊದಲ ಪದ ಮತ್ತು ಕೊನೆಯ ಪದ ಹೆಂಗೆ ಹೆಂಗೆ ಬರ್ಕೊತೀನಿ ಮಧ್ಯದ ಪದಗಳನ್ನು ಮಾತ್ರ ನಾನು ಅಪವರ್ತನ ಒಡೆದ ಪ್ರಕಾರ ಬರ್ಕೊತೀನಿ ಇಲ್ಲಿ ನೋಡ್ರಿ ಇಲ್ಲಿ ಎಕ್ಸ್ ಅದ ಇಲ್ಲಿ ಎಕ್ಸ್ ಅದ ಎಕ್ಸ್ ಕಾಮನ್ ಬರ್ತಾ ಇಲ್ಲೇ ಎಕ್ಸ್ ಐತಿ ಇಲ್ಲಿ ಎಕ್ಸ್ ಇಲ್ಲ ಕಾಮನ್ ಬರೋಲ್ಲ ಹಾಗೆ 1 2 ಒಂದರ ಮುಗಿಯೋಕು ಹಲೋ ಕೇಳಿಸುತ್ತೆ ಎಲ್ರಿಗೂ ಎಲ್ರಿಗೂ ಕೇಳಿಸುತ್ತಾ ಎಕ್ಸ್ ಅದ ಎಕ್ಸ್ ಕಾಮನ್ ತಕೊಂಡ್ವಿ ಎಕ್ಸ್ ಮೈನಸ್ 2 ಇಲ್ಲಿ 1 ಮತ್ತು 2 ಒಂದರ ಮುಗಿಯೋಕು ಮಧ್ಯದ ಚಿಹ್ನೆ ಪ್ಲಸ್ ಐತಿ ಪ್ಲಸ್ ಪ್ಲಸ್ ಹಚ್ಚಿನ 1 ಮತ್ತು 2 ಒಂದರ ಮುಗಿಯೋ 1 ತಕೊಂಡಿನಿ ಎಕ್ಸ್ ಮೈನಸ್ 2 ಇಲ್ಲಿ ಎಕ್ಸ್ ಮೈನಸ್ 2 ಇಲ್ಲಿ ಎಕ್ಸ್ ಮೈನಸ್ 2 ಐತಿ ಮತ್ತೆ ಎಕ್ಸ್ ಮೈನಸ್ 2 ತಕೊಂಡಿ ಅಂದ್ರೆ ಇಲ್ಲಿ ಎಕ್ಸ್ ಉಳಿತಿ ಇಲ್ಲಿ ಪ್ಲಸ್ 1 ಐತಿ ಹಂಗಾರೆ ಅದ್ರ ಬೆಲೆ ಏನಾಯ್ತು ಎಕ್ಸ್ ಮೈನಸ್ 2 ಎಕ್ಸ್ ಪ್ಲಸ್ 1 ಆದ್ದರಿಂದ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 2 ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 2 ಎಕ್ಸ್ ಪ್ಲಸ್ 1 ಸೊ ಕ್ಲಿಯರ್ ಆಗಿ ಅರ್ಥ ಆಯ್ತಾ ಇದು ಕ್ಲಿಯರ್ ಆಗಿ ಅರ್ಥ ಆಗೈತಾ ಅರ್ಥ ಆಗೈತ್ರಿ ಸರ್ ಓಕೆ ನೆಕ್ಸ್ಟ್ ಲೆಕ್ಕ ನೋಡ್ರಿ 2x² ಮೈನಸ್ 7x ಮೈನಸ್ 4 ಹಂಗಾರೆ ಚಿತ್ರದ ಮೂಲಕ ನೋಡೋಣ ಎಕ್ಸ್ ಸ್ಕ್ವೇರ್ 2 ಅದು ಹಾಗಾಗಿ ಎಕ್ಸ್ ಸ್ಕ್ವೇರ್ಗಳನ್ನು 2 ತೊಗೋಬೇಕು ನಾವಿಲ್ಲ 1x² 2x² ತೊಗೊಂಡಿದ್ದು ಎಕ್ಸು 7 ಅದು ಮೈನಸ್ಸು 1 ಪ್ಲಸ್ 1 ಮೈನಸ್ ಪ್ಲಸ್ ಪ್ಲಸ್ ಇದು ಏನಾಗಬೇಕಂದ್ರೆ ಇದು ಪ್ಲಸ್ ಆಗಬೇಕಿದು ಮೈನಸ್ ಆಗೈತಿದು ಇದು ಮೈನಸ್ 7x ಅಲ್ಲಿ ಇದು ಯಾರ್ಲೇವ ಯಾರವ ಕಾರ್ತಿಕ್ ರೀ ಏ ಯಾರ್ಲೆ ದನಕಾಗನ ವೈದ ನೋಡಿ ಸೊ ಇಲ್ಲಿ ಪ್ಲಸ್ 7x ಅದಾವು ಹಂಗಾಗಿ 1 1 1 ತೊಗೊಂಡೇನೆ ಓಕೆ ಇವುಗಳನ್ನು ಎಕ್ಸ್ಟ್ರಾ ಮಾಡಿ ಇಟ್ಕೋಬೇಕು ಇಷ್ಟ ಮಾಡ್ಬೇಕಂತಿಲ್ಲ ಒಟ್ಟು ಎಕ್ಸ್ಟ್ರಾ ಇಟ್ಕೋಬೇಕು ಅವನು ಜೋಡ್ಸಾಕ ಇವಾಗ ನೋಡಿ ಬಾಕ್ಸ್ ಜೋಡಿಸ್ತೀನಿ ಎಕ್ಸ್ ಸ್ಕ್ವೇರ್ 2 ಅದಾವು ಅವೆರಡೂ ಎಕ್ಸ್ ಸ್ಕ್ವೇರ್ಗಳನ್ನು ತಂದು ಜೋಡಿಸಿದೆಯಾ ನೆಕ್ಸ್ಟ್ 1 ಪ್ಲಸ್ x ಇಲ್ಲಿ ತರ್ತೀನಿ ಇಲ್ಲೊಂದು ಪ್ಲಸ್ ಎಕ್ಸ್ ತರ್ತೀನಿ ಇನ್ನು ಮೈನಸ್ ಎಕ್ಸ್ ಇಲ್ಲಿ ತರ್ತೀನಿ ಸೊ ಇಲ್ಲಿ 1 ತಂದು ಕುಂದಿರ್ತೀನಿ ಸೊ ಈಗ ಒಂದು ಆಯ್ತಾ ರೆಡಿ ಆಯಿತು ನಂತರ ಇಲ್ಲೊಂದು ತಂದಿಡ್ತೀನಿ ಇಲ್ಲೊಂದು ತಂದಿಡ್ತೀನಿ ಇವಾಗ 1 ಕಡಿಮೆ ಇತ್ತು ಸೊ ಇಲ್ಲಿ 1 ತಂದಿಡ್ತೀನಿ ನಂತರ ನೋಡ್ರಿ ಇಲ್ಲಿ ಪ್ಲಸ್ ಎಕ್ಸ್ ಇಲ್ಲಿ ಪ್ಲಸ್ ಎಕ್ಸ್ ತಂದಿಡ್ತೀನಿ ಇಲ್ಲಿ 1 ಕಡಿಮೆ ಇತ್ತು 1 ಸೊ ಇವಾಗ 1 ಬಾಕ್ಸ್ 1 1 ಅದ 2x ಬಾಕ್ಸ್ ಅದ ಹಾಗಾಗಿ ಮೇಲೆ ಬರ್ಬೇಕು ಕಂಪಲ್ಸರಿ ಅವೆರಡು ಎಸ್ ಒಂದು ಆಯ್ತು ರೆಡಿ ಆಯಿತು ಫಿಕ್ಸ್ ಆಯ್ತು ನಮಗೀಗ ಹಂಗಾರೆ ಇಲ್ಲಿ ನೋಡ್ರಿ ಇಲ್ಲಿ ಮೈನಸ್ 1 ಐತಿ ಇಲ್ಲಿ ಪ್ಲಸ್ ಎಕ್ಸ್ ಪ್ಲಸ್ ಆಗಿದೆ ಪ್ಲಸ್ 1 ಪ್ಲಸ್ 1 ಪ್ಲಸ್ 1 ಆಗುತ್ತೆ ನೆಕ್ಸ್ಟ್ ಏನಾಗುತ್ತೆ ನೋಡಿ ಇಲ್ಲಿ ಮೈನಸ್ 1
प्लस वो प्लस वो प्लस वो प्लस वो अड्ड इले टू एक्स माइनस वन या एक्स स्क्वेर इलोक्स इलोक्स टू एक्स माइनस वन इेन इक्स इले प्लस नाकति इक्स प्लस नाकु चटविक विधान आदि टू एक्स स्क्वे प्लस सेवन एक्स माइनस फोर इज ईक्वल टू टू एक्स माइनस वन एक्स प्लस फोर इन चटविक विधान पिक्टोरियल मेथड प्रकार नेक्स्ट एक्स बॉक्स मेथड सो मोदल पद टू एक्स स्क्वेर इले टू एक्स स्क्वेर बरकोना कोने पद माइनस नाकद इवेरू गुणाकार माइनस एंटो इशुमे तक वो एक्स हाको ಕೆಳಗಡೆ ಮಧ್ಯಪದ ಬರೆಯಬೇಕು ಮೇಲ್ಪದ ಗುಣಲಬ್ಧ ಮಾಡಿ ಬರೆಯಬೇಕು ಕೆಳಗಡೆ ಮಧ್ಯಪದ ಪ್ಲಸ್ 7 ಮೇಲ್ಗಡೆ ಮೈನಸ್ 8 ಇದರ ಅರ್ಥ ಇಲ್ಲಿ ಗುಣಿಸಿದ್ರೆ ಮೈನಸ್ 8 ಬರುತ್ತೆ ಗುಣಿಸಿದ್ರೆ ಮೈನಸ್ 8 ಬರಬೇಕು ಹಂಗಾರ ಕಳೆದ್ರೆ 7 ಬರಬೇಕು ಕಳೆದ್ರೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದ್ರೆ ಇಲ್ಲಿ ಅದ ನೋಡಿ ಇಲ್ಲಿ ಮೈನಸ್ ಅದ ಇಲ್ಲಿ ಗುಣಿಸಿದ್ರೆ ಮೈನಸ್ 8 ಹಂಗಾರ ಇಲ್ಲಿ ಮೈನಸ್ ಇರುವುದರಿಂದ ಕಳಿರಿ ಅಂದಂಗ ಕಳೆದ್ರೆ ಉತ್ತರ 7 ಬರಬೇಕಂತ ಹಂಗ ನಾನು ಏನು ಮಾಡ್ತೀನಿ 8 ಅನ್ನ ಅವಿಭಾಜ್ಯ ಸಂಖ್ಯೆ ಅಂತ ಕರೆತ ಹೊಡೆನ 2 ಎಳ್ಳೆ ಸಾರಿ 2 ನಾಲ್ಕಲೇ 2 ಎಳ್ಳೆ 2 ಒಂದಲೇ 1 ಒಂದಲೇ ಅಂತ ಬರುತ್ತೆ ಹಂಗಾರೆ 2 ಗುಣಲೆ 2 ಗುಣಲೆ 2 ಗುಣಲೆ 1 ಇಸ್ ಈಕ್ವಲ್ ಟು 8 ನೋಡಿ ಹಂಗ ನಾನು ಮೊದಲು ಏನು ಮಾಡ್ತೀನಿ ಎರಡೆಳ್ಳೆ ನಾಲ್ಕು ನಾಲ್ಕೆಳ್ಳೆ ಎಂಟು ಹೌದಾ ಎಂಟು ಅಂದರೆ ಎಂಟು ಹಂಗಾರೆ ಏನು ಮಾಡ್ತೀನಿ ಎರಡು ಗುಳ್ಳೆ ಎರಡು ಗುಳ್ಳೆ ಎರಡು ಅಂದರೆ ಎಂಟು ಬರುತ್ತೆ ಎಂಟು ಗುಳ್ಳೆ ಒಂದು ಇಸ್ ಕ್ವಲ್ ಟು ಎಂಟು ಅಂತ ಬರೀತೀನಿ ನೋಡ್ರಿ ಗುಣಿಸಿದ್ರೆ ಎಂಟು ಬರಬೇಕು ಕಳೆದ್ರೆ ಎಷ್ಟು ಬರ್ಬೇಕಂತ ಏಳು ಬರಬೇಕಂತ ಹಂಗಾರೆ ಎಂಟರಾಗ ಒಂದನ್ನು ಕಳೆದ್ರೆ ಏಳು ಬರಬೇಕು ಬರ್ತಾ ಎಂಟಾಗ ಒಂದು ಕಳೆದ ಏಳು ಬರ್ತಾ ಹಂಗಾರೆ ದೊಡ್ಡ ಸಂಖ್ಯೆಯ ಚಿಹ್ನೆ ಇದೇನು ಇರ್ತಲ್ಲ ಮೇಲೆ ಅದ ಇರುತ್ತೆ ಮೈನಸ್ ಎಂಟು ಅದ ಮೈನಸ್ ಎಂಟು ಪ್ಲಸ್ ಒಂದು ಎಂಟರ ಒಂದು ಕಳೆದ್ರೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಅದ ಸಾರಿ ಪ್ಲಸ್ ಐತಲ್ಲ ಸಾರಿ ಪ್ಲಸ್ ಮೈನಸ್ ಹಾಗಾಗಿ ಇದು ಪ್ಲಸ್ ಆಗುತ್ತೆ ಸೊ ನಂತರ ನೋಡ್ರಿ ಇಲ್ಲೇ ಪ್ಲಸ್ ಎಂಟು ಈ ಕಡೆ ಮೈನಸ್ ಒಂದು ಎಂಟರ ಒಂದನ್ನು ಕಳೆದಾಗ ಪ್ಲಸ್ ಒಂದು ಇದು ಸ್ವಲ್ಪ ಚಿಹ್ನೆ ಪ್ಲಸ್ ಅನ್ನೋಂಗೆ ಐತೆ ಅದು ತೆಗಿತೀನಿ ಅದನ್ನು ಎಂಟರ ಒಂದನ್ನು ಕಳೆದಾಗ ಏಳು ಬರ್ತದೆ ದೊಡ್ಡ ಸಂಖ್ಯೆ ಪ್ಲಸ್ ಅದ ಹಾಗಾಗಿ ಪ್ಲಸ್ ಎಂಟು ಮೈನಸ್ ಒಂದು ಇವುಗಳಲ್ಲಿ ಬರ್ಕೊಳ್ಳೋಣ ಮೌಲ್ಯಾಗ ಒಂದು ಕಡೆ ಪ್ಲಸ್ ಎಂಟು ಎಕ್ಸು ಇನ್ನೊಂದು ಕಡೆ ಮೈನಸ್ ಒಂದು ಎಕ್ಸ್ ಈಗ ಅಡ್ಡ ಮತ್ತು ಕಂಬ ಕಾಮನ್ ತೆಗಿಬೇಕು ನೋಡಿ ಅಡ್ಡದೊಳಗೆ ಇಲ್ಲಿ ಎಕ್ಸ್ ಅದ ಇಲ್ಲಿ ಎಕ್ಸ್ ಅದ ಸೊ ಎಕ್ಸ್ ಕಮನ್ ಬರ್ತದೆ ಎರಡು ಒಂದು ಒಂದರ ಬಗ್ಗೆ ಹೋಗ್ಕೊಂಡು ಸರ್ ಒಂದು ತೊಗೊರಿ ಅಂತ ಒಂದು ತೊಗೋಬೋದು ಒಂದಕ್ಕೆ ಬೆಲೆ ಇಲ್ಲ ತೊಗೊಂಡ್ರೆ ತೊಗೊಂಡು ಬಿಟ್ಟಿರಬೇಡ್ರಿ ನೆಕ್ಸ್ಟ್ ಇಲ್ಲಿ ನೋಡಿರಿ ಎಂಟು ನಾಲ್ಕು ಇವೆರಡು ನಾಲ್ಕರ ಬಗ್ಗೆ ಹೋಗ್ಬೋದು ಹಾಗಾಗಿ ನಾಲ್ಕು ಕಮನ್ ಬರ್ತಾ ಇಲ್ಲಿ ಪ್ಲಸ್ ಇರೋದ್ರಿಂದ ಅದು ಪ್ಲಸ್ ನಾಲ್ಕು ಆಗುತ್ತೆ ಇನ್ನು ಕಂಬ ಎಕ್ಸ್ ಎಕ್ಸ್ ಎರಡು ಕಡೆ ಅದ ಎಕ್ಸ್ನೂ ಕಮನ್ ಬರ್ತೀನಿ ನೋಡಿ ನೆಕ್ಸ್ಟ್ ಎರಡು ಎಂಟು ಎರಡರ ಬಗ್ಗೆ ಹೋಗ್ಬೋದು ಹಾಗಾಗಿ ಎರಡು ಎಕ್ಸ್ ಕಾಮನ್ ಬರುತ್ತೆ ಇಲ್ಲಿ ಎರಡು ಮತ್ತು ಎಂಟು ಎರಡರ ಮಗಿ ಹೋಗುತ್ತೆ ಅದಕ್ಕೆ ಎರಡು ಕಮನ್ ತಂದು ಎಕ್ಸ್ ಎಕ್ಸ್ ಎರಡು ಕಡೆ ಐತಿ ಎಕ್ಸ್ ಕಮನ್ ತಗೊಂಡು ಇಲ್ಲಿ ನೋಡ್ರಿ ಮೈನಸ್ ಒಂದು ಮೈನಸ್ ನಾಲ್ಕು ಸೊ ಒಂದು ಮತ್ತು ನಾಲ್ಕು ಒಂದರ ಮಗಿ ಹೋಗ್ತು ಮೈನಸ್ ಒಂದು ಐತಿ ಇಲ್ಲಿ ಫಸ್ಟ್ಗೆ ಹಾಗಾಗಿ ಅದು ಮೈನಸ್ ಒಂದು ಬೀಸ್ ಬದಂತೂ ಕಾಮನ್ ಬರೋದಲ್ಲ ಹಂಗಾರೆ ಏನಾಯ್ತು ಹಂಗಾರೆ ಟೂ ಎಕ್ಸ್ ಮೈನಸ್ ಒಂದು ಎಕ್ಸ್ ಪ್ಲಸ್ ಫೋರ್ ಥೇರ್ಫೋರ್ ಟೂ ಎಕ್ಸ್ ಮೈನಸ್ ಒನ್ ಎಕ್ಸ್ ಪ್ಲಸ್ ಫೋರ್ ಆದ್ದರಿಂದ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಇದು ಮಿಸ್ಟೇಕ್ ಆಗೈತಿ ಪ್ಲಸ್ ಸೆವೆನ್ ಎಕ್ಸ್ ಮೈನಸ್ ಫೋರ್ ಇಸ್ ಈಕ್ವಲ್ ಟು ಟೂ ಎಕ್ಸ್ ಮೈನಸ್ ಒನ್ ಬ್ರಾಕೆಟ್ ಎಕ್ಸ್ ಪ್ಲಸ್ ಫೋರ್ ನೆಕ್ಸ್ಟ್ ಪುಸ್ತಕದ ವಿಧಾನ ನೋಡಿ ಮೊದಲ ಪದ ಕೊನೆ ಪದನ ಗುಣಿಸ್ತೀನಿ ಏಳು ನಾಲ್ಕಲೆ ಎಂಟು ಸೊ ಮೈನಸ್ ಎಂಟು ಯಾಕೆ ಒಂದ ಮೈನಸ್ ಐದು ಏನಿಲ್ಲ ಪ್ಲಸ್ ಇರ್ತಿಲ್ಲ ಗುಣಾಕಾರ ಮಾಡೋ ಹೊತ್ತಿನಾಗ ಮೈನಸ್ ಬೆಸ ಇದ್ದರೆ ಮೈನಸ್ ಮೈನಸ್ ಸಮ ಇದ್ದರೆ ಪ್ಲಸ್ ಅಂತ ನಮ್ಗೆ ಗೊತ್ತು
प्लस मैनस वो मैनस मैनस बरत उत्तर ऐले एंट हाँ गुणसद्रे एंट बर याद मैनस एंटू कड़द्रेल बरु मैनस एंटू इत मैनस 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 एंटू ना यहाँ प्लस एंटू मैनस वो गुणसद्रे एंटे एंट गुणसद्रे मैनस वो बर मैनस एंट बर कड़द्रे प्लस एंटन कड़द्रे ऐल बरत या दौड़ संख्य प्लस बेरे बेरे चिन्ह कड़े उत्तर के दौड़ संख्य चिन्हे हूँ प्लस एंटू मैनस वो प्लस ऐल एक्स इनको नहीं टू एक्स स्क्वेर मैनस वो एक्स प्लस एंट एक्स मोदी मैनस वो एक्स बर्तन आम प्लस एंट एक्स बर्तन नहीं मोदी प्लस एंट एक्स बर्क आम मैनस वो एक्स बर्क उत्तर अस्ट बरत नो प्रॉब्लम एरू अस्ट बरत नेक्स्ट नोड़े इले एक्स इलेद एक्स कमन तक एर एक्स मैनस वो या एक्स वर्ग तक इले एक्स गा एर वन तक इन उलिये मध्यदेन प्लस अदा इू प्लस हचि एंटू नाकु इवेरू नाक्र मगे कड़ तक नाक तक हाँ नाक एक्सक एक्स मैनसक मैनसु नाक वे नाकु नोड़ी इले टू एक्स मैनस वन टू एक्स मैनस वन सो अगेन टू एक्स मैनस वन कामन तक इलगेन उड़ी एक्स प्लस फोर उड़ी आदि टू एक्स स्क्वे प्लस सेवन एक्स मैनस फोर इज ईक्वल टू टू एक्स मैनस वन ब्रैकेट एक्स प्लस फोर